ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ತಿಮ್ಮಗುರುಗಳಾದ ಪೂಜ್ಯ ಡಿ ವಿ ಜಿಯವರಿಗೆ ನಮಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಮಂಕುತಿಮ್ಮನ ಕಗ್ಗ, ನಮ್ಮದೇ ಆದ ಕಥೆಯನ್ನು ಕಗ್ಗವಾಗಿ ಹೆಣೆದು ನಮ್ಮ ಅಂದರೆ ಮಾನವನ ಬದುಕಿನ ಎಲ್ಲ ಚಿತ್ರಣಗಳನ್ನು ಮತ್ತು ಸಾರ್ಥಕತೆಯನ್ನು ತಿಳಿಸುವುದಕ್ಕೆ ಈ ಕಗ್ಗ ಹೊರಟಿದೆ. ನಾವು ಕಳೆದ ಬಾರಿ ಹೃದಯ ಋಷಿಯನ್ನು ನೋಡಿದ್ದು, ಇವತ್ತು ನಾವು ಐದು ಶ್ಲೋಕಗಳನ್ನು, ಐದು ಕಗ್ಗವನ್ನು ನೋಡ್ತೇವೆ. ಅದಕ್ಕೆ ಅಂತರನುಭವ ಅಂತ ಶೀರ್ಷಿಕೆ. ಏನು ಅಂತರನುಭವ ಅಂದರೆ? ಅಂತರಂಗದ ದರ್ಶನ, ದ ಇನ್ನರ್ ಸೈಟ್ ಆರ್ ದ ಇನ್ನರ್ ಎಕ್ಸ್ಪೀರಿಯನ್ಸ್ ಅಂತ ಇಂಗ್ಲೀಷ್ನಲ್ಲಿ ಅಂತರನುಭವ. ಈ ಅಂತರನುಭವಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ಮೂಲ ಮಂತ್ರವನ್ನು ಹೇಳಿ ತದನಂತರ ಈ ಕಗ್ಗದ ಒಳಗೆ ಹೋಗೋಣ. ಮಂಕುತಿಮ್ಮನ ಕಗ್ಗ. ಫಲಲಿಂಗ ಕಾರ್ಯ ಕಾರಣವಾದ ಲಿಂಗತ್ವ ಸಿರುಗ ನಿಮ್ಮಯ ತಷ್ಟಶಾಂಕುಶಕೆ ಸುಳಿವುದಾಗಿಗಳು ಸೂಕ್ಷ್ಮಾನುಭವಗಳಲ್ಲಿ ಮನಗೆ ನೋಡ್ಪರ್ಗೆ ಮಂಕುತಿಮ್ಮ ಎಲ್ಲ ಪ್ರಾಣಿಗಳಿಗಿಂತ ಮಾನವ ಪ್ರಾಣಿ ಶ್ರೇಷ್ಠ. ಮಾನವ ಪ್ರಾಣಿ ಶ್ರೇಷ್ಠ, ಆದರೆ ಮಾನವ ಶರೀರದಲ್ಲಿ ಪ್ರಧಾನವಾಗಿರುವುದು ಅಂತಃಕರಣ. ಅಂತಃಕರಣದಲ್ಲಿ ಪ್ರಧಾನವಾಗಿರುವುದು ಬುದ್ಧಿ. ಆದರೆ ಈ ಮಾನವ ಶರೀರದಲ್ಲೂ ಬುದ್ಧಿಯ ಮಿತಿ ಹೇಗಿದೆ, ಏನನ್ನು ಅರಿಯಬಲ್ಲದು ಅಂತಂದರೆ, ಇದು ಸತ್ಯದರ್ಶನ ಮಾಡಲು ಯೋಗ್ಯವಾಗಿದ್ದರೂ ಇದನ್ನು ನಾವು ಸರಿಯಾಗಿ ತೊಡಗಿಸಿಕೊಳ್ಳದೇ ಇದ್ದರೆ ಇದು ನಮಗೆ ಬದುಕಿನ ಪರಮಾರ್ಥವಾಗಿರತಕ್ಕಂಥ ಸತ್ಯದರ್ಶನವನ್ನು ಅಥವಾ ತತ್ವವನ್ನು ಅಥವಾ ಆತ್ಮದರ್ಶನವನ್ನು ಮಾಡಿಸೋದಕ್ಕೆ ಯೋಗ್ಯವಾಗೋದಿಲ್ಲ ಅಂತ ಅರ್ಥ. ಆದ್ದರಿಂದ ನಮಗೆ ಈ ಜಗತ್ತಿನಲ್ಲಿ ಹುಟ್ಟಿನಿಂದ ಕೊನೆಯವರೆಗೂ ನಿಜವಾದ ಅರ್ಥದಲ್ಲಿ ಮೂಲದಲ್ಲಿ ಪ್ರತಿ ಮನುಷ್ಯ ಜೀವಿಯು ಹುಡುಕ್ತಾನೇ ಇರ್ತಾನೆ. ಏನನ್ನು ಹುಡುಕ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಹುಡುಕ್ತಾ ಇರ್ತಾನೆ. ಆದರೆ ವಾಸ್ತವದಲ್ಲಿ ಅವನು ಹುಡುಕ್ತಾ ಇರೋದು ಆ ಸತ್ಯಾನುಭವವನ್ನೇ. ಆ ಸತ್ಯಾನುಭವವನ್ನೇ ನಾನು ಹುಡುಕ್ತಾ ಇರೋದು ಅಂತ ಗೊತ್ತಾದರೆ ತನ್ನನ್ನೇ ತಾನು ಹುಡುಕ್ತಾ ಇರೋದು ಅಂತ ಅರ್ಥ. ಸೊ ನನ್ನನ್ನು ನಾನು ಹುಡುಕ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗಬೇಕಾದರೂ ಅವನಿಗೆ ಕಾರ್ಯಕಾರಣಗಳ ಸಂಬಂಧಗಳ ವಿವೇಚನೆ ಇರಬೇಕು ಅಥವಾ ಬರಬೇಕು. ಅದು ನಮಗೆ ಸಾವುದಾನ ಸಮಾಧಾನ ಇಲ್ಲದೇ ಇರುವುದರಿಂದ ಮನುಷ್ಯನಾದವನು ಈ ಜಗತ್ತಿನಲ್ಲಿರುವ ಯಾವುದೋ ಒಂದು ಪದಾರ್ಥಗಳನ್ನು ಬದಲಾಯಿಸುತ್ತಾ ಅದೇ ಪರಮಾರ್ಥವೆಂದು ತಿಳಿದುಕೊಳ್ಳುತ್ತಾ ಸಂಘಗಳಲ್ಲೂ ವಿಜ್ಞಾನವೇ ಇದೆಂದು ತಿಳಿಯುತ್ತಾ ಮೋಸ ತನ್ನಷ್ಟಕ್ಕೆ ತಾನು ಮಾಡಿಕೊಳ್ತಾ ಹೋಗ್ತಾನೆ. ಇದು ಬದುಕಿನ ಬವಣೆ. ಈ ಬದುಕಿನ ಬವಣೆಯಲ್ಲಿ ಮನುಷ್ಯ ತನ್ನನ್ನು ತಾನು ಕಳೆದುಕೊಂಡು ಬಿಡ್ತಾನೆ. ಆದ್ದರಿಂದ ಪೂಜ್ಯ ಡಿ ವಿ ಜಿಯವರು ತುಂಬ ಒಳ್ಳೆಯ ಬೆಳಕನ್ನು ಚೆಲ್ತಾ ಇದ್ದಾರೆ. ಹೋಗು, ನೀನೇನಾದರೂ ಮಾಡು, ಹೇಗಾದರೂ ಇರು, ಆದರೆ ನಿನಗೆ ನೀನು ಗೊತ್ತಿದ್ದೀಯೋ ಜಗತ್ತಿನಲ್ಲಿ ಏನನ್ನು ನೀನು ಅರಸಿ ಹೋದರೂ, ಏನನ್ನು ಹುಡುಕಿದರೂ, ಆ ಹುಡುಕುವ ಪಯಣದಲ್ಲಿ ಅಂದರೆ ಹುಡುಕಾಟದಲ್ಲಿ ನಿನ್ನನ್ನು ನೀನು ಕಳೆದುಕೊಂಡು ಬಿಡ್ತೀಯ. ಬಿ ಅವೇರ್ ಆಫ್ ದಿಸ್, ದಿ ಅವೇರ್ನೆಸ್ ಆಫ್ ಸೆಲ್ಫ್. ಅಂದ ಅರ್ಥ ಏನು? ಫಲವಿಲ್ಲ. ಮೊದಲನೇ ಇವತ್ತು ಪದ ಬಳಸಿರೋದವರು ಫಲವಿಲ್ಲ ಅಂದ್ರೆ ಸಾರ್ಥಕವಿಲ್ಲ, ಧನ್ಯತಾ ಭಾವವಿಲ್ಲ. ಯಾವುದೊಳಗಡೆ ಫಲವಿಲ್ಲ? ಕಾರ್ಯಕಾರಣವಾದದಿಂದ. ನೋಡಿ, ಕಾರ್ಯಕಾರಣವಾದದಿಂದ ಏನೂ ಫಲವಿಲ್ಲ ಅಂತ ಹೇಳುದು. ಏನ್ ಹಾಗಂದ್ರೆ ಅರ್ಥ ನಮ್ಗೆಲ್ಲ ಏನ್ ಅರ್ಥವಾಗತ್ತೆ? ಕಾರ್ಯಕಾರಣವಾದ ಅಂದ್ರೇನು?
ಕಾರ್ಯಕಾರಣವಾದಾಗೆ ಜಗದ್ರಹಸ್ಯ ಅಂತ. ಜಗದ್ರಹಸ್ಯ ಅಂದ್ರೇನು? ಈ ಕಾರ್ಯವು ಅಂದ್ರೆ ಈ ಜಗತ್ತಿನ ಸೃಷ್ಟಿಯು ಯಾವ ಕಾರಣದಿಂದ ಆಗಿದೆ ಗೊತ್ತಿಲ್ಲ. ಕಾರ್ಯ ಕಾಣ್ತಾ ಇದೆ ನಮಗೆ, ಸೃಷ್ಟಿ ಕಾಣ್ತಾ ಇದೆ. ಕಾಣ್ತಾ ಇದೆ ಅಲ್ವಾ? ಹೂನೇ ಅದೊಳಗೆ ಅನ್ಬೋದ ಕಾರ್ಯ ಕಾಣ್ತಾ ಇದೆ. ಏನೇನೋ ಆಗ್ತಾ ಇದೆ, ಯಾವ್ಯಾವ್ದೋ ಹುಟ್ಟುತ್ತಾ ಇದೆ, ಯಾವ ಇದ್ದಾರೆ, ಏನೋ ಸಾಯ್ತಾ ಇದೆ, ಮರಗಿಡ ಬಳ್ಳಿ ಉರುತ್ತಾ ಇದೆ, ಸೂರ್ಯ ಹುಟ್ಟಾನೆ, ಚಂದ್ರ ಹುಟ್ಟಾನೆ, ಗಾಳಿ ಬೀಸ್ತಾ ಇದೆ, ನೀರು ಬರ್ತಾ ಇದೆ, ಮಳೆ ಹುಯ್ತಾ ಇದೆ, ಅದಲ್ವೋ? ಇದೆಲ್ಲವನ್ನ ನಾವು ಸೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ, ಅದಲ್ವೋ? ಅಖಿಲಾಂಡಿಕೋಟ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ನಾವು ಈಗ ನೋಡೋದು ಒಂದು ಮಿನಿಯೇಚರ್. ನಾವು ನೋಡತಕ್ಕಂಥ ಈ ಭೂಲೋಕದ ನಮ್ಮ ಅನುಭವ ಏನಿದೆ, ಇದೊಂದು ಮಿನಿಯೇಚರ್. ಹೀಗೆಯೇ ಬೇರೆ ಬೇರೆ ಲೋಕಗಳು ಸೃಷ್ಟಿ ಆಗಿರಬಹುದು, ಜೀವಿಗಳಿರಬಹುದು, ಇದೆಲ್ಲವೂ ನಮ್ಮ ಊಹೆ, ಕಲ್ಪನೆಗಳು. ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯ. ಅದರಿಂದ ಈ ಜಗತ್ತು ಜೀವಿಗಳೆಲ್ಲವೂ ಬಂದು ಇದ್ದು ಹೋಗತಕ್ಕಂಥ ಈ ತಂಗುದಾಣದಲ್ಲಿ ನಾನು ನಾನು ಅನ್ನುವ ಈ ಶರೀರವು ಕೂಡ ಸ್ವಲ್ಪ ದಿವಸ ಬರುತ್ತೆ, ಇಲ್ಲಿ ಇರುತ್ತೆ ತಂಗುದಾಣದಲ್ಲಿ, ತದನಂತರ ಪ್ರಯಾಣ ಮುಗಿಯಿತು, ಹೊರಟಾಗುತ್ತೆ. ಇಷ್ಟು ಮಾತ್ರ ನಮಗೆ ಊಹೆಗೆ ಸಿಗುತ್ತೆ. ಅದರಿಂದ ಕಾರ್ಯಕಾರಣವನ್ನು ನಾವು ತಿಳ್ಕೊಂಡು ವಾದ ಮಾಡುವುದರಿಂದ ಈ ಭಗವಂತನು ಈ ಜಗತ್ತನ್ನು ಏಕೆ ಸೃಷ್ಟಿಸಿ ಹೋಗಿದ್ದಾನೆ ಗೊತ್ತೇ? ಒಬ್ಬೊಬ್ಬರು ಒಂದೊಂದು ವಾದವನ್ನು ಹೇಳೋದು. ಸೂರ್ಯನು ಇದ್ದಾನೆ, ಯಾಕೆ ಇದ್ದಾನೆ? ಸೂರ್ಯನ ಬೆಳಕು ಮನುಷ್ಯ ಜೀವಿಗೆ ಯಾಕೆ ಅನುಕೂಲ? ಇಲ್ದಿದ್ರೆ ಏನಾಗುತ್ತೆ? ನಾನು ನಾನು ಎಂದು ಶರೀರ ಭಾವದಲ್ಲೇ ಮೆರೆಯುವ ಈ ಮನುಜ, ಈ ಮಾನುಷ್ಯ ಶರೀರದಲ್ಲಿರ್ತಕ್ಕಂಥ ಜೀವ, ಮಾನವ ಜೀವ ಎಷ್ಟು ಜಪ ಪಡುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ಪ್ರಪಂಚವನ್ನೇ ಗೆದ್ದು ಬಿಟ್ಟಿದ್ದೇನೆ, ಗೆದ್ದು ಬಿಡುತ್ತೇನೆ ಅನ್ನತಕ್ಕಂಥ ಅಹಂ ಏನಿದೆ ಅದು ಆಕಾರ ಮಾತ್ರ, ಅಹಂಕಾರ ಮಾತ್ರ, ಅಂದರೆ ಹುಸಿ ದರ್ಪ ಮಾತ್ರ. ಏಕೆಂದರೆ ಈ ದೇಹಕ್ಕೆ ಎಲ್ಲವೂ ಮಿತಿ, ಕಾಲವೂ ಮಿತಿ, ಇದಕ್ಕೆ ಮತ್ತೆ ಇರತಕ್ಕಂಥ ಬುದ್ಧಿಯೂ ಮಿತಿಯೇ. ಈ ಮಿತವಾದ ಬುದ್ಧಿಯಲ್ಲಿ ಕಾರ್ಯಕಾರಣ ಸಂಬಂಧವನ್ನು, ಆ ವಾದವನ್ನು ಮಾಡಿ ನನಗೆ ಬ್ರಹ್ಮ ರಹಸ್ಯ ಗೊತ್ತು, ಸೃಷ್ಟಿ ರಹಸ್ಯ ಗೊತ್ತು, ಪಾಲನೆಯ ಲಯದ ನನಗೆ ಎಲ್ಲ ಗೊತ್ತು ಅಂತ ಹೇಳೋದಕ್ಕೆ ಯಾವ ಮಾಪನ ಇದೆ? ನಮ್ಮ ಬುದ್ಧಿ ಮಾಪನವೋ ಇಲ್ಲ, ಇರದೇ ಇಟ್ಟುದ್ದ ಹೌದಲ್ವೋ? ತನ್ನನ್ನು ತಾನು ಅಳಿಯೋದಕ್ಕೆ ತಿಳಿದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನ ವಿಚಿತ್ರ ಅಂದರೆ ಬೇರೆ ಎಲ್ಲವನ್ನ ಅರಿಯುವುದಕ್ಕೆ ಸತತ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ತಾನು ಕಾರ್ಯಕಾರಣ ಸಂಬಂಧ ನೋಡೋದಿಲ್ಲ. ನಾನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದಿದ್ದೀನಿ, ನಾನು ಯಾವ ಕಾರ್ಯದ ನಿಮಿತ್ತ ಬಂದಿದ್ದೇನೆ, ಈ ಕಾರ್ಯ ಯಾವುದು, ಇದಾದ ಮೇಲೆ ನಾನು ಎಲ್ಲಿ ಹೋಗ್ತೇನೆ, ಹಾಗೆ ಹೋಗುವ ನಾನು ಯಾರು, ನಾನು ಯಾರು, ಕೋಹಂ ಅನ್ನುವುದರ ಕಡೆಗೆ ಹೋಗುವಾಗಲೂ ಕೂಡ ನಮ್ಮ ಎಲ್ಲ ದೃಷ್ಟಿಗಳು ಕೂಡ ವಾದ ವಿವಾದದಲ್ಲಿ ಮುಳುಗಿರುತ್ತೆ. ಅವ್ರು ಹಾಗೆ ಹೇಳ್ಯಾರೆ, ಹೀಗೆ ಹೇಳ್ಯಾರೆ, ಆ ಮಹರ್ಷಿಗಳು ಹೀಗೆ ಹೇಳ್ಯಾರೆ, ಜ್ಞಾನ ಹೀಗೇಳುತ್ತೆ, ಭಕ್ತಿ ಹೀಗೇಳುತ್ತೆ, ಇಲ್ಲ ಕರ್ಮ ಹೀಗೇಳುತ್ತೆ, ಇಲ್ಲ ಯೋಗ ಹೀಗೇಳುತ್ತೆ ಅಂತ ತರ್ಕ ಮಾಡ್ತಾ ಇದ್ದೀವಿ. ಏಕೆಂದರೆ ನಾವು ಈ ರಹಸ್ಯವನ್ನು ಅಂದರೆ ಮಾಯಾ ಮಾಯಾ ಕಾರ್ಯವಾದ ಸತ್ ಅಸತ್, ಸತ್ ಮತ್ತು ಅಸತ್ ಇರುವ ಸಂಬಂಧವೇ ಈ ವಾದ. ಕಾರ್ಯಕಾರಣ ಅಂದರೆ ಬೇರೆ ಏನಲ್ಲ, ಮಾಯಾ ಅನ್ನುವ ಮೂಲ, ಮಾಯದಿಂದ ಉಂಟಾಗುವ ಕಾರ್ಯ ಜಗತ್ತು. ಮಾಯ ಅನ್ನುವುದು ಸತ್, ಸತ್ ಯಾವಾಗಲೂ ಇರೋದು, ಅದರಿಂದ ಬಂದಿರುವ ಕಾರ್ಯವು ಅಸತ್ ಈ ಜಗತ್ತು. ಸದಸದ್ವಿಲಕ್ಷಣ ಇದೆರಡನ್ನೂ ಬಿಟ್ಟು ಆತ್ಮ ಯಾವುದೋ ಒಂದು ಪರಮ ಚೈತನ್ಯ ಇದೆ, ಅದು ನಮಗೆ ಇದಮಿತ್ತನ್ನುವಂಥ ಯಾವುದೇ ವಸ್ತುವಿನಂತೆ ಕಣ್ಣಿಗೆ ಕಾಣುವುದಿಲ್ಲ, ಯಾವುದೇ ಶಬ್ದದಂತೆ ಕೇಳುವುದಿಲ್ಲ, ಸ್ಪರ್ಶದಂತೆ ಮುಟ್ಟಲಾಗುವುದಿಲ್ಲ, ರುಚಿಯಂತೆ ನಾಲಿಗೆಯಲ್ಲಿ ನೋಡಲಾಗುವುದಿಲ್ಲ. ಹೀಗೆ ಶಬ್ದಸ್ಪರ್ಶ ರೂಪರ ಸಂಧಗಳಿಗೆ ಸಿಗದ, ಕಾರ್ಯಕಾರಣಗಳ ವಾದದಿಂದಲೂ ಅರ್ಥವಾಗದ ಈ ವಾದಗಳಿಂದ ಅಂದರೆ ಹುಸಿ ವಾದದಿಂದ, ತರ್ಕದಿಂದ ಏನು ಫಲ? ಅಂದ್ರೆ ಅರ್ಥ ಏನು? ನಾನು ನಿಜವಾಗಲೂ ನನಗೆ ಅರ್ಥ ಆಗೋದೇ ಇಲ್ವಲ್ಲ. ಈ ಜಗತ್ತಲ್ಲಿ ನಮಗಿರುವ ಸೀಮಿತ ಅವಧಿಯಲ್ಲಿ ಮನುಷ್ಯನ ಆಯುಷ್ಯ 100 ವರ್ಷ. ಆ 100 ವರ್ಷದಲ್ಲಿ 50 ವರ್ಷ ರಾತ್ರಿ ಆಗ್ಬಿಟ್ರೆ ಇದು 50 ವರ್ಷ ಬೆಳಗಿನಲ್ಲಿ ಏನೋ ಉಣ್ಣೋದು, ತಿನ್ನೋದು, ಕೆಲಸ ಮಾಡೋದು, ಇದು ಮಾಡೋದು, ಓದ್ಕೊಳ್ಳೋದು, ಬರ್ಕೊಳ್ಳೋದು, ಮಕ್ಕಳನ್ನ ಬೆಳೆಸೋದು, ಅಪ್ಪನ ತಿಥಿ, ಅಮ್ಮನ ತಿಥಿ, ಹಬ್ಬಗಳು, ಇದೇ ಆಗ್ಬಿಟ್ಟು ಈ ತರ್ಕಕ್ಕೆ, ಈ ತತ್ವ ತಿಳ್ಕೊಳ್ಳಕ್ಕೆ ನಿಜವಾಗಲೂ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವನಿಗೆ ಟೈಮಿಲ್ವಾ? ಇದೆ ಕಳ್ಳ, ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕಳ್ಳ ಈ ಮನುಷ್ಯನ ಮನಸ್ಸು. ಪ್ರತಿಯೊಬ್ಬ ಮನುಷ್ಯನಿಗೂ ಇದೇ ಸಮಸ್ಯೆ. ಆದರೆ ಹುಡುಕ್ತಾ ಇರೋದು ಏನು ಅಂತ ಅವನಿಗೆ ಗುರಿ ಗೊತ್ತಾಗಬೇಕು. ಪೂಜ್ಯ ಗುರುಗಳು ಬಹಳ ಮುಂದೆ ಹೇಳ್ತಾರೆ, ವನಸುಮದಳನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ದಿವಿಜ್ವರ ಹೇಳಿದರು, ಮನವನ್ನ ನಾವು ಅನುಗೊಳಿಸಬೇಕು. ಎದಕ್ಕೆ ಅನುಗೊಳಿಸಬೇಕು?
ಮನವನ್ನು ಅನುಗಡಿಸೋದು ಅಂದ್ರೆ ಏನರ್ಥ? ಮನಸ್ಸನ್ನು ನಾವು ಶುದ್ಧೀಕರಣ ಮಾಡಬೇಕು. ಬೇರೆ ಲೋಕದಲ್ಲಿರುವ ತರ್ಕಗಳನ್ನು ನೋಡುತ್ತಾ, ಸಾಮಾನ್ಯವಾಗಿ ಮನಸ್ಸು ಎಂದರೆ ಸಂಶಯ, ಬುದ್ಧಿ ಎಂದರೆ ತರ್ಕ, ಚಿತ್ತವೆಂದರೆ ದೃಢತೆ, ಮತ್ತೆ ಅಭಿಮಾನವೆಂದರೆ ಅಹಂಕಾರ. ಈ ನಾಲ್ಕು ವೃತ್ತಿ, ಅಹಂಕಾರ ವೃತ್ತಿ, ಚಿತ್ತವೃತ್ತಿ, ಬುದ್ಧಿವೃತ್ತಿ, ಮನೋವೃತ್ತಿ, ಇದೆಲ್ಲವೂ ಇಂದ್ರಿಯಗಳಿಂದ ಗೊತ್ತಾಗುವ ಅನುಭವಗಳನ್ನು ತರ್ಕ ಮಾಡುತ್ತದೆ ಬುದ್ಧಿಯಲ್ಲಿ. ಸೊ ಅಂತಃಕರಣದ ಮಧ್ಯಭಾಗವಾಗಿರುವ ಬುದ್ಧಿ ಇದೆಯಲ್ಲ, ಈ ಬುದ್ಧಿ ಯಾವಾಗಲೂ ತರ್ಕ ಕುತರ್ಕಗಳನ್ನೇ ಮಾಡುತ್ತಿರುತ್ತದೆ. ಯಾರು ಏನು ಹೇಳಿದರೂ ಇದು ಒಪ್ಪುವುದಿಲ್ಲ, ಅಥವಾ ತಾನು ಮಾಡಿರುವ ವಾದವೇ ಸರಿ ಎಂದು ಬಿಡುತ್ತದೆ. ಈ ವಾದ ವಿವಾದದ ವಿಚಾರದಲ್ಲಿ ಹಿಂದೆ ಎಲ್ಲ ನಿಮಗೆ ಕೆಲವು ಮಾತುಗಳನ್ನು ನಾನು ಹೇಳಿದ್ದೇನೆ. ಮನುಷ್ಯ ಮನುಷ್ಯನ ನಡುವೆ ನಡೆಯತಕ್ಕಂತಹ ಸಂಪರ್ಕದಲ್ಲಿ ನಾಲ್ಕು ವಿಧಾನ ಇದೆ. ಎಲ್ಲ ವ್ಯವಹಾರಗಳು ನಾಲ್ಕೇ ರೀತಿಯಲ್ಲಿ ನಡೆಯೋದು ಜಗತ್ತಲ್ಲಿ. ಮೊದಲನೇದು ಜಲ್ಪ, ಮನುಷ್ಯ ಮನುಷ್ಯನ ನಡುವೆ, ಜೀವಿ ಜೀವಿಗಳ ನಡುವೆ ಮಾತಾಡೋದನ್ನ ಮೊದಲನೇದು ಮಾತನಾಡುವ ರೀತಿ ಜಲ್ಪ ಅಂತ. ಜಲ್ಪ ಅಂದ್ರೆ ಏನಪ್ಪ ಅಂದ್ರೆ ಇಬ್ಬರಿಗೂ ಯಾವುದೇ ವಿಷಯ ಇಲ್ಲ ಮಾತಾಡೋದಕ್ಕೆ. ಯಾರಾದ್ರೂ ಇಬ್ಬರು ಸೇರಿದ್ರೆ ಯಾವ್ಯಾವುದೋ ವಿಷಯ ಅಸಂಬದ್ಧವಾಗಿರುವುದು ಏನೇನನ್ನೋ ಕಾಲಹರಣಕ್ಕೆ ಆಡತಕ್ಕಂತ ಮಾತುಗಳು, ಅದ್ರಲ್ಲಿ ಏನೂ ನಿರ್ಣಯ ಬರೋದಿಲ್ಲ, ಬೇಕಾಗೂ ಇಲ್ಲ. ಹಾಗಾದ್ರೆ ಅದನ್ನೇನು ಕರೀತಾರೆ? ಕಾಡು ಹರಟೆ ಅಂತ ಕರೀತಾರೆ ಅರ್ಥದಲ್ಲಿ. ಕಾಡು ಹರಟೆ, ಸುಮ್ಮನೆ ಕೂತ್ಕೊಂಡು ಎಲ್ಲ ಲೋಕಾಭಿರಾಮ ಸಿನಿಮಾದ ವಿಚಾರ, ಹೋಟ್ಲ ವಿಚಾರ, ರಾಜಕಾರಣದ ವಿಚಾರ, ಅತ್ತೆ ಮಾವನ ವಿಚಾರ, ದುಡ್ಡಿನ ವಿಚಾರ, ರಾಜಕೀಯದ ವಿಚಾರ, ಯಾವುದಕ್ಕೂ ಇವತ್ತು ಇದು ಸಂಬಂಧಕ್ಕೆ ಯಾವುದು ಡೆಫಿನೆಟ್ ಸಬ್ಜೆಕ್ಟ್ ಇಲ್ಲ. ಅದನ್ನೇನು ಕರೀತಾರೆ? ಜಲ್ಪ. ಜಲ್ಪ ಅಂದ್ರೆ ಕಾಡು ಹರಟೆ, ಸುಮ್ಮನೆ ಹರಟೆ ಹೊಡಿತಾ ಇರೋದು. ಇದು ಒಂದು ರೀತಿ. ಎರಡನೆಯದು ಇದೆಯಲ್ಲ, ಇದು ವಾದ. ಇಬ್ರು ಕೂತ್ಕೋತಾರೆ ಒಂದು ಸಬ್ಜೆಕ್ಟ್ ಅಲ್ಲಿ, ವಾದ ಶುರು ಮಾಡ್ತಾರೆ. ಇವನು ಹೇಳ್ತಾನೆ, ಅವನು ಹೇಳ್ತಾನೆ, ಇವನು ಹೇಳಿದ್ದಕ್ಕೆ ಅವನೊಂದು ಹೇಳೋದು, ಅವ್ರು ಹೇಳಿದ್ದಕ್ಕೆ ಇವನೊಂದು ಹೇಳೋದು. ಆಲ್ಮೋಸ್ಟ್ ಗಂಡ ಐತಿ, ತೀರ್ಮಾನ ಆಗೋದೇ ಇಲ್ಲ. ಬಟ್ ವಾದ ಮಾತ್ರ, ಒಬ್ರಿಗೊಬ್ರು ವಾದ ಮಾಡ್ತಾನೇ ಇರ್ತಾರೆ. ಇದು ದಾಂಪತ್ಯ ಹೌದಲ್ವಾ? ಆದ್ರೆ ಕೆಲವು ದಾಂಪತ್ಯಗಳಲ್ಲಿ ಮೂರನೇದೊಂದಿದೆ, ಅದು ವಿತಂಡ. ವಿತಂಡ ಅಂದ್ರೇನು? ಗಂಡನ ಹೆಂಡತಿರೋ ಇಬ್ರಲ್ಲೊಬ್ರು, ಅಥವಾ ಇಬ್ಬರು ಗೆಳೆಯರಾದ್ರೆ, ಅಥವಾ ಅಪ್ಪ ಮಗ, ಯಾವುದಾದ್ರೂ ಎರಡು ವ್ಯಕ್ತಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ ವಿಚಾರದಲ್ಲಿ ಬಲವಿದ್ದರೆ ಅವನೇನ್ ಮಾಡ್ತಾನೆ? ಖುಷ್ ಮಾತಾಡ್ಬಾರ್ದು, ನಾನು ಏನ್ ಹೇಳ್ತೀನಿ ಕೇಳ್ಬೇಕು, ಎದುರುತ್ರ ಹೇಳ್ಬಾರ್ದು. ಅದ ಅವನು ಉಸಿರೆತ್ಕೂಡ್ದು, ಅವನು ಸತ್ಯನೇ ಅವನಿಗೆ ಗೊತ್ತಿದ್ರು, ಇವ್ನು ಹೇಳ್ತಾ ಇದ್ದ ಸುಳ್ಳಿದ್ರುವೆ. ಇವನು ಹೇಳಿದ್ರು ಒಪ್ಕೋಬೇಕು, ಮತ್ತೆ ಇವನು ಹೇಳಿದವನು ಸತ್ಯ ಅಂತ ಒಪ್ಕೋಬೇಕು, ಮತ್ತೆ ಇವನು ಹೇಳಿದ ತರಾನೆ ಅವನು ನಡಿಬೇಕು. ಇದು ವಿತಂಡ, ತುಂಬಾ ಸಂಸಾರಗಳಲ್ಲೂ ಇದಿದೆ. ಇದೇಳ್ವಾ, ಇದರಲ್ಲಿ ಎಲ್ಲಿ ನಿಂತಿದೆ ನಿಮ್ಮ ನಿಮ್ಮ ಮನಸ್ಸು ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು. ಸುಮ್ಮನೆ ನಾನು ಹೇಳ್ತಾ ಇಲ್ಲ ನಿಮಗೆ, ನೀವು ಜಲ್ಪದಲ್ಲಿದ್ದೀರಾ, ವಾದದಲ್ಲಿ ಬದುಕ್ತಾ ಇದ್ದೀರಾ, ಅಥವಾ ವಿತಂಡದಲ್ಲಿದ್ದೀರಾ? ಈ ಮೂರನ್ನು ಮೀರಿ ಇನ್ನೊಂದು ಸಾತ್ವಿಕವಾದಂತ ರೀತಿ ಇದೆ, ಅದನ್ನ ಚರ್ಚಾ ಅಂತ ಕರೀತಾರೆ. ಚರ್ಚಾ, ಚರ್ಚಾ ಅಂದ್ರೆ ಏನು? ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒಬ್ಬ ತನ್ನ ವಿಚಾರವನ್ನು, ಸತ್ಯವಾದ ವಿಚಾರವನ್ನು ಮಂಡಿಸ್ತಾನೆ. ಅವರು ಕೂಡ ಎದುರುಗಡೆ ಇರೋದು ಅದಕ್ಕೆ ಸಂಬಂಧಪಟ್ಟಂತ ಸತ್ಯವಾದ ವಿಚಾರವನ್ನು ಮಂಡಿಸ್ತಾರೆ. ಇಬ್ಬರೂ ಕೂತು ಕೂಲಂಕುಷವಾಗಿ ಅದರಲ್ಲಿರೋ ಸತ್ಯತೆಯನ್ನು ತೆಗೆದು ಒಂದು ನಿರ್ಣಯವನ್ನ ಇಬ್ಬರೂ ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾರೆ, ಅನುಭವಿಸುತ್ತಾರೆ. ಅದಕ್ಕೆ ಏನಂತ ಕರೀತಾರೆ? ಚರ್ಚಾ. ಉದಾಹರಣೆ ನಾನು ಮಾಡ್ತಿದ್ದೀನಲ್ಲ, ಹೌದಾ? ಇಲ್ಲ, ನಾನು ಹೇಳದ್ ನೀವು ಒಪ್ಪತ್ತೀರಿ ಅಂತ ಎಲ್ಲಿದೆ ಗೊತ್ತಿಲ್ಲ. ಸುಮ್ಮನೆ ಇದ್ರೆ ಅದೇ ಚರ್ಚೆ ಅನ್ಕೊಂಡ್ಬಿಟ್ರೆ ಇಲ್ಲ ಇಲ್ಲ, ಹಾಗಲ್ಲ ಅರ್ಥ. ಏನೇ ಯಾವುದೇ ಒಂದು ಸತ್ಯವನ್ನ ಕೂಲಂಕುಷವಾಗಿ ನೋಡೋದು ತಮಾಷೆ. ಏನಪ್ಪ ಅಂದ್ರೆ ಎಲ್ಲರಿಗೂ ಯಾವುದೇ ಚರ್ಚೆಯಲ್ಲಿ ಯಾವುದಾದರೂ ಅಂಶ ಇದೆಯಲ್ಲ, ಅದು ತನ್ನ ವಿಚಾರವನ್ನು ಒಪ್ಕೊಳ್ಳಿಲ್ಲ ಅನ್ನುವ ಕಹಿ ಇರುತ್ತೆ, ಇದನ್ನು ಒಪ್ಕೊಂಡಿರ್ಬೋದು ಅನ್ನೋ ಅನುಮಾನ ಇರುತ್ತೆ. ಆದ್ದರಿಂದ ನಿಜವಾಗಲೂ ಸತ್ಯ ದರ್ಶನ ಆಗೋದು ಅಂತರಂಗದ ಒಳಗೆ. ನಾನೇ ನನ್ನಲ್ಲಿ ಇರತಕ್ಕಂತಹ ಸತ್ಯಾಸತ್ಯತೆಯನ್ನು, ವಾದ ವಿವಾದಗಳನ್ನ ಯಾವಾಗ ನಿರ್ಣಯಕ್ಕೆ ಬರ್ತೀನಿ, ಸತ್ಯವು ದರ್ಶನ ಆಗುತ್ತೆ. ಎಲ್ಲಿ? ಒಳಗಡೆ. ಅದಕ್ಕೋಸ್ಕರ ಇದನ್ನ ಏನಂತ ಕರೆದಿದ್ದಾರೆ? ಅಂತರ ಅನುಭವ, ದಿ ಇನ್ನರ್ ವ್ಯೂ. ಇಲ್ಲಿ ಏನಿದೆ? ಸ್ವಗತ ಇದೆ. ನಾನು ಅನ್ನತಕ್ಕಂಥ ಸ್ವ, ಸ್ವ ಅಂದ್ರೆ ನಾನು, ನಾನು ಅಂದ್ರೆ ಆತ್ಮ, ಅಹಂ. ಇದರಲ್ಲಿ ಗತ ಎಲ್ಲವೂ ಇದರಲ್ಲಿ ಇರುತ್ತೆ, ವಾದ ವಿವಾದವೆಲ್ಲವೂ ಕೂಡ. ಸ್ವಗತದಲ್ಲಿ ನೀವೇನೇನು ಮಂಥನ ಮಾಡ್ತೀರಿ ಅದು ನಿಮಗೆ ದರ್ಶನ ಕೊಡ್ತಾ ಹೋಗುತ್ತೆ. ದಟ್ ಇಸ್ ಇನ್ನರ್ ಸೈಟ್. ಈ ಸೃಷ್ಟಿ ಏನಿದು, ಎಲ್ಲಿಂದ ಬಂದದ್ದು, ಯಾರಿಂದ ಬಂದದ್ದು,
ಈ ಶರೀರ ಅನ್ನತಕ್ಕಂಥ ಈ ಪಿಂಡಾಂಡ ಬ್ರಹ್ಮಾಂಡಗಳ ಸಂಬಂಧ ಏನು, ಈ ಜಗತ್ತಿನ ಸಂಬಂಧ ಏನು, ಈ ಜೀವಕ್ಕೂ ಪರಕ್ಕೂ ವ್ಯತ್ಯಾಸ ಏನು, ಅಥವಾ ಸಂಬಂಧ ಏನು, ಇದೆರಡಕ್ಕೂ ಪರಮಾತ್ಮ ಅಂತೇನೋ ಕರೀತಾ ಇದ್ದಾರಲ್ಲ ಅದೇನದು, ಬರೀ ಶಬ್ದವೋ ಅಥವಾ ಅರ್ಥ ಇದೆಯೋ ಅಥವಾ ಭಾವವೋ, ವಿಶಾಲವಾಗಿ ಹೋಗ್ಬೇಕಲ್ಲ, ವಿಚಾರ ಮಾಡಬೇಕಲ್ಲ. ಅದಿಲ್ಲದೇ ಇದ್ದರೆ ಈ ಸೃಷ್ಟಿಯ ರಹಸ್ಯ ಅಂದರೆ ಈ ಪಿಂಡ, ಈ ಪಿಂಡದ ರಹಸ್ಯ, ಇದರ ಒಳಗಡೆ ಇರುವ ನನ್ನ ಪಿಂಡಾಂಡದ ಒಳಗಡೆ ಇರುವ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಏನೇನು ವಿಚಾರಗಳು ಸೃಷ್ಟಿಯಾಗ್ತಾ ಇದೆ, ಏನೇನು ಇದೆ, ಏನೇನು ಲಯವಾಗುತ್ತೆ. ಸೊ ಹೀಗೆ ನನ್ನ ಪರಿಕಲ್ಪನೆಯಲ್ಲಿ, ಊಹೆಯಲ್ಲಿ, ಮೂಸೆಯಲ್ಲಿ ಬೆಳಗತಕ್ಕಂತಹ ಕಲ್ಪನಾ ವಿಲಾಸ ಏನಿದೆ, ಇದಕ್ಕೆ ಕಾರಣ ಏನು ಅಂತ ವಾದ ವಿವಾದವನ್ನು ಆಚೆ ಕಡೆ ಎಷ್ಟೇ ತರ್ಕ ಮಾಡಿದರೂ ಎರಡನೇ ಲೈನು ನೋಡಿ, ನಮ್ಮ ತರ್ಕ ಕುತರ್ಕ ಎರಡು ಕೂಡ ಯಾವುದಾದ್ರೂ ಮೇಲೆ ಒಂದು ಅಂಕುಶ. ನಾವು ಯಾವಾಗಲೂ ಕೂಡ ಒಬ್ಬರ ಹತ್ರ ಮಾತಾಡುವಾಗ ವಾದವನ್ನ ವಾದಕ್ಕೋಸ್ಕರ ವಾದ ಮಾಡಬಾರದು. ತಿಳ್ಕೊಳ್ಳಿ, ನಾವು ವಾದವನ್ನು ಮಾಡುವುದು ಸತ್ಯದರ್ಶನಕ್ಕಾಗಿ ಅನ್ನುವ ತಲೆ ಯಾರಿಗಿರುತ್ತೆ, ದೇ ಲಿಸನ್ ಫಸ್ಟ್. ಅದಕ್ಕೋಸ್ಕರ ನಮ್ಮ ಶಾಸ್ತ್ರಗಳೇನಿರುತ್ತೆ, ಶ್ರವಣ ಮನನ ನಿರಿಧ್ಯಾಸನ, ಮೊದಲು ಹೇಳಿರೋದೇ ಶ್ರವಣ. ಲಿಸನ್ ಟು ಅದರ್ಸ್, ಲಿಸನ್ ಟು ದಿ ವರ್ಡ್. ನೀವು ಆಪ್ತತೆಯಿಂದ ಕುಳಿತು ಆ ಪಕ್ಷಿಗಳ ಕಲರವವನ್ನು ಕೇಳುವುದಾದರೆ ನಿಮಗೊಂದು ಮಾರ್ಗನಿ ಮೂಡುತ್ತದೆ ನಿಮ್ಮ ಅಂತಃಕರಣದಲ್ಲಿ. ಇಟ್ ವಿಲ್ ಗಿವ್ ಯು ಆನ್ಸರ್, ಇಟ್ ವಿಲ್ ಗಿವ್ ಯು ಕ್ವಶನ್. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಅಂತರಂಗದಲ್ಲೇ ಇರೋದು. ಯಾಕೆಂದರೆ ಪ್ರಶ್ನೆಗಳು ಕೂಡ ಉದಯವಾಗುವುದು, ಉದ್ಭವಿಸೋದು ಅಂತರಂಗದಲ್ಲೇ. ಯಾರನ್ನೂ ಕೇಳದೆ ನಾವು ನಮ್ಮೊಳಗೆ ಕಂಡುಕೊಳ್ಳಬಹುದಾದ ದರ್ಶನ ಏನಪ್ಪ ಅಂದರೆ ಈ ತರಹ ಒಳಗಡೆ ಇರಬೇಕು. ಅದರಿಂದ ತರ್ಕವೋ ಕುತರ್ಕವೋ ಅಥವಾ ತರ್ಕವು ಯಾವುದಕ್ಕೂ ಅಂಕುಶವಾಗಲಾರದು. ಅದಕ್ಕೆ ತರ್ಕ ಇನ್ನೊಂದು ಪ್ರತಿವಾದವನ್ನು ಮಾಡಿದ್ರು ಅದು ಆಗಲಾರದು. ಏಕೆಂದರೆ ನೋಡಿ, ತತ್ವ ತತ್ವ ಅಂತಂದ್ರೇ ಸತ್ಯದರ್ಶನ ಅಂತ. ಇನ್ನೂ ಮೂಲದಲ್ಲಿ ಸರಳವಾಗಿ ಹೇಳೋದಾದ್ರೆ ತತ್ವ ಎಂದರೆ ಪರಮಾರ್ಥ. ಇನ್ನೂ ಸರಳ ಮಾಡೋದಾದ್ರೆ ತತ್ವ ಅಂದರೆ ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಯಾವುದು ಹೇಗಿದೆಯೋ ಅದನ್ನು ಹಾಗೆಯೇ ತಿಳಿಯುವ ಮನಸ್ಸು ತಿಳಿಯಾಗಿರಬೇಕು. ಅಲ್ಲಿ ಯಾವುದೇ ಕೆಸರಿರಬಾರದು, ಕಲುಷಿತವಾಗಿರಬಾರದು. ಅದು ಕಾರಣದಿಂದಲೇ ಇಲ್ಲಿಯವರೆಗೂ ನಮ್ಮ ಭಾರತೀಯ ಮಂತ್ರ ಸಂಹಿತೆಗಳನ್ನು ಕೂಡ ಒಬ್ಬರನ್ನು ಒಬ್ಬರು ಒಪ್ಪಿಕೊಳ್ಳದೆ ಬೇಕಾದಷ್ಟು ವಾದ ವಿವಾದಗಳನ್ನು ಮಾಡಿರೋದ್ರ ಮೇಲೆ ಗ್ರಂಥಗಳೆಲ್ಲವೂ ಬಂದಿರೋದು. ಇದರ ಆಧಾರದ ಮೇಲೆ ನಾವು ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಹೌದಲ್ವ, ವಚನ ಸಿದ್ಧಾಂತ, ಶೂನ್ಯ ಪ್ರಪಂಚ, ಹೌದಾ, ನಾವೆಲ್ಲ ಕಂಡುಹಿಡಿದಿವೆ, ಗೌತಮ ಸಿದ್ಧಾಂತ, ಬೌದ್ಧ, ಜೈನ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇದೆಲ್ಲವೂ ಕೂಡ ಬರೀ ವಾದವಿವಾದಗಳನ್ನು ಕೊಡ್ತಾ ಇದೆ. ನೋಡಿ, ಅಲ್ಲಿ ಎಲ್ಲವೂ ಕಾಂಟ್ರವರ್ಷಿಯಲ್ ಆಗಿ ಕಾಣುತ್ತೆ. ವೇದಗಳನ್ನು ಒಪ್ಪದ ಜನ, ಬೇರೆ ಇನ್ನೊಂದು ಅದು ಸರಿ ಎಂದು ಹೇಳುವ ಇನ್ನೊಂದು ವರ್ಗ, ಹೀಗೆ ವಾದ ವಿವಾದದಲ್ಲಿ, ಜಲ್ಪದಲ್ಲಿ, ವಿತಂಡದಲ್ಲಿ ಮುಳುಗುತ್ತಿರುವಾಗ ಈ ಮನುಷ್ಯ ಜೀವಿಗೆ, ಮಾನವ ಜೀವಿಗೆ ಯಾವುದನ್ನು ನೆಚ್ಚಿ ಬದುಕಿನಲ್ಲಿ ಸತ್ಯ ದರ್ಶನವನ್ನು ಮಾಡೋದು, ಯಥಾರ್ಥವನ್ನು ಕಾಣುವುದು, ಕೃತಾರ್ಥನಾಗುವುದು, ಶಾಂತವಾಗಿ ಪ್ರಶಾಂತವಾಗಿ ಈ ಶರೀರದಲ್ಲಿ ಈ ಪಿಂಡ ಇಟ್ಟುಕೊಂಡು ಈ ಬ್ರಹ್ಮಾಂಡದಲ್ಲಿ ಆದಷ್ಟು ದಿವಸ ಶಾಂತವಾಗಿರೋದು ಹೇಗೆ? ಸತ್ಯದ ದರ್ಶನವಿಲ್ಲದೆ ಶಾಂತಿ ಬರೋದಿಲ್ಲ. ಶಾಂತಿ ಬರಬೇಕಾದ್ರೆ ಸತ್ಯದರ್ಶನ ಆಗಬೇಕು, ಸತ್ಯದರ್ಶನ ಆಗಿರಬೇಕಾದ್ರೆ ಶಾಂತಿ ಇರಬೇಕು. ತ್ಯಾಗ ಮಾಡದೆ ಶಾಂತಿ ಇಲ್ಲ. ನಾವೇನ್ ಮಾಡ್ತೀವಿ? ಬೇರೆ ಬೇರೆಯವರ ವಾದಗಳನ್ನು, ಆ ಉಪನಿಷತ್ತಿನಲ್ಲಿ ಹಾಗೆ ಹೇಳಿದೆ, ಈ ಉಪನಿಷತ್ತಲ್ಲಿ ಹೇಗೆ ಹೇಳಿದೆ, ನಾರದ ಭಕ್ತಿ ಸೂತ್ರದಲ್ಲಿ ಹೀಗಿದೆ, ಜ್ಞಾನ ಪ್ರವರ್ತಕರಾದ ವೇದವ್ಯಾಸರು ವೇದಗಳನ್ನು ಹೀಗೆ ಹೇಳಿದ್ದಾರೆ, ಉಪನಿಷತ್ತುಗಳಲ್ಲಿ ಹೀಗಿದೆ, ಇಲ್ಲ ಇಲ್ಲ, ಜೈಮಿನಿ ಋಷಿಗಳು ಧರ್ಮಸೂತ್ರಗಳಲ್ಲಿ ಹೀಗೆ ಹೇಳಿದ್ದಾರೆ. ಏನ್ ಮಾಡ್ತೀರಿ? ಅವರೆಲ್ಲರೂ ವಾದ ಮಾಡಿದ್ರು ಲಾರಿ ಲಾರಿ ಗಟ್ಟಲೆ ನಮಗೆ ಗ್ರಂಥಗಳನ್ನು ಇಟ್ಬಿಟ್ಟು ಹೊಟ್ಟೋದ್ರು. ಯಾವುದನ್ನು ಓದ್ತೀರಿ? ಯಾವ ಸರಿ ಅಂತೀರಿ? ನಿಮ್ಗೆ ಒಪ್ಪಿಗೆ ಆಗೋದು ಯಾವುದು? ಒಪ್ಪಿಗೆ ಆದ ಕ್ಷಣಕ್ಕೆ ನಿಮಗೆ ಅದು ನಿಮ್ಮನ್ನು ತೋರಿಸಿ ಬಿಡುತ್ತದೋ? ಇಲ್ಲ, ಹೌದಾ? ಸುವರಿಲ್ಲಾದ ಚಿತ್ರಗಳು ತಮಿಳಲ್ಲಿ ಬಂದಿತ್ತು ಅದು. ಆ ಥರ ಅಂದರೆ ಎಲ್ಲರಿಗೂ ಪ್ರೇಮ್ ಇದೆ, ಆದರೆ ನಮ್ಮನ್ನು ನಾವು ನೋಡಿಕೊಳ್ಳುವ ದರ್ಪಣವೇ ಕಾಣುತ್ತಿಲ್ಲ ಅಲ್ಲಿ. ಹೌದಾ? ಭೂತಗನ್ನಡಿ ಕಾಣುತ್ತಿದೆ ಈ ಪ್ರಪಂಚ, ಭೂತಗನ್ನಡಿ. ಯಾಕೆ? ಪಂಚಭೂತಾತ್ಮಕವಾಗಿರುವುದು, ಭೂತಗಳಿಂದ ತುಂಬಿರೋದು, ಅಂದರೆ ಪ್ರಾಣಿಗಳಿಂದ ತುಂಬಿರೋದು, ಅದರಲ್ಲಿ ನಾವು ಒಂದು ಜೀವ ಪ್ರಾಣಿ. ಹೇಗೆ ಅರ್ಥ ಆಗುತ್ತೆ? ಸೊ ಇಷ್ಟೊಂದು ಸಂಕುಚಿತವಾಗಿರುವ, ಕೂಪ ಮಂಡೂಕವಾಗಿರುವ ಈ ಕೂಪವನ್ನೇ ಅತ್ಯಂತ ದೊಡ್ಡ ಸಮುದ್ರ ಸಾಗರ ಎಂದು ನಂಬಿರುವ ಈ ಜೀವಕ್ಕೆ ಪರಮದರ್ಶನ, ಆ ವಿರಾಟ್ ರೂಪ ದರ್ಶನ, ಸತ್ಯ ದರ್ಶನ ಆಗೋದು ಹೇಗೆ? ಬಹಳ ನೋಡ್ಕೊಂಡು ಬರೆದಿದ್ದಾರೆ ಇದನ್ನು.
ಅಂದ್ರೆ ಅರ್ಥ ಸತ್ಗೆ ಈ ವಾದ ವಿಧಾನದಿಂದ ಏನೋ ಆಗೋದಿಲ್ಲ, ಸತ್ ನಿರೂಪಣೆ ಆಗೋದಿಲ್ಲ. ಎರಡನೇ ಸತ್ಯ ಸೊ ಸತ್ಯವು ಸಿಲುಕುವುದಿಲ್ಲ ಈ ತರ್ಕ ಕುತರ್ಕಗಳಿಗೆ. ಹಾಗಾದ್ರೆ ಏನ್ ಮಾಡ್ಬೇಕು? ಆದರೂ ಒಂದೊಂದು ಅಂದ್ರೆ ಅರ್ಥ ಒಮ್ಮೊಮ್ಮೆ ಈ ಜೀವಕ್ಕೆ, ಈ ಮನುಷ್ಯ ಜೀವಕ್ಕೆ ಇದು ಸತ್ಯವಿರಬಹುದೇನೋ ಅಂತ ಕೆಲವು ವಿಚಾರಗಳಲ್ಲಿ ತನ್ನ ಒಳಗೆ ಹೊಳೆಯುತ್ತದೆ. ಹೊಳೆಯುತ್ತದೆ ಅಂದ್ರೆ ಅರ್ಥ ಹೊಳೆಯುವುದು ಅಂದ್ರೆ ಒಂದೇ ಕ್ಷಣ ಅಂತ ಅರ್ಥ. ಹೊಳೆಯುತ್ತದೆ, ಹೊಳೆದದ್ದು ಅಲ್ಲೇ ನಿಲ್ಲುವುದಿಲ್ಲ, ಗಟ್ಟಿಯಾಗುವುದಿಲ್ಲ, ಘನವಾಗುವುದಿಲ್ಲ. ಅಂದ್ರೆ ಅರ್ಥ ಏನು? ಪ್ರತಿಯೊಬ್ಬ ಮನುಷ್ಯ ಜೀವಿಗೂ ಜ್ಞಾನ ಇದೆ, ಜ್ಞಾನವು ಘನವಾಗಿರುವುದಿಲ್ಲ. ಅದಕ್ಕೋಸ್ಕರ ಜೀವನಾನುಭವದಲ್ಲಿ ನಾನು ಎಷ್ಟು ಜನ ನೋಡಿದ್ದೀನಿ, ನನಗಿರೋ ಅನುಭವ ನಿಮ್ಗೇನಿದೆ ಅಂತ ಒಬ್ರನ್ನೊಬ್ರು ಬೈಕೊಳ್ತಿರ್ತಾ ಇರ್ತಾರೆ. ಆ ಅನುಭವಗಳೆಲ್ಲವೂ ಸ್ವಾನುಭವ ಆಗಿರೋದಿಲ್ಲ, ಅದು ಅಭಿಪ್ರಾಯಾನುಭವ ಆಗಿರುತ್ತೆ. ಬೇರೆಯವ್ರು ಹೀಗಿದ್ರು, ನಮ್ಮಪ್ಪ ಹಾಗಿದ್ರು, ನಮ್ಮ ತಾತ ಹೀಗಿದ್ರು, ನಾವು ಹೇಗಿದ್ವಿ, ಕುಂಕುಮ ಇಟ್ಕೊಂಡೆ ಹೇಳ್ತಾನೆ ಇರಲಿಲ್ಲ. ಕೆಲವರು ಎದ್ದ ಮೇಲೆ ಕುಂಕುಮ ಇಟ್ಕೋಬೇಕು ಅಂತ, ಕೆಲವರು ಕುಂಕುಮ ಇಟ್ಕೊಂಡು ಹೇಳಬೇಕು ಅಂತ. ಯಾವ ಸರಿ ಕುಂಕುಮ ಇಟ್ಕೊಂಡು ಹೇಳೋದು ಏನ ಅದಲ್ವಾ? ಏ ಹಾಗೆಲ್ಲ ಮಾಡು, ಯಾವ್ದು ಮಾಡಬಾರ್ದು, ಏನ್ ಮಾಡ್ಬೇಕು? ಯಾವುದು ಆಗುತ್ತದೋ ಅದು ಕ್ರಿಯೆ, ಯಾವುದು ಮಾಡುತ್ತೇವೋ ಅದು ಕರ್ಮ. ಕ್ರಿಯ ಕರ್ಮಗಳ ನಡುವಿನ ಅಂತರವನ್ನೇ ಅರಿಯಲಾಗದ ನಾವು ನಮ್ಮ ಒಳಗಡೆ ಆಗತಕ್ಕಂತಹ ಕ್ರಿಯಾತ್ಮಕವಾಗಿರುವ ಧನಾತ್ಮಕವಾಗಿರುವ ಸತ್ಯದ ಬಗ್ಗೆ ಗಮನ ಕೊಡುವುದೆಂತೋ? ಇದು ಜೀವಿಜೀವನ ಕಾಳಜಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಇದು ಆಗಾಗ್ಗೆ ನಮಗೆ ಜೀವನದಲ್ಲಿ ಒಮ್ಮೊಮ್ಮೆ ಸುಳಿಯುತ್ತದೆ. ಜೀವನಾನುಭವದಲ್ಲಿ ಅಂತಃಕರಣದಲ್ಲಿ ಒಳಗೆ ಅನ್ಸುತ್ತೆ, ಏನು ಇಲ್ಲ ಈ ಜಗತ್ತು, ಟೊಳ್ಳುಗಟ್ಟಿ ನಾಟಕ, ಸುಮ್ಮನೆ ರಾಗದ್ವೇಷಗಳಿಂದ ಉಂಟಾಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಗಲೇ ನನಗೆ ಬೇಡದವನೊಬ್ಬ ಮನೆಗೆ ಬಂದು ಬಿಟ್ಟರೆ ಈ ಸತ್ಯ ದರ್ಶನ ಎಲ್ಲ ಮರೆಯಾಗಿಬಿಟ್ಟು ಕೆಡವು ಅಂದ್ರೆ ಶುರುವಾಗ್ಬಿಡುತ್ತೆ. ಆಗಲೇ ಮುಸುಕಂತೂ ಬಂತಲ್ಲ, ಮಾಯೆಯೊಂದು ಬಂತಲ್ಲ, ಅದಲ್ವ ತರ್ಕವೊಂದು ಉಂಟಾಯ್ತಲ್ಲ. ಸೊ ಯಾಕೆ ನಮಗೆ ಈ ಶೋಕ ಮೋಹ ಭಯಗಳು ನಮ್ಮನ್ನ ಕಾಡುತ್ತಿವೆ ಅನ್ನುವುದನ್ನಲ್ಲಿ ಎಷ್ಟೇ ತರ್ಕ ಮಾಡಿದರೂ ಎಂದಿಗೂ ಉತ್ತರ ಸಿಗುವುದಿಲ್ಲ. ಆದರೆ ಮನಸ್ಸಿನಲ್ಲಿ ಮಾತ್ರ ಏನೂ ಇದೆಲ್ಲ ಪ್ರಯೋಜನ ಇಲ್ಲ ಎಷ್ಟು ಮಾಡಿದ್ರು ಕೂಡ ಅಂತ ಅನ್ಸುತ್ತೆ. ಇಡೀ ನಮ್ಮ ಹಿಂದಿನದೆಲ್ಲ ನೋಡುತ್ತಾ ಮುಂದಿನದ್ದು ನೋಡುತ್ತಾ ಎಲ್ಲ ಮನುಷ್ಯ ಪ್ರಾಣಿಗಳಂತೆ ನಾವು ಕೂಡ ಎಲ್ಲೋ ಹುಟ್ಟಿದ್ದೇವೆ, ಯಾವುದೋ ಮನೆಯಲ್ಲಿ ಯಾವುದೋ ಒಂದು ಹೆಣ್ಣು ಗಂಡಿನ ಅಪ್ಪ ಅಮ್ಮ ಅನ್ಕೊಂಡು ಹುಟ್ಟಿದ್ದೀವಿ. ಸ್ವಲ್ಪ ಸ್ವಲ್ಪ ದಿನ ಇರ್ತೀವಿ, ತಿಂತೀವಿ, ಮಾಡ್ತೀವಿ, ಏನೇನೋ ಶಬ್ದಗಳನ್ನು ಬಳಸಿ ಮಾತಾಡ್ತಾ ಇದ್ದೀವಿ. ನಮ್ಗೆ 50-60 ವರ್ಷಗಳಲ್ಲಿ ಏನೇನು ಮಾತಾಡಿದ್ದೀವಿ, ಹಿಂದೆ ಎಷ್ಟೊಂದು ಟನ್ಗಟ್ಟಲಷ್ಟು ಶಬ್ದಗಳನ್ನು ಬಳಸಿದ್ದೇವೆ, ಅದಾವುದರ ಅರ್ಥವು ಭಾವವು ಮರೆತೇ ಹೋಗಿದೆ. ಹೌದಲ್ವ? ದಿನ ಮಾತಾಡ್ತಾ ಇದ್ದೀವಿ, ಆದರೆ ಎಂದಾದ್ರೂ ನಾವು ಆ ಮಾತಿನ ಬಗ್ಗೆ ಗಮನ ಕೊಟ್ಟಿದ್ದೀವ? ಈ ಮಾತು ನಾನು ಇಷ್ಟು ಆಡ್ಬೇಕೆ, ಬೇಡವೆ, ಬೇಕೆ ಅಂತ ಹೇಳಿದ್ದೀವ? ಇಲ್ಲ. ದಿನಗಟ್ಟಲೆ ಪ್ರತಿ ದಿವಸ 2.5 ಗಂಟೆ ನಾನು ಮಾತಾಡ್ತೀನಲ್ಲ, ನನಗೆ ಅರ್ಥ ಆಗಿಲ್ಲ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ, ಯಾರಿಗಾದ್ರು ಪ್ರಯೋಜನ ಆಗ್ತಿದೆಯೇ? ಏನು ಗೊತ್ತಾಗಲ್ಲ, ಆದರೂ ಗೊತ್ತಾಗ್ತಿದ್ದೀವಿ. ಯಾಕೆ ನಮಗೆ ಮಾತಾಡದೇ ಇದ್ರೆ ಆಗಲ್ಲ ಅಂತ ಬೇರೆಯವ್ರು ತಿಳ್ಕೊಂಡಿರೋದ್ರಿಂದ ಮಾತಾಡ್ತಾ ಇರೋದು. ಆದರೆ ಮಾತು ಏನಿದ್ರೂ ಕೂಡ ಹೊರಗಿನ ವಿಚಾರಗಳನ್ನು ಹೊರಗಡೆಯೇ ಹಂಚಿ ಬಿಡುವುದಕ್ಕೆ ಲಾಯಕ್ಕಾಗಿರುತ್ತೆ, ನಿಮ್ಮ ಅಂತಃಕರಣದ ಭಾವದ ಸೆರೆಯನ್ನು ಬಿಡಿಸುವುದಕ್ಕೆ ಅದು ಲಾಯಕ್ಕಾಗಿರುವುದಿಲ್ಲ. ಅದಕ್ಕೆ ಕೇವಲ ಸತ್ಯದರ್ಶನವೇ ಆಗಬೇಕು. ಅದೇ ಅಂತಃಕರಣದಲ್ಲಿ ಆಗಾಗ್ಗೆ ಮೂಡತಕ್ಕಂಥ ಒಂದು ಬೆಳ್ಳಿ ರೇಖೆ ಒಳಗಡೆ. ಅದು ಎಂಥವ್ರಿಗಾಗುತ್ತೆ, ಹೇಗಾಗುತ್ತೆ, ಯಾಕೆ ಆ ಸಮಯದಲ್ಲಿ ನಮಗೆ ಎಲ್ಲೋ ಇದು ಸತ್ಯ ಅಂತ ಅನ್ನಿಸಿಬಿಡುತ್ತೆ? ಅಂದರೆ ಕಾಣದ ಕೈಯೊಂದಿದೆ, ಕಾಣದ ಚೈತನ್ಯ ಒಂದಿದೆ, ಅದು ಎಲ್ಲ ಕಡೆಯೂ ತುಂಬಿದೆ, ಆದರೆ ಅದರ ಕಾರ್ಯ ಮಾತ್ರ ಕಾಣುತ್ತಿದೆ. ಫ್ರಮ್ ನೋನ್ ಟು ದಿ ಅನ್ನೋನ್ ಅಂತ ಮನುಷ್ಯ ಹೇಳಬೇಕಾದ್ರೆ ಇಂತಹ ಪುಟ್ಟ ಪುಟ್ಟ ಸತ್ಯ ದರ್ಶನ ಆಗಿರೋದ್ರಿಂದಲೇ ಹೇಳಕ್ಕೆ ಸಾಧ್ಯ. ಫ್ರಮ್ ನೋನ್ ಟು ದಿ ಅನ್ನೋನ್ ಅಂದರೆ ದೃಶ್ಯದಿಂದ ಅದೃಶ್ಯ. ಅದಲ್ವ, ನಾವು ಏನ್ ಕಾಣ್ತಾ ಇದ್ದೀವೋ ಕಾಣುವುದರ ಮೂಲಕ ಕಾಣದೇ ಇರುವುದನ್ನ ನಾವು ಕಲ್ಪನೆ ಊಹೆಗಳನ್ನ ಮಾಡ್ತಾ ಇದ್ದೀವಿ. ಅಂತಹದನ್ನು ಮಾಡುವಾಗ ಹೊರಗಿನಿಂದ ಬರೆಯುವ ಅಭಿಪ್ರಾಯಗಳನ್ನೆಲ್ಲ ನಾವು ಪ್ರಾಯಶಃ ಒಳಗಡೆ ಮಂಥನ ಮಾಡುತ್ತಿದ್ದರೆ ಸದಾ ನಿರಂತರ ಈ ಪ್ರಯೋಗ ನಡೆಯುತ್ತಿದ್ದರೆ ಕೆಲವೊಮ್ಮೆ ನಮಗೆ ಸತ್ಯ ದರ್ಶನ ಆದೀತು. ಹುರುಳಿಲ್ಲದ ಈ ಜಗತ್ತಿನಲ್ಲಿ, ಹುರುಳಿಲ್ಲದ ಇದರಲ್ಲಿ ಮನುಷ್ಯ ಹುಡುಕ್ತಾ ಇರೋದು ಏನಪ್ಪ ಅನ್ನೋದು ನಮಗೆ ಗುರಿ ದರ್ಶನವಾದೀತು. ಗುರಿ ದರ್ಶನವಾದ ಮೇಲೆ ದಾರಿಯ ದರ್ಶನ ನಮಗೆ. ಗುರು ಪರಂಪರೆ ಚೆನ್ನಾಗಿದೆ, ಗ್ರಂಥ ಪರಂಪರೆ ಇದೆ, ಗ್ರಂಥ ಪಂಥ ಗುರು ಎಲ್ಲವೂ ಕೂಡ ಮಾರ್ಗದರ್ಶನ ಮಾಡ್ತಾರೆ. ಆದರೆ ಗುರಿ ದರ್ಶನವನ್ನು ಮಾಡಬೇಕಾದ್ರೆ ಯಾರು? ನಾವು. ಹಾಗಾದರೆ ನಮ್ಮ ಬಾಳಿನಲ್ಲಿ, ಮನುಷ್ಯನ ಬಾಳಿನಲ್ಲಿ ನಾವು ದರ್ಶನ ಮಾಡಬೇಕಾದದ್ದು ಸತ್ಯವನ್ನು ಮಾತ್ರ. ಸತ್ಯ ದರ್ಶನಕ್ಕಾಗಿಯೇ ಮಾನವ ಜೀವನ ಇರೋದು, ಮಾನವ ಜೀವ ಇರೋದು.
ಆ ಸತ್ಯ ದರ್ಶನಕ್ಕೆ ಮಾರ್ಗಗಳು ಹಲವಾರು, ಆದರೆ ಅದಾಗತಕ್ಕಂಥದ್ದು ಅನುಭವಜನ್ಯವಾಗಿಯೇ ಸತ್ಯವಾಗಬೇಕೆ ಹೊರತು ಹೊರಗಿನ ಯಾವುದೇ ಗ್ರಂಥ ಪಂಥದಿಂದ ಗುರುಗಳಿಂದ ಆಗುವುದಲ್ಲ. ಅದೆಲ್ಲವೂ ಮಾರ್ಗದರ್ಶನ. ಗುರಿ ದರ್ಶನ ಯಾವುದು? ಅಂತಃಕರಣ, ಒಳಗಡೆ ಹೋಗಬೇಕು. ಹಾಗೆ ಅಂತಃಕರಣಕ್ಕೆ ನಾವು ಒಳಗಡೆ ಹೋದಾಗ ನಮಗಾಗುವುದು ಯಾವ ದರ್ಶನವೋ ಅದು ಸತ್ಯ ದರ್ಶನ. ಅಂದರೆ ನಿಜವಾಗಿಯೂ ನಿಮಗಾಗೋದು ಒಳಗಡೆ ಅದೇನಿದೆ ಭಾವ, ಯಾರಿಗೂ ಹೇಳಲಾಗದ, ಯಾರಿಗೂ ವರ್ಣಿಸಲಾಗದ, ಗ್ರಂಥಗಳಲ್ಲಿ ಹಿಡಿದಿಡಲಾಗದ, ಜನ್ಮ ಜನ್ಮಾಂತರಗಳಲ್ಲೂ ಸಿಗದ ಒಂದು ಶಾಂತವಾಗಿರತಕ್ಕಂಥ ನಿರ್ವಾಣ ಭಾವ, ಅದು ಸತ್ಯ, ಅದು ನಾನು. ಅದನ್ನೇ ನಮ್ಮಲ್ಲಿ ಆಪ್ತವಾಕ್ಯಗಳಲ್ಲಿ ಹೇಳಿರೋದು. ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮಾನ್ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಈ ನಾಲ್ಕು ಮಹಾವಾಕ್ಯಗಳು ನಮಗೆ ಸತ್ಯದ ದರ್ಶನ ಮಾಡಿಸುತ್ತದೆ. ಅಂದರೆ ಸತ್ಯದ ಹತ್ತಿರ ತಗೊಂಡೋಗಿ ಬಿಟ್ಬಿಡುತ್ತೆ. ಆ ವಾಕ್ಯಗಳು ಕೂಡ ಆಪ್ತ ವಾಕ್ಯಗಳಷ್ಟೇ, ಆಪ್ತವಲ್ಲ. ಆಪ್ತವಾಗುವುದು ನೀವು, ನಿಮಗೆ ನಿಮಗೆ ನೀವು ಆಪ್ತವಾಗುವಷ್ಟು ಯಾವುದೇ ವಾಕ್ಯಗಳು, ಭಾವಗಳು, ಸಂಬಂಧಗಳು ಆಗಲಾರದು. ಆದ್ದರಿಂದ ಸತ್ಯ ದರ್ಶನವು ಒಳಗಡೆ ಆಗುತ್ತದೆ. ಯಾರಿಗಾಗತ್ತಪ್ಪ ಅಂದ್ರೆ ತಿಳಿ ಮನದೇ ನೋಡ್ಪರ್ಗೆ ನೋಡಿ, ಅಂದ್ರೆ ಮನಸ್ಸಿಗೊಂದು ಕಣ್ಣು, ಮನಸ್ಸಾಕ್ಷಿ ನೋಡಿ, ಮನಸ್ಸಿಗೊಂದು ಕಣ್ಣಿಟ್ಟರೆ ಅದು ಮನಸ್ಸಾಕ್ಷಿ. ಮನಸಃ ಅಕ್ಷಿಹಿ ಅಂದ್ರೆ ಮನಸ್ಸು ತಿಳಿಗೊಳ್ಳುವುದು, ಮನಸ್ಸು ತಿಳಿಯಾಗಿರುವುದು ಅಂತ ಏನರ್ಥ? ಮನಸ್ಸು ತಿಳಿಯಾಗಿರುವವರಿಗೆ ಮಾತ್ರ ಈ ದರ್ಶನ ಅಂದ್ರೆ ಅರ್ಥ, ಮನಸ್ಸಿನಲ್ಲಿ ನಮಗೆ ಗೊಂದಲ ಇದೆ ಅಂತ ಅರ್ಥ. ಅಂದ್ರೆ ಮನಸ್ಸು ಯಾವಾಗಲೂ ರಾಗದ್ವೇಷಗಳಿಂದ ಕೂಡಿರುತ್ತದೆ. ನಮ್ಮ ಆಲೋಚನೆಗಳೆಲ್ಲವೂ, ಮನಸ್ಸು ಅಂದ್ರೆ ಆಲೋಚನೆಗಳ ಗುಂಪು, ಸಂಕಲ್ಪ ವಿಕಲ್ಪ ಇತಿ ಮನಃ. ಸೊ ಇಂತಹ ಮನಸ್ಸು ಯಾವಾಗಲೂ ರಾಗದಿಂದಲೂ ದ್ವೇಷದಿಂದಲೂ ಕೂಡಿರುವುದರಿಂದ ಇದು ಯಾವಾಗಲೂ ಒಂದು ಅಭಿಪ್ರಾಯವನ್ನೇ ತೇಲುಬಿಟ್ಟಿರುತ್ತದೆ. ಆ ಅಭಿಪ್ರಾಯಗಳು ಯಾವಾಗಲೂ ಹುಲುಸಾಗಿ ಹಸುರಾಗಿ ಕಾಣುತ್ತಿರುತ್ತದೆ. ಯಾವಾಗ ಹಸಿರು ಕಾಣುತ್ತದೋ ಅದಕ್ಕೆ ನಮ್ಮ ಮನಸ್ಸು ಅದನ್ನು ಮೇಯುವುದಕ್ಕೆ ಹೋಗುತ್ತದೆ. ಹಾಗೆ ಹಸಿರು ಅಂತ ಯಾವುದನ್ನು ಹೇಳಿದ್ದಾರೆ? ವಿಷಯ ಎಂಬತಕ್ಕಂಥ ಹೊರಗಿನ ಪ್ರಪಂಚದ ಶಬ್ದಸ್ಪರ್ಶ ರೂಪ ರಸಗಂಧಗಳಿಂದ ಕೂಡಿರುವ ವಿಷಯಗಳು, ಇಂದ್ರಿಯ ಅನುಭವಗಳು. ಅದು ಹಸಿರಾಗಿದೆ, ಅದಕ್ಕಡೆ ಹೋಗ್ತಾ ಇದೆ ಮನಸ್ಸು. ಪಾಚಿ ಕಟ್ಟಿದೆ, ಅದರಿಂದ ನಾನು ಅಂತಃಕರಣ ಕಾಣ್ತಾ ಇಲ್ಲ. ಆದ್ದರಿಂದ ರಾಗದ್ವೇಷವಿಲ್ಲದ ಮನಸ್ಸನ್ನ ತಿಳಿ ಮನ ಅಂತ ಕರೆದಿದ್ದಾರೆ. ಅಂದ್ರೆ ಸಂಕಲ್ಪ ವಿಕಲ್ಪ ರಹಿತವಾಗಿರುವ, ಅಂದ್ರೆ ಸತ್ಸಂಕಲ್ಪದಲ್ಲಿರುವ ವಿಕಲ್ಪ ರಹಿತವಾಗಿರುವ ಮನಸ್ಸು ತಿಳಿ ಮನ. ಹಾಗಾದ್ರೆ ತಿಳಿ ಮನ ಅಂದ್ರೆ ಏನ್ ಮಾಡೋಣ? ಬುದ್ಧಿ ಪ್ರಧಾನ ಆಗಿರುವಾಗ, ಅಂದ್ರೆ ವ್ಯವಸಾಯಾತ್ಮಕ ಬುದ್ಧಿ ನಿರುದ್ವಿಗ್ನ ಮನಃ, ಮನಸ್ಸಿನಲ್ಲಿ ಉದ್ವಿಗ್ನವಿಲ್ಲದೆ ಪ್ರಪಂಚದ ಯಾವುದೇ ಅಭಿಪ್ರಾಯಗಳು ತಿಳಿಯಾಗುವಂತೆ ಮನಸ್ಸನ್ನ ಘನ ಮಾಡಿಕೊಳ್ಳುವುದಾದರೆ ನಿಮ್ಮ ಅಂತಃಕರಣದಲ್ಲಿ ಸ್ಫುಟವಾಗಿರುವ ನಿಜವಾಗಿರುವ ನೀವು ನಿಮಗೆ ಸ್ಫುಟವಾಗಿ ಸ್ಪಷ್ಟವಾಗಿ ಕಾಣುತ್ತೀರಿ. ಅದು ನಿಮ್ಮ ರೂಪ, ಅದು ನಿಮ್ಮ ಸತ್ಯ ರೂಪ, ಅದು ನಿಮ್ಮ ಜ್ಞಾನ ರೂಪ, ಅದು ನಿಮ್ಮ ಆನಂದ ರೂಪ. ಅಂದರೆ ಸಚ್ಚಿದಾನಂದ ರೂಪ, ಆತ್ಮರೂಪ, ಅಹಮೇವ ಸತ್ಯಂ ಅಂತ ಗೊತ್ತಾಗಬೇಕಾದ್ರೆ ಮನಸ್ಸು ತಿಳಿಯಾಗಬೇಕು. ಹೌದಲ್ವೋ? ನಮಗೆ ಎಂದಾದರೂ ತಿಳಿಯಾದ ಮನಸ್ಸು ಇದೆಯೋ? ಮನಸ್ಸಿನ ನಿಜ ಸ್ವಭಾವ ತಿಳಿಯಾಗಿರುವುದೇ. ಮನಸ್ಸಿನ ಸಹಜ ಸ್ವಭಾವ ಏನೋ ತಿಳಿಯಾಗಿರುವುದೇ. ಆದರೆ ನಾವು ವ್ಯವಹಾರದಲ್ಲಿ ಮುಳುಗಿರುವುದರಿಂದ, ಈ ಜಗತ್ತನ್ನೇ ಸತ್ಯವೆಂದು ನಿತ್ಯವೆಂದು ಬಲವಾಗಿ ನಂಬಿರುವುದರಿಂದ, ಅದರಲ್ಲೇ ಘನವಾಗಿ ಕೂತು ಬಿಟ್ಟಿರುವುದರಿಂದ ನಮಗೆ ಈ ತಿಳಿಯಾಗಿರುವ ಮನಸ್ಸಿನ ಸಂಬಂಧವೇ ನಮಗೆ ಬೇಡವೇನೋ ಎಂಬಂತೆ ನಾವು ವಿಕಲ್ಪಗಳಲ್ಲಿದ್ದೇವೆ, ಊಹೆಗಳಲ್ಲಿದ್ದೇವೆ, ಕಲ್ಪನೆಗಳಲ್ಲಿದ್ದೇವೆ. ದಿ ಮೋರ್ ಇಮ್ಯಾಜಿನ್ ಯು ವಿಲ್ ಲೂಸ್ ಯುವರ್ ಇಮೇಜ್, ಬಿಕಾಸ್ ಆಲ್ ಅವರ್ ಇಮ್ಯಾಜಿನೇಷನ್ ಈಸ್ ರಿಲೇಟೆಡ್ ಟು ದ ವರ್ಲ್ಡ್, ನಾಟ್ ಟು ಸೆಲ್ಫ್. ನಿಜದ ಅರ್ಥದಲ್ಲಿ ನಮ್ಮ ಇಮ್ಯಾಜಿನೇಷನ್ ನಾಟ್ ರಿಲೇಟೆಡ್ ಟು ಸೆಲ್ಫ್, ಬಿಕಾಸ್ ಸೆಲ್ಫ್ ಈಸ್ ಅಬ್ಸಲ್ಯೂಟ್, ದಿ ವರ್ಲ್ಡ್ ಈಸ್ ಒಪಿನಿಯನ್. ಅದರಿಂದ ಅಭಿಪ್ರಾಯಗಳ ಮೂಟೆಯಾಗಿರುವ ಈ ಸಂತೆ ಇದೆಯಲ್ಲ, ಜಗತ್ತಿನ ಸಂತೆ, ಅಲ್ಲಿ ಅಭಿಪ್ರಾಯಗಳನ್ನು ಹುಡುಕ್ತಾ ಇದ್ದೀರಿ. ಎಲ್ಲ ತಿಂದಾದ ಮೇಲೆ ಪಾರ್ಕಿನಲ್ಲಿ ಕುಳಿತಿರುವವನೊಬ್ಬ ಕಡಲೆಕಾಯಿಯನ್ನು ತಿಂದಾದ ಮೇಲೂ ಸಿಪ್ಪೆಯಲ್ಲಿ ಬೀಜವನ್ನು ಹುಡುಕುವಂತೆ. ಹೌದಲ್ವಾ? ನಿಮಗೂ ಎಲ್ಲ ಅನುಭವ ಆಗಿರುತ್ತೆ, ನಂಗಾಗಿದೆಯಪ್ಪ. ಹಿಂದೆ ಎಲ್ಲ ಭಾಷೆ ಪಾರ್ಕ್ ಮಲ್ಲೇಶ್ವರದಿಂದ ಹೋಗುವಾಗ ಅಲ್ಲಿ ಒಂದು ರೂಪಾಯಿ ಎಂಟಾಣಿಗೂ ಕಡಲೆಕಾಯಿ ಕೊಡೋರು. ದೊಡ್ಡನೇ ಪಟ್ಟಣ, ಒಳಗಡೆ ನಾಲ್ಕೇ ಕಾಳು, ಆ ಥರ ಉದ್ದನೇ ಪಟ್ಟಣ ಇರೋದು. ಈಗಂದ್ರೆ ಕೆಲವೊಂದು ನಾಲ್ಕೋ ಎಂಟೋ ಕಾಯಿಗಳು ಸರಿ. ಅದಕ್ಕೊಬ್ಬ ಪಾರ್ಟ್ನರ್ಗಳು ಇಬ್ರು ಮೂರು ಜನ ಅಣ್ಣ ತಮ್ಮಂದ್ರೋ ಫ್ರೆಂಡ್ಸೋ ಯಾರೋ, ಎರಡು ಮೂರು ಒಂದು ತಿನ್ನಲು ನಾಲ್ಕು ತಿನ್ಬಿಡೋರು ಎದುರುಗಡೆ ಇರೋರು. ಹೌದಲ್ವ? ಆಮೇಲೆ ಏನು ಮಾಡೋದು? ಅದೆಲ್ಲೋ ಮೂಲಕ ಕಡಲೆಕಾಯಿ ಅನ್ನೋರು. ಜೋಬಲ್ಲಿ ದುಡ್ಡಿಲ್ಲ, ಏನು ಮಾಡಬೇಕು ನೋಡೋದು? ಈ ಸಿಪ್ಪೆಯಲ್ಲಿ ಏನಾದ್ರು ಒಂದೇ ಒಂದು ಕಾಯಿ ಸಿಕ್ಬಿಟ್ರೆ ಆಹಾ, ಪರಮ ಭಾಗ್ಯ.
ಪುನರ್ಜನ್ಮ ಬಂದಾಗ. ಇಲ್ಲೇನು ಏನು ಮಾಡೋದು, ಆ ಹಸಿರು ಹುಲ್ಲು ಹುಲ್ಲು ಇರುತ್ತಲ್ಲ, ಆ ಹುಲ್ಲಿನ ತುದಿ ತೆಗೆದುಬಿಟ್ಟು ತಿಂದ್ರೆ ಅದೇ ತೀಗಿರುತ್ತೆ. ಅದ ಅದು ಚಂದವೇ ಹೌದಲ್ವ, ಆದರೆ ಅದೇ ನಮಗೆ ಅಂತಿಮ ದರ್ಶನ ಆಗಬಾರ್ದಲ್ಲ. ಆದ್ದರಿಂದ ನಾವು ಜಗತ್ತಿನಲ್ಲಿ ಈ ಇಂದ್ರಿಯಗಳಲ್ಲಿ ಹುಡುಕುತ್ತಿರುವುದೆಲ್ಲವೂ ಸಿಪ್ಪೆಯಲ್ಲಿ ಹುಡುಕುತ್ತಿರತಕ್ಕಂಥ ಬೀಜದ ಮೂಲವನ್ನು ಹುಡುಕ್ತಾ ಇದ್ದೀವಿ, ಸಿಗೋದಿಲ್ಲ, ಇಂಪಾಸಿಬಲ್. ಅದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ, ತಿಳಿ ಮನವ ಇರುವವರೇ ಯಾರು ಇರ್ತಾರೋ ಅವರು ಇದನ್ನು ಕಾಣ್ತಾರೆ. ಹಾಗಾದ್ರೆ ನಾವೇನು ಮಾಡಬಹುದು, ನನಗೆ ನಿಜವಾಗಲೂ ನಾನು ಯಾರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಅದು ಅರ್ಥ ಆಗಬೇಕಾದ್ರೆ ತಿಳಿ ಮನಸ್ಸು ಇರಬೇಕು. ಈಗ ನನಗೆ ರಾಗದ್ವೇಷಗಳು ಒಳಗೆ ತುಂಬಿದೆ, ಕಾಮಕ್ರೋಧಗಳಿದೆ, ಲೋಭ ಮೋಹಗಳಿದೆ, ಮದ ಮತ್ಸರಗಳಿದೆ, ಇದರಿಂದ ಕಲುಷಿತವಾಗಿರುವ ಮನಸ್ಸು ತಿಳಿಯಾಗಿರುವ ಸಾಧ್ಯವೇ ಇಲ್ಲ. ಯಾವಾಗ ತಿಳಿಯೇ ಇಲ್ವೋ ಕಾಣದೇ ಇಲ್ಲ. ನೋಡಿ, ನೀರು ದೊಡ್ಡ ಬಕೆಟ್ಟಿನಲ್ಲಿ ನೀವು ತುಂಬಿರಬಹುದು, ಮೇಲ್ಗಡೆಯಿಂದ ಒಂದು ರೂಪಾಯಿ ಕಾಯಿನನ್ನು ನೀವು ಕೆಳಗಡೆ ಹಾಕಿದ್ರೆ ಬೆಳಕು ಸರಿಯಾಗಿ ಸೂರ್ಯನ ಬೆಳಕು ಬೀಳುತ್ತಿದ್ದರೆ ಮೇಲಿಂದ ನೋಡಿದರೆ ಎಷ್ಟಾದರೂ ನೀರಿರಲಿ ತಳದಲ್ಲಿ ನಿಮಗದು ಕಂಡೇ ಕಾಣುತ್ತೆ, ಅದಲ್ವಾ ಕಾಣ್ತಾ ಇಲ್ವಾ, ಕಾಣುತ್ತೆ. ಆದರೆ ಮನುಷ್ಯನ ಪ್ರಯತ್ನ ಎಲ್ಲ ಹೇಗೆ ಅಂದರೆ, ಇನ್ನೊಂದು ಕಡೆ ವ್ಯಾಖ್ಯಾನದಲ್ಲಿ ಬರೀತಾರೆ ವ್ಯಾಖ್ಯಾನಕಾರರು, ಮನೆಯಲ್ಲಿ ಬಾವಿ ಒಂದಿದ್ದರೆ ಬಾವಿಯ ಒಳಗಡೆ ಯಾವುದಾದರೂ ಕೊಡವೋ ಏನಾದರೂ ಒಂದು ಬಿದ್ದು ಹೋದರೆ, ಹಿಂದಿನ ಕಾಲದಲ್ಲೆಲ್ಲ ಒಂದು ಪಾತಾಳ ಗರಡಿ ಅಂತ ಬರೋದು, ಪಾತಾಳ ಗರಡಿ ಅಂದರೆ ಒಂದು ಕಬ್ಬಿಣದ ರಾಡು, ಅದಕ್ಕೆ 5-6-10 ಹುಕ್ಕುಗಳು ಹೀಗಿರೋದು, ಎಲ್ಲ ಹೀಗೆಲ್ಲ ಆಗೋದು, ಲೂಸ್ ಲೂಸ್ ಆಗಿರೋದು, ಅದು ಹಗ್ಗ ಕಟ್ಬಿಟ್ಟು ಒಳಗಡೆ ಬಿಡೋದು, ಬಿಟ್ಬಿಟ್ಟು ಅದನ್ನು ಹೀಗಂತ ಇರೋದು. ಯಾವುದಾದರೂ ಒಂದು ಕೊಕ್ಕೆಗೆ ಆ ಪದಾರ್ಥ ಸಿಕ್ಕಿಕೊಂಡರೆ ಮೇಲೆ ಎಳೆದು ಬಿಡೋಣ, ಪದಾರ್ಥ ಸಿಕ್ಬಿಡತ್ತೆ ಅಂತ, ಹೌದಲ್ವೋ. ಹಾಗಾದರೆ ನಾವು ಪದಾರ್ಥಗಳನ್ನು ಹುಡುಕುವುದಕ್ಕೆ ನಮ್ಮ ಮನಸ್ಸೆಂಬ ಕೊಂಡಿಗಳನ್ನು ಒಳಗಡೆ ಬಿಡ್ತಾ ಇದ್ದೀವಿ. ಯಾವುದಾದರೂ ಒಂದು ಕೊಂಡಿಗೆ ಸತ್ಯ ಸಿಕ್ಕಿಬಿಟ್ಟು ಅಂದರೆ ಪದಾರ್ಥದ ನಡುವೆ ಪರಮಾರ್ಥವು ಕಂಡು ಬಿಡುತ್ತದೋ ಅಂತ ಹುಡುಕ್ತಾ ಇದ್ದೀವಿ. ಪರಮಾರ್ಥ ಅನ್ನೋದು ಸುಖ ಆನಂದ, ಆದರೆ ಪದಾರ್ಥದಲ್ಲಿ ಹುಡುಕ್ತಾ ಇದ್ದೀವಲ್ಲ, ಪದಾರ್ಥವು ಈಗಿದ್ದಾಗ ಇನ್ನೊಂದು ಕ್ಷಣ ಇರಲ್ವಲ್ಲ, ಅದರಿಂದ ಅದರಲ್ಲಿ ಸಿಗತಕ್ಕಂಥ ಸುಖವೂ ಕೂಡ ಈಗಿದ್ದಾಗ ಆಮೇಲೆ ಇರಲ್ವಲ್ಲ. ಇದು ಜ್ಞಾನಪೂರ್ಣವಾದದ್ದು, ನಮ್ಮ ಈ ತರ್ಕ ಕುತರ್ಕಗಳ ಕೊಂಡಿಗಳಿಗೆ ಇದು ಸಿಗಲಾರದು. ಪಾತಾಳ ಗರಡಿ ಆದರೂ ಸಿಗಲಾರದು, ಪಾತಾಳಕ್ಕೆ ಹೋದ್ರೂ ಸಿಗಲ್ಲ, ಹೌದಲ್ವ. ಹಾಗಾದ್ರೆ ನಾವೇನು ಮಾಡಬೇಕು, ಪಾತಾಳಕ್ಕೇನು ಹೋಗಬೇಕಾಗಿಲ್ಲ, ಅಂತರಾಳಕ್ಕೆ ಹೋಗಬೇಕು. ಅಂದರೆ ನಮ್ಮ ನಮ್ಮ ಮನಸ್ಸಿನಲ್ಲಿರುವ ರಾಗದ್ವೇಷಗಳನ್ನು ಮೆಲ್ಲ ಮೆಲ್ಲಗೆ ತಿಳಿಗೊಳಿಸಬೇಕು. ನಾವು ಉದ್ವಿಗ್ನ ಎಷ್ಟುಗೊಳ್ಳುತ್ತೇವೋ, ಉದ್ವಿಗ್ನಗೊಳ್ಳುತ್ತಾ ಪಲಾಯನವಾದಿಗಳಾಗುತ್ತಾ ಯಾವ ಯಾವುದರಲ್ಲೂ ಹುಡುಕ್ತೀವಿ, ಪದಾರ್ಥಗಳನ್ನು ವ್ಯಕ್ತಿಗಳನ್ನು ಬದಲಾಯಿಸ್ತೇವೆ. ಆದರೆ ಸಂಕುಚಿತವಾಗಿರುವ ಈ ಮನಸ್ಸಿನಲ್ಲಿರ್ತಕ್ಕಂಥ ಬುದ್ಧಿಯು ತರ್ಕ ಕುತರ್ಕದಲ್ಲೇ ಇರುತ್ತದೆಯೇ ಹೊರತು ತರ್ಕರಹಿತವಾಗಿ ತತ್ವವನ್ನು ಅನುಭವಿಸುವುದಕ್ಕೆ ಯೋಗ್ಯವಾಗೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು ಮುಂದಕ್ಕೆ? ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೆ, ಅರಿಯುವ ಹಿಂದೆ ಬಿಸಿರು ಕಣಿವುಗಳ, ನರನು ಮಂತೆ ಮನಸ್ಸಿನನು ಬವರಿ ಕಾಣುವನು, ಪರಸತ್ವ ಮಹಿಮೆಯನ್ನು ಮಂಕುತಿಮ್ಮ, ಎಷ್ಟು ಚೆನ್ನಾಗಿ ತಿಳಿಯಾಗಿ ಬರ್ದಿದ್ದಾರೆ. ಏನು ಅವ್ರು ಎಷ್ಟು ಬರೆದು ಹೇಳಿದ್ರು ಎಲ್ಲ ಮುಂಕ್ ಮುಂಕಾಗಿ ಕಾಣ ಅಲ್ಲ. ಈ ನರ ಮನುಷ್ಯನಿಗೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ, ಒಪ್ಕೊಂಬಿಡಲ್ಲ ಫಸ್ಟ್ ಒಪ್ಕೊಂಬಿಡೋಣ. ಎಸ್, ನಮಗೆ ಆ ಭಗವಂತ, ಆ ಪರತತ್ವ, ಆ ದೈವ, ಇದೆಲ್ಲ ಆತ್ಮ ಗೀತ್ಮ ಇದೆಲ್ಲ ನಮ್ಗೆ ಗೊತ್ತಾಗಲ್ಲಪ್ಪ. ಯಾಕೆ ಗೊತ್ತಾಗಲ್ಲ, ಮಂದಾಕ್ಷಿ ಇವುದೇ ಮಗೆ ಬಹುದೂರ ಸಾಗದದು. ನಮಗಿರತಕ್ಕಂಥದ್ದು ಅಂಥ ಚಕ್ಷು ಏನಿದೆ ಅಷ್ಟೊಂದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ, ಅದಲ್ವ. ಅಂದರೆ ಅರ್ಥ, ನನ್ನನ್ನು ನಾನು ಮಾನವ ಜನ್ಮದಲ್ಲಾದರೂ ತಿಳಿದುಕೊಳ್ಳದೇ ಇದ್ದರೆ ಈ ಜೀವನ ಅಂದರೆ ಈ ಜೀವಾತ್ಮನ ಪ್ರಯಾಣದ ಕೊನೆಯಾಗಲಿ, ಸಾರ್ಥಕತೆಯಾಗಲಿ, ಧನ್ಯತೆ ಭಾವ ಆಗಲಿ ಇರೋದಿಲ್ಲ. ಒಂದು 1 ಪ್ರೋಗ್ರಾಮ್ ಇರೋದು ಈ ಜೀವಕ್ಕೆ, ಮನುಷ್ಯ ಜನ್ಮ ಕೊನೆಯದು ಲಾಸ್ಟ್, ಆ ಕೊನೆಯಲ್ಲಿರೋದು ಫೈನಲ್ ಎಕ್ಸಾಮಿನೇಷನ್. ಅದು ಹೇಗೆ, ಅದು ಸ್ಪೆಷಲೈಸೇಷನ್ನು. ಬೇರೆ ಪ್ರಾಣಿಗಳೆಲ್ಲ ಮಾಡ್ತೀವಿ, ಈಗ SLC PUC ಇದೆಲ್ಲ ಆದಮೇಲೆ, ಆಮೇಲೆ ಎಲ್ಲ ಬ್ರಾಂಚ್ಗಳಿಗೂ ಹೋದ್ಮೇಲೆ MD, ಆಮೇಲೆ ಏನು ಮಾಡ್ತಾನೆ, ಬರೀ ಹಲ್ಲು ಮಾತ್ರ ನೋಡೋಕೆ ಒಬ್ಬ ಡೆಂಟಿ, ಅವನು ಸ್ಪೆಷಲೈಸೇಷನ್, ಕಣ್ಣಿಂದೇ ಒಬ್ಬ ಡಾಕ್ಟರ್ ಹಾಗೆ ಹೊತ್ತಾನೆ.
ಸ್ಪೆಷಲೈಸೇಷನ್ ಮಾಡ್ಕೊ. ಮನುಷ್ಯನಲ್ಲಿ ಇರತಕ್ಕಂಥ ಜೀವಕ್ಕೆ ಒಂದು ಪ್ರೋಗ್ರಾಮು, ಏನದು? ಸತ್ವದರ್ಶನ. ಆ ಸತ್ವ ಅನ್ನತಕ್ಕಂಥದ್ದನ್ನು ನಾನು ಅನುಭವಿಸುವುದಕ್ಕೆ ಒಂದು PhD, ಅದನ್ನು ಮ್ಯಾಕ್ಸಿಮಮ್ ಆಗಿ ನೋಡಬೇಕು. ಅದೇ ಅವನಿಗಿರೋದು. ಅಲ್ಲಿವರೆಗೂ ಎಲ್ಲ ಪಾಸ್ ಮಾಡ್ಕೊಂಡು ಬಂದೇನೆ. ಆದರೆ ನಾವು ಮೂರ್ಖರಂತೆ ಪದೇ ಪದೇ SLC ಮಾರ್ಚು ಸೆಪ್ಟೆಂಬರು ಕಟ್ತಾನೆ ಇರ್ತಾನೆ ಮನುಷ್ಯ. ಅದು ಅದೊಂದು ಸಬ್ಜೆಕ್ಟೇ ಅಲ್ಲ. ಸಿ, ಉಣ್ಣುವುದು, ತಿನ್ನುವುದು, ಭಯಪಡುವುದು, ಸಂತಾನವನ್ನು ಪಡೆಯುವುದೆಲ್ಲವೂ ಕೂಡ ಮನುಷ್ಯನ ನಿಜವಾದ ಸಬ್ಜೆಕ್ಟ್ ಅಲ್ಲ. ಬಿಕಾಸ್ ಮನುಷ್ಯ ಅನ್ನೋನು ಸಬ್ಜೆಕ್ಟ್ ಅಲ್ಲ, ಅವನೇ ಆಬ್ಜೆಕ್ಟ್. ಆಬ್ಜೆಕ್ಟಿನಿಂದ ತಿಳ್ಕೊಬೇಕಾಗಿರೋದು, ಆಬ್ಜೆಕ್ಟನ್ನೇ ತಿಳ್ಕೋಬೇಕು. ಅದಕ್ಕೋಸ್ಕರ ಬೇರೆ ಎಲ್ಲವನ್ನ ಅರಿಯಬಲ್ಲ ಮನುಷ್ಯ ಈ ಸೆಲ್ಫ್ನ ಅವೇರ್ನೆಸ್ ಮಾಡ್ಕೊಳ್ಳೋಕೆ ಯಾಕಾಗ್ತಾ ಇಲ್ಲ? ಕಾರಣ ಏನು? ಕಾರಣ ಏನಪ್ಪ ಅಂದ್ರೆ ಹೇಳ್ತಾರೆ, ಎಷ್ಟು ಸುಲಭವಾಗಿ ಬರೀತಾರೆ ಮಕ್ಕಳಿಗೆ ಹೇಳ್ದಾಗ ಹೇಳ್ತಾ ಇದ್ದಾರೆ ಪೂಜ್ಯ ಗುರುಗಳು. ಕುರುಡನಾದವನಿಗೆ ಸೂರ್ಯಚಂದ್ರರನ್ನು ಕಾಣಲು ಆಗತ್ತಾ? ಕಣ್ಣಿಂದ ನೋಡಲಾಗುವುದಿಲ್ಲ, ಹೌದಲ್ವೋ? ಆದರೆ ಕುರುಡನಿಗೆ ಸೂರ್ಯನ ಚಂದ್ರನ ಅನುಭವ ಆಗೋದಿಲ್ವೇ? ಆಗತ್ತೆ, ಹೌದಲ್ವೋ? ಸೂರ್ಯನನ್ನ ಚಂದ್ರನನ್ನ ಹುಟ್ಟು ಕುರುಡನಾದವನು ಬಾಳಿನಲ್ಲಿ ಕೊನೆಯವರೆಗೂ ನೋಡೋಕ್ಕಾಗೋದೇ ಇಲ್ಲ, ಹೌದಲ್ವೋ? ಹಾಗಾದರೆ ಆ ಕುರುಡನಿಗೆ ಸೂರ್ಯಚಂದ್ರನ ಅನುಭವನೇ ಆಗಲಿವಲ್ಲ ಅಂತ ಕೊರಗಬೇಕಾಗಲಿಲ್ಲ. ಅವನು ಸೂರ್ಯಚಂದ್ರನ ಹೇಗೆ ಅರಿತಾನೆ? ಸೋಂಕಿಂದೆ ಅಂದ್ರೆ ಅವನಿಗಾಗುವ ಸ್ಪರ್ಶದಿಂದಲೇ ಇದು ಬಿಸಿಲು, ಬಿಸಿಲಿಂದ ಬಿಸಿ ಬಿಸಿ ಆಗ್ತಾ ಇದೆ ಅಂದ್ರೆ ಅದು ಸೂರ್ಯನಿಂದ ಬಂದಿದೆ. ಸಿ, ಅವನು ಸೂರ್ಯನೇ ನೋಡಿಲ್ಲ, ಆದ್ರೆ ತನಗಾಗುವ ಈ ಸ್ಪರ್ಶ ಜ್ಞಾನದಿಂದ ಅವನು ಸೂರ್ಯನನ್ನ ಕಲ್ಪಿಸಿಕೊಳ್ಳುತ್ತಾನೆ, ಊಹಿಸಿಕೊಳ್ಳುತ್ತಾನೆ. ತಂಪಿನಿಂದ ಸಾಯಂಕಾಲ ಆಗ್ತಾ ಇದೆ, ತಣ್ಣ ಗಾಳಿ ಬೀಸ್ತಾ ಇದೆ, ಎಲ್ಲೋ ಒಂದ್ ಕಡೆ ಬೆಳದಿಂಗಳು ಮೈ ಮೇಲೆ ಬೀಳುತ್ತೆ, ತಂಪಾಗುತ್ತೆ. ಈ ತಂಪಿನ ಸ್ಪರ್ಶದಿಂದ ಅವನು ಮೇಲೆ ಇರತಕ್ಕಂಥದ್ದು ಚಂದ್ರ, ಮೇಲೆ ಇರತಕ್ಕಂಥದ್ದು ಸೂರ್ಯ ಅಂತ ಸ್ಪರ್ಶಾನುಭವದಿಂದ ಕಂಡುಕೊಳ್ತಾನೋ ಇಲ್ವೋ? ಹಾಗೆ ಕಂಡುಕೊಂಡಾಗ ಅವನಿಗೆ ಆದದ್ದು ಅನುಭವ ಕಣ್ಣಿನ ರೂಪಿನಿಂದಲ್ಲ, ಅಂತಃಕರಣದಲ್ಲಿ ಇರುವ ಅನುಭವದಿಂದ. ಆ ಅಂತಃಕರಣದಲ್ಲಿ ಒಂದು ಸ್ಪರ್ಶ ಜ್ಞಾನ ಇದೆ. ಯಾವುದನ್ನಾದರೂ ನೋಡಿ, ನೀವು ಹೊರಗಡೆ ನೀವು ಏನು ಜ್ಞಾನೇಂದ್ರಿಯಗಳಿಂದ ಏನೇನು ಮಾಡ್ತಿರೋ ಅದೆಲ್ಲವೂ ನಮಗೆ ಅನುಭವ ಆಗೋದು ಅಂತಃಕರಣದಲ್ಲಿ. ಬಾಹ್ಯಕರಣದಲ್ಲಿ ನಾವು ಮಾಡುವ ಎಲ್ಲ ಕರ್ಮಗಳು ಅನುಭವಕ್ಕೆ ಬರೋದು ಎಲ್ಲಿ? ಅಂತಃಕರಣದಲ್ಲಿ, ಮನಸ್ಸಿನಲ್ಲಿ. ಸೊ ಮನಸ್ಸಿಗೆ ಇರತಕ್ಕಂಥ ಜ್ಞಾನ ಅದನ್ನ ಸ್ಪರ್ಶ ಜ್ಞಾನ ಅಂತ ಕರೆದಿದ್ದಾರೆ. ಅದು ಸಂಸರ್ಗ, ಅದು ತನ್ನನ್ನು ತಾನು ತಟ್ಟಬಲ್ಲದು. ಅದರಿಂದ ಈ ಮನಸ್ಸಿದೆಯಲ್ಲ, ಎಷ್ಟು ತಿಳಿಯಾಗಿದ್ದರೆ ಅದು ಆ ಮನಸ್ಸಲ್ಲಿರತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಏನಿದೆ ಈ ಚರ್ಮಚಕ್ಷುಗಳಿಂದ ನೋಡ್ತಾ ಇರೋದನ್ನ ಅದು ಅಂತರ್ಗತವಾಗಿ ಅಂತರ್ದೃಷ್ಟಿಯಿಂದ ಹೃದಯ ಗವಾಕ್ಷಿಯಿಂದ ಅದು ನೋಡಬಲ್ಲದು, ತಿಳಿಯಬಲ್ಲದು. ಹೇಗೆ ಕುರುಡನಾದವನು ಈ ಬರಿಗಣ್ಣಿನಿಂದ ಆ ಸೂರ್ಯನನ್ನ ಚಂದ್ರನನ್ನ ನೋಡಲಾಗದಿದ್ದರೂ, ಏಕೆಂದರೆ ಕುರುಡ ಅವನು, ಆದರೆ ಅನುಭವದಿಂದ ಅಂದ್ರೆ ಸ್ಪರ್ಶಾನುಭವದಿಂದ ಆ ಸೂರ್ಯನನ್ನ ಶಾಖದಿಂದಲೂ ತಂಪಿನಿಂದ ಚಂದ್ರನನ್ನು ಹೇಗೆ ಅರಿಯುತ್ತಾನೋ ಹಾಗೆಯೇ ಈ ನರನು ನೋಡಿ, ಆ ಪರತತ್ವ ಮಹಿಳೆ ಪರಸತ್ವ ನೋಡಿ. ಸತ್ವ ಅಂದ್ರೆ ಏನು? ಗುಣ. ಪ್ರಕೃತಿಯಲ್ಲಿ ಮೂರು ರೀತಿಯಾದ ಗುಣಗಳಿದೆ: ಸತ್ವಗುಣ, ರಜೋಗುಣ, ತಮೋಗುಣ. ಸ್ವಭಾವ ಅಂದ್ರೆ ಮೂರು ಗುಣಗಳು, ಸ್ವಭಾವ ಅಂದ್ರೆ ಪ್ರಕೃತಿ. ನೋಡಿ, ಮೂರು ಬೇರೆ ಬೇರೆ ಪದ, ಅದರ ಅರ್ಥ ಒಂದೇ. ಮೂರು ಗುಣ ಅಂದ್ರು ಅದೇ, ಪ್ರಕೃತಿ ಅಂದ್ರು ಅದೇ, ಮಾಯೆ ಅಂದ್ರು ಅದೇ, ಆದ್ರೆ ರಜೋ ಸತ್ವ ತಮೋ ಗುಣಗಳ ಮಿಶ್ರಣ ಅಂದ್ರು ಅದೇ. ಅರ್ಥ ಆಯ್ತಲ್ಲ? ಸ್ವಭಾವ ಅಂದ್ರು ಅದೇ. ಅರ್ಥ ಆಯ್ತಲ್ಲ? ಪ್ರಕೃತಿ, ಸ್ವಭಾವ, ಮಾಯಾ, ತ್ರಿಗುಣ, ಈ ಮೂರು ಕೂಡ ಬೇರೆ 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 ಜಾಗದಲ್ಲಿ ಬಳಸಿರುವ ಒಂದೇ ಭಾವ ಅರ್ಥವನ್ನು ಕೊಡತಕ್ಕಂಥ ಪದಗಳು. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ, ಹೌದಲ್ವಾ? ಅದರಿಂದ ಇವನಿಗೆ, ಈ ಮನುಷ್ಯನಾದವನಿಗೆ ನರ ಅಂತ ಪ್ರತ್ಯೇಕವಾಗಿ ಹೇಳ್ಯಾರೆ. ಇವನು ನರಮಂಡಲ ಇದೆಯಲ್ಲಪ್ಪ, ಇವನಿಗೆ ಮಿದುಳಿನಲ್ಲಿ ಸ್ಪೆಷಲ್ ನರ ಇದೆಯಲ್ಲ ಇವನಿಗೆ, ಅದಕ್ಕೆ ವಿಪರೀತವಾಗಿ ಯೋಚನೆ ಮಾಡೋದು. ಹೌದಾ? ವಿಪರೀತ ಆಗಿರ್ಬೋದು, ಹೀಗಿರ್ಬೋದು, ದೇವ್ರು ಸಿಕ್ಲಿ ಮಾಡ್ತೀನಿ, ಏ ಜಗತ್ತು ತಾನೇ ಮಾಡೋದು, ಇವನೇನೋ ಅಂದ್ಕೊಂಡ್ಬಿಟ್ಟೇನ, ಆಹ ಹಾಗಲ್ಲ ಇದು. ಆದ್ದರಿಂದ ಇವನಿಗೆ, ಈ ನರನಾದವನಿಗೆ, ಮನಸ್ಸಿನ ಅನುಭವದಿ ಕಾಣುವನು, ಮನಸ್ಸಿನಲ್ಲಿ ಅನುಭವ ಆಗ್ತಾ 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 ಇದೆಲ್ಲ 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 ನೇತಿ 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 ಇದೆಲ್ಲವೂ ಪ್ರಕೃತಿ ಸಹಜವಾದ್ದು ಅಂತ ಹೇಳಿ ಪರಸತ್ವವನ್ನು ತಿಳ್ಕೊಳ್ತಾನೆ. ನೋಡಿ, ಇಲ್ಲಿ ಸತ್ವ ಅಂತ ಬರೆದಿಲ್ಲ, ಜೊತೆಗೆ ಪರಸತ್ವ ಅಂತ ಬರೆದಿದೆ, ಅಂದ್ರೆ ವಿಶುದ್ಧ ಸತ್ವ ಅಂತ. ನೋಡಿ,
ಸತ್ವಂ ವಿಶುದ್ಧಂ ಜಲವತ್ತಥಾಪಿ ತಾಭ್ಯಾಂ ಮಿಲಿತ್ವಾ ಶರಣಾಯ ಕಲ್ಪತೆ ಅನ್ನುವ ಶ್ಲೋಕನ ವಿವೇಕ ಚೂಡಾಮಣಿದಿನ ನೀವೆಲ್ಲ ಕೇಳಿದ್ರೆ ಅದನ್ನ ಅನುಸಂಧಾನ ಮಾಡ್ಕೊಳ್ಳಿ. ನೋಡಿ, ಸತ್ವ ಅಂತಂದ್ರೆ ಸತ್ವ ಅಂದ್ರೆ ಏನು? ಜ್ಞಾನ. ನಮ್ಮ ಕೈಲ್ವಾ? ಸತ್ವ ಅಂದ್ರೆ ಜ್ಞಾನ. ರಜೋ ಅಂದ್ರೆ ಕರ್ಮ, ಹೌದಾ? ತಮಸ್ಸು ಅಂದ್ರೆ ಅಜ್ಞಾನ, ಅವಿದ್ಯಾ. ಈ ಮನುಷ್ಯನಾದವನು ನರನ ಈ ಅಂತರಂಗದಲ್ಲಿ ಈ ಮೂರು ಮಿಶ್ರಣದಲ್ಲಿ ಇರುತ್ತೆ. ಇವನಿಗೆ ಜ್ಞಾನ ಇದೆಯಾ? ಇದೆ. ಕರ್ಮ ಇದೆಯಾ? ಇದೆ. ಜೊತೆಗೆ ಅಜ್ಞಾನ ಇದೆ. ಇದೆ ಈ ಮೂರು ಮಿಶ್ರಣ. ಆ ಮೂರು ಮಿಶ್ರಣ ಹೇಗಿರುತ್ತೆ? ಸತ್ವ ರಜೋ ತಮೋ ಮಿಶ್ರಣವಾಗಿರುತ್ತೆ. ಯಾವ ಮಿಶ್ರಣದಲ್ಲಿ ಇರುತ್ತದೋ? ಅಸಮ ಮಿಶ್ರಣದಲ್ಲಿರುತ್ತದೆ. ಯಾವಾಗಲೂ ಸತ್ವಗುಣವೇ ಪ್ರಧಾನ, ಜಾಸ್ತಿ ಇರೋಲ್ಲ. ರಜಗುಣವೇ ಜಾಸ್ತಿ ಇರೋಲ್ಲ, ತಮೋ ಗುಣವೇ ಇರಲ್ಲ. ಒಂದೊಂದ್ಸತಿ ನಾವೇ ಅಜ್ಞಾನಿಗಳ ಥರ ಮಾತಾಡ್ತೀವಿ, ಅದೇ ಮನುಷ್ಯನೇ ಕೆಲವೊಮ್ಮೆ ಮಹಾಜ್ಞಾನಿ ಥರ ಮಾತಾಡ್ತಾನೆ, ಅದೇ ಕೆಲವು ಏನ್ಬಿಟ್ಟು ಕರ್ಮಗಳಲ್ಲಿ ತೊಡ್ಕೊಂಡಿರ್ತಾನೆ. ಒಬ್ಬನಲ್ಲೇ ಈ ಮೂರು ಗುಣವು ಪದೇ 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 ಮಿಶ್ರಿತ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅದಲ್ವೋ, ದಿನಾ ನೀವು ಕೋಸಂಬರಿ ಮಾಡಿದ್ರು, ಒಂದಿವಸ ಏನೋ ಹುಳಿ ಮುಂದು, ಒಂದಿವಸ ಉಪ್ಪು, ಒಂದಿವಸ ಹಾಕದೆ ಮರ್ತೋಗಿದೆ, ಇನ್ನೊಂದಿವಸ ಅದೇನೋ ಕಾಳೆ ಬೆಂದಿಲ್ವೋ ಅಥವಾ ನೆನೆಸಿಲ್ವೋ ತುಂಬ ಹೊತ್ತು ಘಟಘಟ, ಒಂದು ಯಾವತ್ತೋ ಒಂದ್ಸ ಎಲ್ಲ ಸರಿಯಾಗಿದೆ ಅನ್ಸಿದ್ರು, ಅದೇ ಮನಸ್ಸು ಮಾರನೇ ದಿವಸ ಅದನ್ನೇ ತಿಂದ್ರೆ ಸರಿ ಇಲ್ಲ. ಈ ಸರಿ ಇಲ್ಲ ಸರಿ ಇದೆ ಅನ್ನೋದು ಅಭಿಪ್ರಾಯವಾಗುತ್ತೆ, ಆದರೆ ಅಭಿಪ್ರಾಯವು ಯಾವಾಗಲೂ ಪ್ರಜ್ಞೆ ಆಗಲಾರದು, ಸತ್ಯವಾಗಲಾರದು. ಯಾಕೆ? ಅಭಿಪ್ರಾಯವು ಬದಲಾವಣೆಗೆ ಒಳಗಾಗುತ್ತದೆ, ಸತ್ಯವು ಬದಲಾವಣೆಗೆ ಒಳಗಾಗುವುದಿಲ್ಲ. ಹಾಗಾದ್ರೆ ಸತ್ಯದರ್ಶನ ನೀನು. ಸದಾ ಬದಲಾಗುತ್ತಿರುವ ಮನಸ್ಸು, ಸದಾ ಬದಲಾಗುತ್ತಿರುವ ಆಲೋಚನೆಗಳು, ಸದಾ ಬದಲಾಗುತ್ತಿರುವ ಪ್ರಪಂಚ, ಇದರಲ್ಲಿ ಬದಲಾಗದೇ ಇರುವುದು ಯಾವುದು ಎಂದು ದರ್ಶಿಸುವುದೇ ಪ್ರಜ್ಞಾಪೂರ್ವಕವಾಗಿ ತಿಳಿದುಕೊಳ್ಳಬೇಕಾದ ಸತ್ಯ ದರ್ಶನ. ಅದು ಎಂಥವ್ರಿಗಾಗುತ್ತೆ? ಪರಸತ್ವವನು, ಪರಸತ್ವವನ್ನು ತಿಳಿಯುವನು, ವಿಶುದ್ಧಾತ್ಮ. ಅಂದ್ರೆ ಅರ್ಥ ಏನು? ನಾನು ನಾನು ಅನ್ನುವ ಈ ಪರಮ ಚೇತನ ಏನಿದೆ, ಬ್ರಹ್ಮ ವಸ್ತು ಏನಿದೆ, ಪರಮಾತ್ಮ ಏನಿದೆ, ಭಗವಂತ ಏನಿದೆ, ದೇವರು ಅಂತ ಏನಿದೆ, ಅವೆಲ್ಲವೂ ಪರ್ಯಾಯ ಪದ. ನೋಡಿ, ವೇದಾಂತಿಯಾದವನು ಬ್ರಹ್ಮ ಅಂತಾನೆ. ನೋಡಿ, ವೇದಾಂತಿಯಾದವನೇನಂತಾನೆ? ಭಕ್ತನಾದವನು ಭಗವಂತ ಅಂತಾನೆ. ಅದನ್ನೇ ನೋಡಿ, ಅದಲ್ವ? ಭಕ್ತನಾದವನು ಭಗವಂತ ಅಂತಾನೆ, ಸಾಮಾನ್ಯನಾದವನು ದೇವರು ಅಂತಾನೆ. ಎಲ್ಲ ಒಂದೇ ಸತ್ವದರ್ಶನವೇ. ನೀವು ಆ ಪರಮ ಸತ್ಯವನ್ನ ಬ್ರಹ್ಮನ್ ಅಂತ ಕರೀರಿ, ಪರವಾಗಿಲ್ಲ. ಪರಮಾತ್ಮ ಅಂತ ಕರೀರಿ, ಪರವಾಗಿಲ್ಲ. ದೇವರು ಅಂತ ಕರೀರಿ, ಪರವಾಗಿಲ್ಲ. ಭಗವಂತ ಅಂತ ಕರೀರಿ, ಪರಮಾತ್ಮ ಅಂತ ಕರೀರಿ, ದೇವರು ಅಂತ ಕರೀರಿ, ಅಥವಾ ಪರಬ್ರಹ್ಮ ವಸ್ತು ಅಂತ ಕರೀರಿ, ಅದಷ್ಟೂ ಒಂದೇ. ಹೌದಲ್ವ? ಅಂದರೆ ನಾವು ಯಾವ್ಯಾವುದರ ಮೇಲೆ ಆಪಾದನೆ ಮಾಡುತ್ತಿದ್ದೇವೋ ಅದರ ಅಂತರಂಗ ಒಳಗೆ ಹೋಗುತ್ತಾ 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 ಮೂಲದಲ್ಲಿರುವ ಸದ್ವಸ್ತುವೇ ಆ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತುವೇ ಪರಮಾತ್ಮನಾಗಿ ದೈವ ಭಾವದಲ್ಲಿ ಬೇರೆ ಪ್ರತಿಭೆಗಳ ರೂಪದಲ್ಲಿ ಇರತಕ್ಕಂಥ ದೇವರು ಅಂತ ಅನಿಸಿಕೊಂಡು ಪ್ರಕೃತಿಯ ಶಿಕ್ಷಕ್ತಿಗಳಾಗಿ ವಿಸ್ತಾರದಲ್ಲಿ ನಮಗೆ ಅನುಭವಕ್ಕೆ ಬರ್ತಾ ಇರೋದು ನಮ್ಮ ಅಂತಃಕರಣ ಧಾರಣೆಯಿಂದ. ಅದಲ್ವೋ, ಕಲ್ಲು ಕಲ್ಲಾದದ್ದು, ಕಲ್ಲು ದೇವರಾದದ್ದು, ದೇವರಲ್ಲೂ ಕಲ್ಲನ್ನು ಕಾಣುವುದು, ಕಲ್ಲಿನಲ್ಲೂ ದೇವರನ್ನು ಕಾಣುವುದು ಯಾರೋ? ನನ್ನ ಅಂತಃಕರಣವೇ, ನನ್ನ ಮನಸ್ಸೇ ಸಾಕ್ಷಿ. ಅದಲ್ವ, ಅದನ್ನು ಕಲ್ಲೆಂದವನು ಯಾರು? ಈ ಮಾನವನೇ. ಆ ಕಲ್ಲಿಗೆ ಒಂದು ರೂಪ ಕೊಟ್ಟು ಅದು ದೇವರೆಂದವನು ಯಾರು? ಇವನೇ. ಹೌದಲ್ವ? ಅದರ ಮೇಲೆ ತುಳಿದುಕೊಂಡು ಓಡಾಡುತ್ತಿದ್ದ ನರನು ಮನುಷ್ಯನು ಅದನ್ನ ಶಿಲ್ಪಿಯಿಂದ ಕೆತ್ತಿಸಿ ಲಿಂಗ ಮಾಡಿ ಬಿಟ್ಟರೆ ಅದಕ್ಕೆ ಅಭಿಷೇಕ. ಮೊನ್ಮೊನ್ನೆ ತನಕ ತುಳಿತಾ ಇದ್ರೆ ಎಲ್ಲರೂ, ಅದಲ್ವ? ಹಾಗಾದ್ರೆ ಹಾಗೆ ಇದ್ದ ಬಂಡೆಯ ಒಂದು ಕಲ್ಲು ಶಿವನಾದದ್ದು ಹೇಗೆ, ಲಿಂಗವಾದದ್ದು ಹೇಗೆ? ಎಲ್ಲಿ? ಕಲ್ಲಿನಲ್ಲಿ ಲಿಂಗವಿತ್ತೋ, ಲಿಂಗದಲ್ಲಿ ಕಲ್ಲಿತ್ತೋ, ಕಲ್ಲಿನಲ್ಲಿ ಲಿಂಗವನ್ನು ಕಂಡ ಹೃದಯದಲ್ಲಿ ಶಿವನಿದ್ದನೋ? ಪರಕಿಸಿ ಅಂದ್ರೆ ಹುಡುಕಿ. ಅದಲ್ವ, ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲೋ ಒಂದು ಕಲ್ಲು, ಅದ್ ಕಲ್ಲು ಎಲ್ಲಿವರೆಗೂ? ಕಲ್ಲು ನಮಗೆ ಅದು ಪರಮಾತ್ಮ ಅಂತ ಗೊತ್ತಾಗೋವರೆಗೂ. ಆದರೆ ಮೊದಲೂ ಕೂಡ ಆ ಶಿವಲಿಂಗವು ಆ ಕಲ್ಲಿನ ಬಂಡೆಯಲ್ಲೇ ಇತ್ತು. ಹೌದಾ? ಅದನ್ನ ವಿಗ್ರಹ ಮಾಡಿದಾಗ, ಕಲ್ಲಿನ ಬಂಡೆಯನ್ನ ವಿಗ್ರಹ ಮಾಡಿದಾಗ ಅದು ಮೂರ್ತವಾಯಿತು. ಅಂದ್ರೆ ವಿಗ್ರಹ ಅಂತಂದ ಅರ್ಥ ಏನಪ್ಪ ಅಂದ್ರೆ ಗ್ರಹಿಸುವುದು. ಗ್ರಹ ಅಂದ್ರೆ ಗ್ರಹಿಸುವುದು. ಇದು ಪರಮಾರ್ಥ ನಾವು ಹೇಳ್ತಾ ಇರೋದು, ಸಾಮಾನ್ಯ ಭಾಷೆ ಅಲ್ಲ, ಸ್ವಲ್ಪ ಸಮಾಧಿ ಭಾಷೆ. ಗ್ರಹ ಅಂದ್ರೆ ಏನು? ಗ್ರಹಿಸುವುದು. ವಿಗ್ರಹ ಅಂದ್ರೇನು? ವಿಸ್ತಾರವಾಗಿ ಗ್ರಹಿಸುವುದು. ಈಗ ಒಂದು ಕಲ್ಲು ಬಂಡೆ ಬಿದ್ದಿದೆ ನಮ್ಗೆ, ಅದು ಕಲ್ಲು ಬಂಡೆ ಅನ್ನೋದು ಸ್ಥೂಲದಲ್ಲಿ ಕಾಣುತ್ತೆ.
ಸ್ಥೂಲದಲ್ಲಿ ನಮ್ಗೇನ್ ಕಾಣ್ತಾ ಇದೆ? ಬಂಡೆ. ಆದ್ರೆ ಅದನ್ನ ಗ್ರಹಿಸಿದಾಗ, ಅಂದ್ರೆ ಬಿಡಿಸಿಕೊಂಡಾಗ, ವಿಸ್ತಾರ ಮಾಡಿದಾಗ, ವಿವೇಕದಿಂದ ತೆಗೆದಾಗ, ನೋಡಿದಾಗ ಒಳಗಡೆ ನಮ್ಗೆ ಏನ್ ದರ್ಶನ ಆಯ್ತು? ಲಿಂಗ ದರ್ಶನ ಆಯ್ತು, ಗುರುತಾಯಿತು, ಭಗವಂತನ ಮೂರ್ತ ರೂಪ ಸಿಕ್ಕಿತು. ಅದನ್ನ ತಗೊಂಡ್ಬಂದು ಇಲ್ಲಿ ಇಟ್ವಿ, ಇದು ಆಂಜನೇಯ, ಇದು ಗಣಪತಿ ಅಂತ ಇಟ್ವಿ. ಆದ್ರೆ ಅದು ಮೊದ್ಲೇನಾಗಿತ್ತು? ಕಲ್ಲು ಅಲ್ವಾ? ಮೊದ್ಲು ಕಲ್ಲಾಗಿತ್ತ? ಕಲ್ಲಾಗಿದ್ದಾಗಲೂ ಅದು ಗಣಪತಿನೇ. ಆದ್ರೆ ನಾವು ಅದನ್ನ ಗಣಪತಿ ಮಾಡಿದ್ವಿ ಅನ್ಕೊಂಡ್ಬಿಟ್ಟಿದೀವಿ. ಇಲ್ಲ, ಗಣಪತಿ ಮೊದ್ಲು ಗಣಪತಿನೇ, ಈಗಲೂ ಗಣಪತಿನೇ, ಮುರಿದೋದ್ರು ಗಣಪತಿನೇ, ಆತರ ಇರ್ಬೇಕು ನಮ್ಗೆ ತಲೆಯಲ್ಲಿ. ಅದು ನಮ್ಗೇನಿರುತ್ತೆ? ಅದು ಸ್ಥೂಲ ಕಲ್ಲು. ಅದು ತಂದು ನಾವು ಮಾಡಿದ್ದೀವಿ. ಯಾರನ್ನ? ದೇವ್ರನ್ನ. ನೋಡಿ ಹೇಗೆ ನಮ್ದು ಮನುಷ್ಯನ್ದು. ಮನುಷ್ಯನ ಬುದ್ಧಿ ಯಾವಾಗ್ಲೂ ನಾನೇ ಮಾಡಿರೋದು. ನೋ, ನಾನು ಮಾಡೋದೇನು ಇಲ್ಲ ಇಲ್ಲಿ. ಏಕೆಂದರೆ ಕೆಲವರೆಲ್ಲ ಹೇಳ್ತಾರೆ, ಈ ಜಗತ್ತನ್ನ ಸರಿ ಮಾಡ್ಬಿಡ್ತೀನಿ ಅಂತ ಯಾರಿಗಾರು ಅನ್ಸಿದ್ರೆ ಅವನಿಗಿಂತ ಬಹುದೊಡ್ಡ ಮೂರ್ಖ ಇಲ್ವಂತೆ. ಯಾಕೆಂದರೆ ಇದನ್ನ ಸರಿ ಮಾಡ್ತೀನಿ ಅಂದ್ರೆ ಮೊದಲು ಏನಾಗಿರ್ಬೇಕಿದು? ತಪ್ಪಾಗಿರ್ಬೇಕು. ಹಾಗಾದ್ರೆ ಇದು ಭಗವಂತನ ಸೃಷ್ಟಿ ಅಂದ್ರೆ ತಪ್ಪಾಗಿ ಸೃಷ್ಟಿ ಮಾಡಿರೋ ಭಗವಂತ ಹೇಗಾಗ್ತಾನೆ? ಹಾಗಾದ್ರೆ ಏನಂತ ಮೊದಲು ನಿರ್ಣಯ ಮಾಡ್ಕೋಬೇಕು. ಸತ್ಯ ದರ್ಶನ ಮಾಡ್ಬೇಕಾದ್ರೆ ಭಗವದ್ ಸೃಷ್ಟಿ ಎಂದೂ ಯಾವತ್ತೂ ತಪ್ಪಾಗಿರಲು ಸಾಧ್ಯವೇ ಇಲ್ಲ. ಹಾಗೆ ತಪ್ಪೇ ಇಲ್ಲದ ಸೃಷ್ಟಿಯಲ್ಲಿ ನಾನು ರಿಪೇರಿ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀನಲ್ಲ, ಅದರ ಅರ್ಥ ಏನು ಅಂದ್ರೆ ನಾನು ಮುಕ್ಕಾಗಿದ್ದೇನೆ, ನನ್ನಲ್ಲಿ ತಪ್ಪಿದೆ ಅಂತ. ಭಗವತ್ ಸೃಷ್ಟಿ, ಭಗವಂತ ಸರ್ವಶಕ್ತ, ಹೌದಲ್ವಾ? ಸರ್ವಶಕ್ತ ಅಂತ ಒಪ್ಕೋತೀರಾ? ಹೂನ್ನಕೊಂತಾರ, ಹೂನ್ ಬಿಟ್ರೆ ಭಗವಂತ ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ. ಈ ಜೀವವು ಸರ್ವಶಕ್ತ ಅಲ್ಲ, ಇದು ಅಲ್ಪಶಕ್ತ, ಅಲ್ಪಜ್ಞ. ಯಾಕೆ? ಈ ಶರೀರದಲ್ಲಿ ಸ್ವಲ್ಪ ದಿವಸ ಮಾತ್ರ ಈ ಶರೀರ ಇರುತ್ತೆ, ಈ ಬುದ್ಧಿನೂ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ ಇದು ಏನನ್ನು ಸೃಷ್ಟಿ ಮಾಡಲಾಗದು. ಅದಕ್ಕೋಸ್ಕರನೇ ಸರ್ಗ ವಿಸರ್ಗಗಳಲ್ಲಿ ವ್ಯತ್ಯಾಸ ಇದೆ. ಸರ್ಗ ಯಾವಾಗಲೂ ಕೂಡ ಮೂಲ ಸೃಷ್ಟಿಯನ್ನು ಸರ್ಗ ಅಂತ ಕರೀತಾರೆ. ವಿಸರ್ಗ ಅಂದ್ರೆ ನಾವು ಮಾಡ್ತಾರೋ ವಿಜ್ಞಾನ, ಈ ಪ್ರಕೃತಿಯಲ್ಲಿರುವುದನ್ನೇ ತಗೊಂಡು ಅದನ್ನ ಇದಕ್ಕೆ ಹಾಕಿ, ಇದನ್ನ ಅದಕ್ಕೆ ಹಾಕಿ, ಕೆಲವನ್ನ ಕಾಯಿಸಿ, ಕೆಲವನ್ನ ತಣ್ಣಗಾಗಿಸಿ, ಅದಕ್ಕೆ ಬಣ್ಣ ಹೊಡೆದ್ಬಿಟ್ಟು ಇದು ನಾನು ಮಾಡಿದ್ದು. ಎಲ್ಲಿತ್ತು ಅದಕ್ಕೆ ಬೇಕಾಗಿರೋದೆಲ್ಲ ನೋಡಿ. ಪೆಟ್ರೋಲು, ಪೆಟ್ರೋಲ್ ಅನ್ನ ನಾವು ತಯಾರಿಸಿದವ ಕಂಡು ಹಿಡಿದವ? ಕಂಡು ಹಿಡಿದ ಬೇಕಾದ್ರೆ ಮೊದಲು ಇರ್ಬೇಕಲ್ವಾ? ಮೊದಲು ಇದೆ ಅಂತ ಏನಂತೀವೋ ಅದು ಸರ್ಗ. ಅದೆಲ್ಲೋ ಇತ್ತು, ಅದನ್ನ ತಗೊಂಡ್ವಿ, ಅದನ್ನ ಹೇಗೆ ಉಪಯೋಗಿಸುತ್ತ ಕಂಡ್ಕೊಂಡ್ವಿ, ಕೊನೆಗೆ ಎಲ್ಲಿಗೆ ಬಂದ್ಬಿಡ್ತು ಅಂದ್ರೆ ಪೆಟ್ರೋಲ್ನ ನಾನೇ ಕಂಡು. ಇಲ್ಲ, ಪೆಟ್ರೋಲ್ನ ಸೃಷ್ಟಿ ಮಾಡಲಾಗದು. ಹೌದಾ? ಹೇಳಿ, ನಿಜ ಒಪ್ಕೊಳ್ಳಿ. ಜಗತ್ತಲ್ಲಿ ಏನನ್ನೂ ಮನುಷ್ಯ ಸೃಷ್ಟಿ ಮಾಡಲಾರ. ಇರೋದನ್ನ ಅದು ಇದು ಮಾಡ್ಕೋಬಹುದು, ಹೌದಲ್ವಾ? ಹೂನ್ರಪ್ಪ, ಏನನ್ನು ನಾವು ಸೃಷ್ಟಿ ಮಾಡಲಾರೆವು. ಸೃಷ್ಟಿಯಲ್ಲಿರುವುದನ್ನ ಬದಲಾಯಿಸಿಕೊಂಡು ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸುತ್ತೇವೆ, ಹೌದಲ್ವೋ? ಅದು ಸದುಪಯೋಗವೋ ದುರುಪಯೋಗವೋ ಮಾಡ್ಕೋತೀವಿ, ಹೌದಾ? ಇಷ್ಟುದ್ದ ಮಚ್ ಮಾಡ್ಬೋದು, ತೆಂಗಿನಕಾಯಿ ಸುಲಿಬೋದು, ಒಬ್ಬ ತಲೆ ಬುರುಡೇನು ತೆಗೆದು ಬಿಡ್ಬೋದು, ಹೌದಾ? ಆದ್ರೆ ಅವನ ಕತ್ತಿನ ಯಾವ್ದರಿಂದ ಮಾಡ್ದ? ಕಬ್ಬಿಣದಿಂದ ಮಾಡ್ದ. ಕಬ್ಬಿಣ ಎಲ್ಲಿತ್ತು? ಇವನೇ ಮಾಡ್ದ ಕಬ್ಬಿಣ? ಇಲ್ಲ, ಭೂಮಿ ಒಳಗಿತ್ತು. ಭೂಮಿ ಒಳಗಿದ್ದು ಹಾಗೇನೆ ಮಚ್ಚಾಗ್ಬಿಡ್ತಾ? ಇಲ್ಲ, ಅದು ಯಾರೋ ಮಾಡೋನಿಗೆ ಕೊಟ್ಟ. ಇವನೇ ಮನೇಲಿ ತಟ್ಟ ಇದ್ರೆ ಎಷ್ಟೊತ್ತಾದ್ರೂ ಆಗದೇ ಇಲ್ಲ. ಅದ್ರೊಳಗೆ ಒಬ್ಬ ಸ್ಪೆಷಲೈಸೇಷನ್ ಪಿ ಎಚ್ ಡಿ ಮಾಡಿರ್ತಾನೆ, ಅವನಿಗೆ ಕೊಟ್ರೆ ಇವತ್ತು ಕೊಟ್ರೆ ಬೆಳಗ್ಗೆ ಕೊಟ್ಬಿಡ್ತಾನೆ, ಹೋಗಿ ಸ್ವಾಮಿ ಈಗಲೇ ಪ್ರಯೋಗಿಸ್ಬಿಡಿ ಸಕಾರ ಅಂತ ಹೊರಟು ಅವನ ಮನೆಯವರನ್ನೆಲ್ಲ ಬಂದೇ ಬಿಡ್ಬೋದು. ಅದ ಅದರಿಂದ ಮನುಷ್ಯನ ಜೀವನದ ಎಲ್ಲ ಪ್ರಯೋಗಗಳು ವಿಸರ್ಗದ ಸಹಾಯದಿಂದ ಆಗುತ್ತದೆ. ಅದಕ್ಕೆ ಮೂಲವೇ ಸರ್ಗ, ಪ್ರಕೃತಿ. ಪ್ರಕೃತಿಯಲ್ಲಿರುವುದನ್ನೇ ನೋಡಿ, ಗಾಳಿಯು ಪ್ರಕೃತಿಯಲ್ಲಿದೆ, ಸೂರ್ಯಚಂದ್ರರು ಪ್ರಕೃತಿಯಲ್ಲಿದ್ದಾರೆ, ನೀರು ಪ್ರಕೃತಿಯಲ್ಲಿದೆ, ಭೂಮಿ ಪ್ರಕೃತಿಯಲ್ಲಿದೆ. ನಾವೇನ್ ಮಾಡ್ತಾ ಇದ್ದೀವಿ? ಅದೆಲ್ಲವನ್ನ ಬಳಸಿಕೊಳ್ತಾ ಇದ್ದೀವಿ, ಜೀವನವನ್ನ ನಡೆಸ್ತಾ ಇದ್ದೇವೆ. ಹಾಗಾದ್ರೆ ನಮ್ಮ ಜೀವನವು ಪರಾವಲಂಬನವೋ ಸ್ವಾವಲಂಬನವೋ? ಪರಾವಲಂಬನ ಅಂದ್ಮೇಲೆ ಹೇಗಿರ್ಬೇಕು? ಕೃತಜ್ಞತೆ ಬೇಕೋ ಬೇಡುವ? ಆಗಲೇ ಇವನು ಏ 60-40 ನಂದು ಕಾಲ್ ಮಾಡ್ಬಿಡ್ತೀನಿ ಇವಂದ ಬಳಸ್ಕೊಳ್ರಪ್ಪ. ಆದ್ರೆ ಉಪಯೋಗದ ಜೊತೆಗೆ ಸದುಪಯೋಗ ಇರಲಿ. ಯು ಆರ್ ನಾಟ್ ದಿ ಓನರ್ ಆಫ್ ಎನಿಥಿಂಗ್ ಆನ್ ದಿಸ್ ಅರ್ತ್ ಇನ್ಕ್ಲೂಡಿಂಗ್ ಯುವರ್ ಬಾಡಿ. ಅದಲ್ಲೋ, ಯು ಆರ್ ನಾಟ್ ದಿ ಓನರ್ ಅಂಡ್ ಯು ಆರ್ ನಾಟ್ ಪರ್ಮನೆಂಟ್. ದಿಸ್ ಬಾಡಿ ಇಸ್ ನಾಟ್ ಪರ್ಮನೆಂಟ್, ಇದು ಶಾಶ್ವತವಲ್ಲ. ಜೊತೆಗೆ ಯು ಆರ್ ನಾಟ್ ದಿ ಓನರ್ ಆಫ್ ದಿಸ್ ಬಾಡಿ. 5 ಜನ ಇದ್ದಾರೆ ಇದಕ್ಕೆ ಓನರ್ಸ್. ಈ ಬಾಡಿಗೆ ಓನರ್ಸ್ ಎಷ್ಟು ಜನ? 5 ಜನ. ಕಿತ್ಕೊಂಡು ತಿಂದ್ಬಿಡ್ತಾರೆ ಇರುವಾಗಲೂ, ಮೊದಲು ಆಮೇಲೂ. ನಾ ಕೊಟ್ಟಿರೋ ಮನೆ ನಾ ಕೊಟ್ಟು ವಾಪಸ್ ಕೊಡು, ವಾಪಸ್ ಕೊಡು, ಅದಲ್ವೋ? ನೀವು ಹೋಗ್ಲಿ ತಗೊಂಡೋ, ಪಾತ್ರೆ ಪರಪರ ಪರಪರ ಕಿತ್ಕೊಂಡು ಹೊಟ್ಟ. ಭ್ರಾಂತಿಗಲ್ವಿ ತಮ್ಮ ಜಗತ್ ಜಗತ್ತಂದ್ರೆ ಇದು ಜಗತ್ ಕಲಾಶ್ರಯ
ಸ್ವಲ್ಪ ಯೋಚನೆ ಮಾಡಿ, ಆಳದಲ್ಲಿ ಅಂತಃಕರಣದಲ್ಲಿ ಯೋಚನೆ ಮಾಡಿ, ಹಾಗೆ ಯಾರಿಗೆ ತಿಳಿಯಾಗಿರುತ್ತೆ ಗೊತ್ತಾಗುತ್ತೆ, ಈ ನಾನಿದ್ದೀನಿ ಅಂದುಕೊಂಡಿರುವ ಈ ಗೃಹ, ಈ ಶರೀರ ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ, ಈಗ ಇದ್ದಂತೆ ತೋರುತ್ತಿದೆ. ನೋಡಿ, ಹೌದಾ, ಮೊದಲು ಇರದಂತೆ ಇತ್ತು, ಈಗ ಇದ್ದಂತೆ ಇದೆ, ಮುಂದೆ ಇರದಂತೆ ಇರುತ್ತದೆ. ಹೌದಾ, ಏನಾಗಿರುತ್ತದೆ? ಪಂಚಭೂತವಾಗಿರುತ್ತೆ. ಒಂದೊಂದು ಸ್ಪೂನ್ ತಗೊಂಡು ಹಾಕಿರೋದಷ್ಟೇ ಪಂಚೀಕರಣ, ಎಂಟನೇ ಒಂದು ಭಾಗ ಪಾಠ ಆಗಿದೆ. ಇಲ್ಲೂ ಆಗಿದೆ, ಅಲ್ಲೂ ಆಗಿದೆ, ಬೇಕಾದ ಕಡೆ ಆಗಿದೆ. ಇಲ್ಲದೆ ಇದ್ರೆ ತಿರ್ಗಾ ಮೊದಲಿಂದ ವಿವೇಕ ಚೂಡಾವಣೆ ಶುರು ಮಾಡ್ಬೇಕಾಗ್ತೀನಿ. ಬಿವೇ, ನನ್ನಿಂದ ಬಚಾವಾಗ್ಬೇಕಾದ್ರೆ ಹೇಳಿದ್ದಕ್ಕೆಲ್ಲ ಹೂಂದ್ರೆ ಗೆದ್ರಿ. ಹೌದಲ್ವ? ಯೋಚನೆ ಮಾಡಿ, ಇದನ್ನು ಬ್ಲೈಂಡ್ ಆಗಿ ಒಪ್ಪಿಕೊಡ್ದು. ನಮ್ಮ ಶಾಸ್ತ್ರಗಳು ಅಷ್ಟೇ ಬ್ಲೈಂಡ್ ಹೇಳೋದೇ ಇಲ್ಲ. ಜ್ಞಾನ ವಿಜ್ಞಾನ ಸಹಿತಂ ಬ್ಲೈಂಡ್ ಆಗಿ ನೀವು ಏನೇನು ಮಾಡ್ತಿದ್ದೀರೋ, ಪೂಜೆ ಪುನಸ್ಕಾರ ಅದು ಇದು ವ್ರತ ಶ್ಲೋಕ ಗೀಕ ಎಲ್ಲರೂ ಕೂಡ ಬ್ಲೈಂಡ್ ಬ್ಲೈಂಡ್ ಒಂದು ಸತಿ ಓಕೆ ಆಗತ್ತೆ ಅಲ್ವಾ? ಈಗ ಮೂರನೇ ಆಟದಲ್ಲಿ ಬ್ಲೈಂಡ್ ಬ್ಲೈಂಡ್ ಎಸಿತಾ ಇರ್ತಾರೆ ಶೋ ಅಂದ್ಬಿಟ್ರೆ ಅಕಸ್ಮಾತ್ ಕ್ಲಿಕ್ ಆಗ್ಬೋದು. ಬಟ್ ಅದು ಸತ್ಯ ಅಲ್ಲ, ಅದು ಸತ್ಯದಂತೆ ತೋರುವ ಆಭಾಸ ಮಾತ್ರ, ಚಿದಾಭಾಸ ಮಾತ್ರ. ಅದಕ್ಕೋಸ್ಕರ ನಮ್ಗೆಲ್ಲ ಭಾಸ ಆಗೋದು ಪೂಜೆಗಳಲ್ಲಿ ವ್ರತಗಳಲ್ಲಿ ಯಾಕೆ ಕಳೆದೋಗ್ತೀವಿ ಅಂದ್ರೆ, ಪರಿಪೂರ್ಣ ಜ್ಞಾನ ಇರೋದಿಲ್ಲ, ಭಯದ ಜ್ಞಾನ ಇರುತ್ತೆ. ನಮಗೆ ಭಗವಂತನ ಮೇಲೆ ಬೇಕಾಗಿರೋದು ಭಯನೋ ಭಕ್ತಿನೋ ಅಂತ ತೀರ್ಮಾನ ಮಾಡ್ಕೊಳ್ಳೋಷ್ಟು ತಿಳಿ ಒಳ ಇರೋದಿಲ್ಲ, ತಿಳಿ ಮನಸ್ಸಿರೋದಿಲ್ಲ. ಅವಾಗೇನು ಮಾಡ್ತೀವಿ ನಾವು? ದೇವಸ್ಥಾನಕ್ಕೆ ಭಕ್ತಿಗಿಂತ ಜಾಸ್ತಿ ಭಯದಿಂದ ಹೋಗ್ತೇವೆ. ಎಂದೂ ಎಲ್ಲಿಯವರೆಗೆ ನೀವು ಆತ್ಮನ ಪರಮಾತ್ಮನ ಆ ಪರಮ ಚೈತನ್ಯದ ಆ ಪರಸತ್ವದ ಬಗ್ಗೆ ಭಯ ಇಟ್ಕೊಂಡಿರ್ತೀರೋ ಅಲ್ಲಿವರೆಗೂ ನಿಮಗೆ ದರ್ಶನ ಆಗಲ್ಲ. ತಿಳ್ಕೊಳ್ಳಿ, ಭಯರಹಿತವಾಗಿರ್ಬೇಕು, ಪರಮಾತ್ಮನನ್ನು ಪ್ರೀತಿಸಬೇಕು. ಭಯನೇ ಇಲ್ಲ ಇಲ್ಲ, ತಾಯಿಯೊಡನೆ ಮಗುವಿಗೆ ಎಂತ ಭಯ? ಎಲ್ಲಿ ಭಯ ಇರುತ್ತೋ ಭಕ್ತಿಯ ಸುಳಿವೇ ಇರುವುದಿಲ್ಲ. ಯಾಕೆ ಭಯ ಇರುತ್ತೆ? ನಮಗೆ ನಮ್ಮದೇ ಆದ ಕೆಲವು ಬೇಡಿಕೆಗಳಿದೆ, ನಮ್ಮದೇ ಆದ ಕೆಲವು ತಪ್ಪೋ ಸರಿಯೋ ಅನ್ನುವ ನಮಗೆ ಒಳಗಡೆ ಅಳುಕು ಇದೆ, ನಮ್ಮಲ್ಲಿ ಅಳುಕಿದೆ. ಅದರ ಕಾರಣದಿಂದ, ಆ ಅಳುಕಿನಿಂದ ನಾವೇನ್ ಮಾಡ್ತೀವಿ? ಯಾರಿಗೂ ಗೊತ್ತಿಲ್ಲ ದೇವ್ರೆ, ತಲೆ ತಲೆ ಚಚ್ಕೊಳ್ಳೋದು, ಕೆನ್ನೆ ಕೆನ್ನೆ ಹೊಡ್ಕೊಳ್ಳೋದು. ನತ್ತಾನೆ ಯಾರೋ ಭಗವಂತ, ಸರ್ವಜ್ಞ, ಸರ್ವಜ್ಞ ಮತ್ತು ಸರ್ವವನ್ನ ಸರಿಯಾಗಿ ತಿಳ್ಕೊಂಡಿರೋ ಜ್ಞಾನಿ ಹುಡುಕೊಂಡೇ ನತ್ತಾರೆ. ಯಾಕಯ್ಯ ನಿಂಗೆ ಅಷ್ಟೊಂದು? ಅಲ್ಲ, ಏನಾಯ್ತು ಅಂದ್ರೆ ನೀನೇನು ಹೇಳ್ಬೇಡ, ನಮ್ಗೆ ಗೊತ್ತಿದೆ. ಯಾಕೆ ಗೊತ್ತಿದೆ? ನಿಮ್ಮೊಳಗೆ ನೀವು ಯೋಚನೆ ಮಾಡ್ಕೊಂಡು ನೋಡಿದ್ರೆ, ತಿಳಿ ಗೋಳದಲ್ಲಿ ನೋಡಿದ್ರೆ, ನೀವು ಏನೇನು ಗಿಲ್ಟ್ ಅನ್ನೋದೋ ನಿಮಗೆ ಗೊತ್ತೇ ಇದೆ. ನೀವು ಯಾರಿಗಾದರೂ ಮೋಸ ಮಾಡಬಹುದು, ಯಾರಿಗಾದರೂ ಸುಳ್ಳು ಹೇಳಬಹುದು, ಯಾರಿಗಾದರೂ ನೀವು ಟೋಪಿ ಹಾಕಬಹುದು. ಆದರೆ ನಿಮ್ಮ ಒಳಗಡೆ ಅಂತಃಕರಣ ಏನಿದೆ ತಿಳಿಗೊಳಕ್ಕೆ ನೀವು, ನಿಮ್ಮ ಆತ್ಮಕ್ಕೆ ನೀವು ಏನು ಮಾಡಿದರೂ ಮೋಸ ಮಾಡಲಾಗುವುದಿಲ್ಲ. ಏಕೆಂದರೆ ನೀವೇ ಸ್ವಯಂ ಸತ್ಯವಾಗಿ ನಿಂತಿದ್ದೀರಿ. ನಿಜದ ಅರ್ಥದಲ್ಲಿ ಮೂರರಲ್ಲಿ ನೀವೆಲ್ಲರೂ ಸತ್ಯವ್ರತರೇ. ಹಾಗಂತ ಗೊತ್ತಿಲ್ಲ ನಮಗೆ, ಅದನ್ನು ನಾವೇ ನಮಗೆ ಮುಚ್ಚಾಕೊಳ್ಳೋದು ಸುಳ್ಳು ಸುಳ್ಳೇ ಬದಲು. ಅದಕ್ಕೆ ಏನೇನೋ ತಪ್ಪು ಕಾಣಿಕೆ ಅದು ಇದು ಗುಂಡೊಡ್ಸೋದು ಹೌದಲ್ವ? ನೀವು ಏನಾದ್ರು ತಪ್ಪು ಮಾಡಿ ಗುಂಡುಡಿಸ್ಬೇಕಾದಿಲ್ಲ. ಯಾವಾಗ ಗಿಲ್ಟ್ ಇಲ್ಲದೆ ಇದ್ರೆ, ಇಫ್ ಯು ಆರ್ ಗಿಲ್ಟಿ ತುಂಬಾ ಮಲ್ಟಿ, ಗಿಲ್ಟ್ ಇಲ್ಲದೆ ಇದ್ರೆ ಅಭಯತ್ವದಲ್ಲಿ ಇರ್ತೀರಿ. ಅದರಿಂದ ಪೂಜೆ ಡಿವಿಜನ್ ಹೇಳ್ತಾರೆ ತಿಳಿಗೊಳದಲ್ಲಿ ಇದನ್ನ ನೋಡಬಹುದು. ಎಷ್ಟಾಯ್ತು ಹೇಳು? ಈಗ ಮೂರನೇದು ತ್ಯಾಗರಾಜನ ಗಾನ ವಾಲ್ಮೀಕಿ ಕವನ ಆಗಿ ಸರತಾಯಂ ಅಂತರಂ ಗಲಿ ಸತ್ಯ ಯೋಗ ಪುಲಕ ಪುರವ ಮಂಕುತಿಮ್ಮ ಯೋಗ ಪುಲಕ. ನೋಡಿ, ಇದರೊಳಗಡೆ ಆಗುಂಬೆ, ನಾವೆಲ್ಲರೂ ಎಷ್ಟೋ ಸತಿ ಆಗುಂಬೆಗೆ ಹೋಗಿ ಏನ್ ನೋಡ್ತೀವಿ? ಸೂರ್ಯ ಅಸ್ತಮ. ದ್ರೋಣಾಚಲ ಎಲ್ಲಿದೆ ಅದು? ಉದಯ ಎಲ್ಲಿ ನೋಡ್ಬೇಕು? ಅಸ್ತಮಾನ ಅಲ್ಲಿ ನೋಡ್ತೀರಿ, ಇದು ದ್ರೋಣಾಚಲ ಪರ್ವತದಲ್ಲಿ ನೋಡೋದು. ಹೌದಾ? ಅಂದ್ರೆ ಯಾವುದೋ ಒಂದು ಬೆಟ್ಟದಲ್ಲಿ ಉದಯ ಚೆನ್ನಾಗಿರುತ್ತೆ, ಇನ್ನೊಂದರಲ್ಲಿ ಮುಳುತಾಗ ಕಾಣ್ತದೆ ಸೂರ್ಯ ಚೆನ್ನಾಗಿರುತ್ತೆ ಅಂತ ಅಂತೀವಿ. ಹಾಗೆ ಆ ಸೂರ್ಯಾಸ್ತಮಾನವನ್ನು ನೋಡುವಾಗ, ಸೂರ್ಯದ ಉದಯವನ್ನು ನೋಡುವಾಗ ನಮಗೆ ಆ ಅನುಭವ ಎಲ್ಲಾಯ್ತು? ಅಂತಃಕರಣದಲ್ಲಾಯ್ತು. ಹೌದಾ? ಹಾಗಾಗೋದ್ರ ಜೊತೆಗೆ ನಾವು
ಕುಳಿತು ನಮಗೆ ಸ್ವರ ಗೊತ್ತಿಲ್ಲ, ಲಯ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತ್ಯಾಗರಾಜನ ಕೀರ್ತನೆ ಯಾವ್ದಾದ್ರು ಕೇಳಿದ್ರೆ ನಾವು ಅದಲ್ವಾ, ಅವಾಗ ನಮ್ಗೇನಿಸುತ್ತೆ ಮನಸ್ಸಲ್ಲಿ, ಹಾಗೆ ಹಾಯಾಗಿ ಭಾವದಲ್ಲಿ ಒಳಗಡೆ ಇರ್ತೀವಿ. ಯಾಕೆ ಅವಾಗ ನಮಗೆ ಬೇರೆ ಪ್ರಪಂಚದ ಯಾವುದೇ ವಿಷಯಗಳ ಗಮನವೂ ಇರೋದಿಲ್ಲ, ಹೌದಲ್ವಾ? ಹಾಗೆಯೇ ವಾಲ್ಮೀಕಿ ರಾಮಾಯಣವನ್ನು ಗಮಕದಲ್ಲಿ ಕೇಳುತ್ತಿರುವಾಗ, ಅತ್ಯಂತ ಪ್ರಬುದ್ಧರಾದ ಪಂಡಿತರೊಬ್ಬರು ನಮಗೆ ಅದರ ಬಗ್ಗೆ ತಿಳಿಸಿಕೊಡುತ್ತಿರುವಾಗ, ಆ ರಾಮನ ಆದರ್ಶವನ್ನು ಕೇಳುತ್ತಾ ಕೇಳುತ್ತಾ, ಆ ಆದರ್ಶ ಪುರುಷನ ಆ ಗುಣಗಾನವನ್ನು ಕೇಳುತ್ತಾ, ನಮ್ಮಲ್ಲಿಯೂ ಅದು ಅವಿರ್ಭಾವವಾದಂತೆ ನಾವು ಭಾವಿಸಿಬಿಡುತ್ತೇವೆ, ಭಾವಿಸ್ತೀವೋ ಇಲ್ವೋ, ಪುಳಿಕೆತರಾಗುತ್ತೇವೆ. ಮನಸ್ಸಿನಲ್ಲಿ ನಮಗೆ ಏನೇನು ಭಾವಗಳಿದೆಯೋ ಎಲ್ಲವೂ ಕೊಚ್ಚಿಕೊಂಡು ಹೋದ ಹಾಗೆ, ನಮ್ಮ ಕಲುಷಿತವೆಲ್ಲವೂ ಹೋಗಿಬಿಟ್ಟ ಹಾಗೆ ಅಂತಃಕರಣದಲ್ಲಿ ಉಂಟಾಗತ್ತೆ, ಆಗತ್ತಾ ಇಲ್ವ? ಆಗ ಯಾಕೆ ಹಾಗಾಗತ್ತೆ, ಯಾಕೆ ಹಾಗಾಗತ್ತೆ? ಇನ್ನೊಂದ್ಸತಿ ಮೊದಲಿಂದ ನೋಡಿ. ಆಗುಂಬೆ ಅಸ್ತಮಯ, ದ್ರೋಣ ಪರ್ವತದ ಉದಯ, ತ್ಯಾಗರಾಜನ ಗಾನ, ವಾಲ್ಮೀಕಿ ಕವನ, ಆಗಿಸಲಿ ತಾವಿವೆಂ ಅಂತರಂಗದಿ ಸತ್ಯ, ಯೋಗ ಕುಲಕಾಂಪುರ. ಅದು ನಮಗೆ ಮನಸ್ಸಿನ ಸಂಯೋಗದಿಂದ ನಮಗೆ ಪುಲಕಿತವಾಗತ್ತೆ, ಮನಸ್ಸಿನಲ್ಲಿ ಪುಲಕಿತವಾಗತ್ತೆ ಅಂದ್ರೇನು, ತಾತ್ಕಾಲಿಕವಾಗಿ ನಮಗೆ ಎಲ್ಲವನ್ನ ಮರೆಸಿ ಬಿಡುವ ಯಾವುದೇ ಕಾರಣವಿಲ್ಲದೆ ಕಾರಣರಹಿತವಾದ ಆನಂದದ ಲಹರಿಯೊಂದು ನಮಗೆ ಅಂತಃಕರಣದಲ್ಲಿ ಅನುಭವ ಆಗಲ್ವಾ, ಆಗತ್ತೆ. ಯಾರಿಗಾಗತ್ತೆ, ಏನಿದೆ ವಾಲ್ಮೀಕಿ ರಾಮಾಯಣದಲ್ಲಿ ಸುಡುಗಾಡು ಅನ್ನಂಗಾಗಲ್ಲ, ಹೌದಲ್ವಾ? ಏನ ಅಪ್ಪ ಹೇಳದಂತೆ, ಅವ್ನು ಕಾಡು ಹೋದಂತೆ, ಅವ್ರ ಚಿಕ್ಕಮ್ಮ ಹೇಳದಂತೆ, ಹೌದಲ್ವಾ? ಅಲ್ಲೆಲ್ಲ ಹೋದಂತೆ, ಯಾವುದೋ ಬಿಲ್ ಎತ್ಬಿಟ್ಟಂತೆ, ಯಾವುದೋ ಹುಡುಗಿನ ಮದುವೆ ಆದ ಈ ಥರ ಮಾತಾಡಿದ್ರೆ ನಿಮ್ಗೆ ರಾಮಾಯಣದಲ್ಲಿ ಯಾವ ಆದರ್ಶವೋ ಕಾಣದೇ ಇಲ್ಲ. ಯಾಕೆಂದ್ರೆ ಹಲವು ವರ್ಷಗಳ ಹಿಂದೆ ನಮ್ಮ ಹತ್ರಕ್ಕೆ ಒಬ್ರು ಬಂದಿದ್ರು, ಅವರು ಈ ಕುಮಾರ್ ಅನ್ನೋದು ಯಾವುದೋ ಒಂದು ಬ್ರ್ಯಾಂಡ್ದು ಇದಿದೆ, ಕ್ಲಾತ್ ಇದೆ ಬಾಂಬೆನಲ್ಲಿ, ಅದಕ್ಕೆ ಏಜೆನ್ಸಿ ಬೆಂಗಳೂರಿನವರು. ಅವ್ರು ಆ ಕಡೆ ಜೈನ್ ನಮ್ಮ ಸ್ನೇಹಿತರಾಗಿದ್ದರು, ಅವರು ಸುಮಾರಾಗಿ ಕನ್ನಡ ಬರೋದು. ಅವರು ಹೊಸದಾಗಿ ಮದುವೆ ಮಾಡಿಕೊಂಡು ಬಾಂಬೆಯಿಂದ ಎಲ್ಲ ಬಂದಿದ್ರು, ಸುಮಾರು ಸಲ ನಮ್ಮನೆಗೆ ಬರೋ, ನಾವು ಅವ್ರ ಮನೆಗೆ ಯಾವಾಗಾದ್ರು ಆ ಕಡೆ ಹೋದಾಗ ಹೋಗ್ತಾ ಇದ್ದೆ. ಅವ್ರ ಹೆಂಡತಿ ಒಂದು ದಿವಸ ನನ್ನ ಹತ್ರ ಅವ್ರು ಮುಕ್ತ ಮಾಡಿದ್ರು, ನೋಡಿ ಮುಂದ್ಗಡೆ ಅವ್ರದ್ದು ಶೋರೂಮ್ ಅಂದರೆ ಬಟ್ಟೆ ಅಂಗಡಿ, ಅದ್ರ ಹಿಂದ್ಗಡೆನೆ ಮನೆ ಅವನು ಅಂದರೆ ಬಾಗಿಲಿದೆ. ಅವನು ಯಾರನ್ನು ಕೆಲಸದವ್ರನ್ನ ಇಟ್ಕೊಂಡಿಲ್ಲ, ಯಾಕೆಂದ್ರೆ ಯಾರ ಮೇಲೂ ನಂಬಿಕೆ ಇಲ್ಲ. ಅದಕ್ಕೆ ಅವ್ನೇನು ಮಾಡೋದು, ಅಲ್ಲಿ ತಿಂಡಿ ತಿಂತಾಯಿದ್ರು ಕಾಣಬೇಕು ಆಚೆ ಕಡೆ ಯಾರು ಒಳಗೆ ಬಂದ್ರ, ಅದು ಆ ಥರ ಅವ್ರದೆಲ್ಲ ಇದು ಬೇಕಾದಷ್ಟು ವ್ಯಾಪಾರ ಇದೆ. ಹೊಸದಾಗ ಮದುವೆ ಮಾಡ್ಕೊಂಡು, ಮದುವೆ ಹೊಸದಾಗೇನು ಮದುವೆ ಮಾಡ್ಕೊಂಬಂದು 4-5 ವರ್ಷ ಆಗಿದೆ. ಅವ್ನು ಹೆಂಡತಿ ಒಂದು ದಿವಸ ಟೀ ಕೊಡ್ತಾ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿದ್ರು, ಬಾಯಿ ಸಾಬ್ ನೀವ್ರಿಗೆ ಒಂದು ಮಾತು ಹೇಳಿ, ನಾನು 5 ವರ್ಷ ಆಯ್ತು ಬೆಂಗಳೂರಿಗೆ ಬಂದು, ಬೆಂಗಳೂರನ್ನೇ ನೋಡಿಲ್ಲ, ಬೆಂಗಳೂರನ್ನೇ ನೋಡಿಲ್ಲ. ನೋಡಿ ಏನಂದ್ರೆ, ಹಿಂದೆ ಅವಳು ಅಡುಗೆ ಮಾಡೋದು ಇದು ಮಾಡೋದು, ಅವನು ಆ ಊಟಕ್ಕೆ ಏನಾದ್ರು ಕೂತ್ಕೊಂಡು ಬಡಿಸ್ಬಿಟ್ಟು ಈ ಇದ್ರಿಗೆಲ್ಲ ಮೇಲೆ ಕೂತಿರೋದು, ಯಾರು ಬಂದರೆ ತೋರ್ಸೋಕ್ಕೆ ಪ್ರೈಸ್ಗಿದು ಕೂಡ ಆಕೆ ಗೊತ್ತಿಲ್ಲ, ದುಡಿಯೋದು ಆಕೆ ಹೊರಗಡೆನೆ ನೋಡಿಲ್ಲ. ಯಾಕ್ರೀ ಅಂತ ಕೇಳಿದ್ರೆ, ಬೆಂಗಳೂರು ಬೇಕಾ ಹೇ, ಅವನೇ ನೋಡಿದ್ರಲ್ಲ, ಅಲ್ಲ ಲಾಲ್ ಬಾಗ್ ಕಬರ್ ಏ ಕುಚ್ ಪಹಾಡಿ ಗುಸ್ಮೆ ಕ್ಯಾ ದೇಖ್ನೆ ಕಾ ಏನಿಲ್ಲ, ಸಿನಿಮಾ ಗಿನ್ಮಾ ಮಾಲ್ ಕ್ಯಾ ಸಿನಿಮಾ ಮೇ ಕ್ಯಾ ಹೇ ಅಮರ ಜಿಂದಗಿಗೆ ಸಿನಿಮಾ ಹೇ ಉದರ್ ಜಾಕುವುದೇವ್ ಕ್ಯಾ ಹೇ ಬಾಯ್ ಸಾ ಆ ಬಿ ಎಚ್ ರಂಗೆ ಅವನು ಸರಿ ಬಾಂಬೆಗೆ ಎಲ್ಲ ಪೂರ್ತಿ ತೋರಿಸಿಲ್ಲ ನೋಡಿ, ಓ ಕಾಂಕ್ರೀಟ್ ಜಂಗಲ್ ಉಸ್ಮೆ ಕ್ಯಾ ಹೇ ದೇಖ್ನೆ ಕಾ ಅದಲ್ವಾ. ಅವನು ರಸಹೀನ, ಅವನು ಅರಸಿಕ, ಅವ್ನು ನೋಡೋದೇನು ಬಟ್ಟೆ ಒಂದು ಮೀಟ್ರಿಗೆ ಎಷ್ಟು ಬೆಲೆ ಸಿಗುತ್ತೆ, ಗಂಟೆ ಹಾಕೋಬೇಕು, ಬ್ಯಾಂಕ್ ಕಟ್ಟಬೇಕು, ಒಂಚೂರು ಖರ್ಚು ಮಾಡ ಎಂಥದ್ದು ಇಲ್ಲ. ಹೋಟ್ಲಿಗೆಲ್ಲ ಕರ್ಕೊಂಡು ಹೋಗಿಲ್ವಲ್ಲ, ಉಸ್ಮೆ ಕ್ಯಾ ಬಾಯ್ ಸಾಬ್ ಗರ್ಮಿ ಬನಸಾಗ್ತಾ ಇನ್ನವೋ. ಅವಳಿಗೆ ಜೀವನನೇ ಸಾಕು ಅನ್ಸ್ಬಿಟ್ಟಿದೆ. ಅವಳು ಬೆಂಗಳೂರಿನಲ್ಲಿ ಆಚೆ ಬಂದು ಸೂರ್ಯೋದಯವನ್ನಾಗಲಿ ಚಂದ್ರೋದಯವನ್ನಾಗಲಿ ಅಸ್ತಮಾನಗಳನ್ನಾಗಲಿ ನೋಡೇ ಇಲ್ಲ, ಗಾಳಿ ಬೀಸಿರುವುದು ಸ್ಪರ್ಶವೇ ಆಗಿಲ್ಲ ಆಕೆಗೆ, 4 ಗೋಡೆಗಳ ಮಧ್ಯೆ ಇದ್ದಾಳೆ. ಆ ಥರ ಏನಾದ್ರು ನಾವು ಇರೋದಾದ್ರೆ ವಾಲ್ಮೀಕಿಗಳೇ ಬಂದು ನಿಮಗೆ ತಲೆ ಚುಚ್ಕೊಂಡ್ರು, ನೀವೇ ನಿಮ್ದೇ ನಮ್ದು ಬೇರೆ ಇಂಟಿಂಟಿ ರಾಮಾಯಣವು, ನಿಮ್ದು ಬೇರೆ ವಾಲ್ಮೀಕಿ ರಾಮಾಯಣವು ಅಂತೆ ಕದಾ ಅಂತ ಕಳಿಸೇ ಬಿಡ್ತೀನಿ. ಅವರಿಗೆಲ್ಲ ಹೇಳಿರೋದು ತಿಳಿಮನವುಳ್ಳವರಿಗೆ, ಸಿ ಆದರ್ಶವನ್ನು ಬಯಸುವವರಿಗೆ ಅಂದರೆ ಸತ್ಯವನ್ನು ನಾನು ದರ್ಶನ ಮಾಡಬೇಕು. ಮನುಷ್ಯನಾಗಿ ನಾನು, ನರನಾಗಿ ನಾನು, ಈ ನರಮನುಷ್ಯನಾಗಿರ್ತಕ್ಕಂಥ ನಾನು, ಮಿದುಳಿನಲ್ಲಿರುವ ಎಲ್ಲ ನರಗಳು ದಾರಿಗಳು, ನರ ಇದೆಯಲ್ಲ ಅದು ದಾರಿ ಇದ್ದಾಗ, ಸ್ಪೈನಲ್ ಕಾರ್ಡ್ ಇದೆಯಲ್ಲ ಅದು ಜಾಯಿಂಟ್, ಅಲ್ಲಿ ನಿಂತಿದ್ದೇನೆ. ಎಲ್ಲೆಲ್ಲಿ ಹೋಗಬೇಕದು, ಸತ್ಯ ದರ್ಶನಕ್ಕೆ ಹೋಗಬೇಕು, ಹೌದಲ್ವೋ? ನರಳಾಟಗಳು ನಿಲ್ಲಬೇಕು, ಹಾಗೆ ನಿಲ್ಲಬೇಕಾದ್ರೆ ಶೋಕ ಮೋಹ ಭಯಗಳೆಲ್ಲವೂ ಇಲ್ಲದಂತಹ ಅಂತಃಕರಣ ಶುದ್ಧಿ ಇರಬೇಕು. ಹಾಗಿದ್ದವರಿಗೆ ತ್ಯಾಗರಾಜರ ಒಂದು ಕವನ ಸಾಕು,
ಅದಲ್ವ? ಒಂದು ಅವರ ಕಾವ್ಯಮಯವಾಗಿರ್ತಕ್ಕಂಥ ಒಂದು ಗಾಯನವನ್ನು ಕೇಳಿದ್ರೆ ಯಾವುದಾದ್ರೂ ಒಂದು ಮೋಹನ ರಾಗದಲ್ಲೋ ಯಾವ್ದಾದ್ರು ಒಂದು ಪ್ರಿಯವಾಗಿರುವ ರಾಗ ಅಂದ್ರೆ ಅದಿಂಥ ರಾಗ ಅಂತಲೇ ಗೊತ್ತಿರಲ್ಲ ಕೇಳ್ತಾ ಇರೋನ್ಗೆ, ಆದ್ರೆ ಪ್ರಿಯವಾಗಿ ಬಿಡುತ್ತದೆ. ಯಾಕೆ? ಅವನ ಹೃದಯದಲ್ಲಿ ಒಂದು ಅಕ್ಷಿ ಇದೆ, ಒಂದು ಕಣ್ಣಿದೆ, ಒಂದು ಕಿವಿ ಇದೆ. ಹೇಗೆ ನಮ್ಮ ಈ ಶರೀರಕ್ಕೆ ಕಣ್ಣು ಕಿವಿ ಮೂಗುಗಳಿದೆಯೋ ಹಾಗೆಯೇ ನಮ್ಮ ಮನಸ್ಸು ಎಂಬುದಕ್ಕೆ ಒಳಗದೆ ಸೂಕ್ಷ್ಮ ಶರೀರಕ್ಕೂ ಕಣ್ಣು ಮೂಗು ಬಾಯಿಗಳಿದೆ. ಅದನ್ನು ಮನಸ್ಸಿನಿಂದ ನೋಡಬಲ್ಲದು, ಮನಸ್ಸಿನಿಂದ ಕೇಳಬಲ್ಲದು, ಮೂಸಬಲ್ಲದು. ಅಂತಹ ಅಂತಃಕರಣವಿರುವವರಿಗೆ ಪುಳಕಿತವಾಗುವುದಿಲ್ಲವೇ, ಅನುಭವ ಆಗುವುದಿಲ್ಲವೇ, ಅದನ್ನ ಸ್ವಾನುಭವ ಅಂತ ಕರೆದಿರೋದು. ಮುಂದಕ್ಕೆ ಮಲೆ ಕಣಿವೆಗಳ ಬೆರಗು ಪ್ರಕೃತಿ ಕೋಪದ ಗುಡುಗು, ಕೆಳೆಯೊಳವು ನಲ್ಲೆಯ ವಿಯೋಗವಿಂತರವು, ನಿಲ್ಲಿಸಿ ಮನನೋಟವನು ಮೂಕ ಬಳಿಕುವೆನ್ನ, ಒಳದನಿಯದೊಂದರಿಮ್ಮಂಕುತಿಮ್ಮ. ಈ ಮನದ ಒಳದನಿಯನ್ನ, ಒಳ ಮನದ ದನಿಯನ್ನ, ಈ ಒಳದನಿಯ ಮನವನ್ನ, ಮನದೊಳಗಿನ ದನಿಯನ್ನ ನೀವು ಹೇಗೆ ಬೇಕಾದ್ರೂ ಇಂಟರ್ಪ್ರಿಟೇಷನ್ ಮಾಡ್ಕೋಬಹುದು. ಒಮ್ಮೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿಕೊಂಡು ನೋಡಿ ಅಂದ್ರೆ ಇಲ್ಲಿರತಕ್ಕಂಥದ್ದು ಪ್ರಾಮಾಣಿಕತೆ, ನಿಸ್ಪೃಹತೆ. ನಿಸ್ಪೃಹವಾಗಿ ನೀವು ನಿಮ್ಮನ್ನ ನೋಡ್ಕೊಳ್ಳೋದಾದ್ರೆ ಇದ್ರಗೊಂದು ತುಂಬಾ ಬಹಳ ಮುಖ್ಯವಾಗಿರೋ ಒಂದು ಪ್ರಯೋಗ ಮಾಡಿದ್ದಾರೆ ನೋಡಿ ಹೇಗಿದೆ. ಮಲೆ ಕಣಿವೆಗಳ ಬೆರಗು ಪ್ರಕೃತಿ ಕೋಪದ ಗುಡುಗು, ಕೆಳೆಯೊಲವು ನಲ್ಲೆಯ ವಿಯೋಗವಿಂತಹವು. ಈ ವಿಯೋಗ ಅನ್ನೋ ಪದನ ಎಲ್ಲದಕ್ಕೂ ಸೇರಿಸ್ಕೋಬೇಕು ನೋಡಿ ಮೇಲ್ಗಡೆ ಇವಾಗ ಹೇಳಿ. ಮಲೆ ಕಣಿವೆಗಳ ಬೆರಗು, ನಾವು ಮಲೆ ಕಣಿವೆಗಳ ಅಂದ್ರೆ ಬೆಟ್ಟದ ಮೇಲೆ ನಿಂತು ಕೆಳಗಡೆ ನೋಡ್ತೀವಿ ಅಂತ ಇಟ್ಕೊಳ್ಳಿ. ನೀವೆಲ್ಲ ಇದಕ್ಕೆಲ್ಲ ಹೋದ್ರೆ ಕೊಡೈಕೆನಾಲು ಅಲ್ಲಿ ಇಲ್ಲಿ ಎಲ್ಲ ಹೋದ್ರೆ ಎದುರದಲ್ಲಿ, ಅಥವಾ ಯಾವ್ದಾದ್ರು ದೊಡ್ಡವರಿಂದ ಹಿಮಾಲಯ ಪರ್ವತಕ್ಕೆ ಹೋದ್ರೆ ಮೇಲೆ ನಿಂತು ಕೆಳಗೆ ನೋಡುವಾಗ ಅದರ ಸೊಬಗೇ ಸೊಬಗು. ಆಗ ನೀವು ನೋಡ್ತಾ ಇದ್ದೀರಾ ಅದನ್ನ, ಹೌದಲ್ವಾ? ನೋಡುವಾಗ ನಿಮ್ಗೆ ಆಗುವ ಆನಂದ ಬೇರೆ, ನೋಡಿಬಿಟ್ಟು ಅದರಿಂದ ವಿಯೋಗ ಪಡೆದಾಗ, ಅದನ್ನ ಬಿಟ್ಟು ಬರುವಾಗ, ಅದನ್ನ ನಿಮ್ಮ ಅಂತಃಕರಣದಲ್ಲಿ ಧಾರಣೆ ಮಾಡಿದ್ರೆ ಅದನ್ನ ನೆನೆಸಿಕೊಂಡ ತಕ್ಷಣವೇ ನಿಮಗಾಗುವ ಅನುಭವವೇ ಬೇರೆ, ಹೌದಲ್ವಾ? ಅಲ್ಲಿ ನೋಡ್ತಾ ಇರ್ತೀವಿ, ಎದುರುಗಡೆ ನೋಡ್ತಾ ಇರ್ತೀವಿ ಹೇಗಿದೆ ಏನಿದೆ ಅಂತ, ಅದೆಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ಚೆನ್ನಾಗಿದೆ ಅನ್ನತಕ್ಕಂಥ ನೆನಪಿದೆಯಲ್ಲ, ಅದು ಪ್ರತಿಯೊಮ್ಮೆ ನೆನಪಿಸಿಕೊಂಡಾಗಲೂ ನಿಮ್ಮನ್ನ ಮನಸ್ಸಿನ ತಾರುಣ್ಯಕ್ಕೆ ಕರೆದುಕೊಂಡು ಹೋಗುತ್ತೆ. ಮನಸ್ಸಿನ ಆ ಮಜಲಲ್ಲಿ ನಿಮಗೆ ಒಂದು ಒಳ್ಳೆಯ ಹವಾ ಬಂದಂತೆ ಒಳಗಡೆ ಪುಳಕಿತವಾಗತ್ತೆ ಮನಸ್ಸು. ಆಗತ್ತಾ ಇಲ್ವಾ? ನೀವು ಯಾವ್ದಾದ್ರೂ ನೋಡಿದ್ದು, ಏನಾದರೂ ಒಂದು ಕೇಳಿದ್ದು, ಆ ಕಣಿವೆಗಳಲ್ಲಿ ನೀವು ನೋಡಿರತಕ್ಕಂಥ ಪ್ರಕೃತಿ ಸೌಂದರ್ಯವು ಕಣ್ಣಿನ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಅಚ್ಚಾಗಿ ಇದ್ದರೆ, ಹಸರಾಗಿದ್ದರೆ ಯಾವಾಗಲೂ ನೆನಪಾಗಿ ಬಿಡುತ್ತದೆ. ಅಂದ್ರೆ ಅರ್ಥ ಏನು? ನಿಮ್ಮನ್ನ ನೀವು ನೆನಪಿನಾಗಿ ನೋಡಬೇಕಾದರೆ ನೆನಪಿಸಿಕೊಳ್ಳಬೇಕು, ನಿಮ್ಮ ಮೂಲವನ್ನು ನೀವು ನೆನಪಿಸಿಕೊಳ್ಳಬೇಕು. ನಾನು ಅನ್ನುವುದರ ಮೂಲ ಯಾವುದು ಅಂದರೆ ಮೂಲವಾದ ನಾನು ಯಾರು, ಅದು ಸತ್ ಸಿತ್ ಆನಂದವಾಗಿದೆ ಅನ್ನೋದು ನನಗೆ ಗೊತ್ತಾಗಬೇಕಾದ್ರೆ ನಾನು ಕಂಡಿರಬೇಕು, ಕೇಳಿರಬೇಕು. ಅದನ್ನು ಬಾಹ್ಯದಲ್ಲಿ ನೋಡತಕ್ಕಂಥ ಪ್ರಕೃತಿಗೆ ಹೋಲಿಸ್ತಾ ಇದ್ದಾರೆ. ಪ್ರಕೃತಿಯಲ್ಲಿರತಕ್ಕಂಥದ್ದನ್ನು ನಾವು ಆ ಕಣಿವೆಗಳನ್ನು, ಎತ್ತರದ ಬೆಟ್ಟಗಳನ್ನು ನೋಡ್ತೇವೆ. ಆದರೆ ಅದನ್ನು ವಿಯೋಗ ಆದಾಗ ಅದಿಲ್ಲದೇ ಇದ್ದಾಗಲೂ ಅದರ ನೆನಪಿನಲ್ಲಿ ನಾವು ಅದರ ನೆನಪೆಲ್ಲಿ ಬರುತ್ತೆ ಅಂತಃಕರಣದಲ್ಲಿ ಮನಸ್ಸಲ್ಲಿ ಅದು ನೆನಪು ಬರೋದು ಯಾವಾಗ? ನಮ್ಮ ಮನಸ್ಸು ಈ ಜಗತ್ತಿನ ಬೇರೆ ವಿಚಾರಗಳಿಂದ ವಿಮುಖವಾದಾಗ, ಒಬ್ಬರೇ ಇದ್ದಾಗ, ಏಕಾಂತದಲ್ಲಿದ್ದಾಗ. ಸುಮ್ಮನೆ ನೀವು ಹಾಡು ಹೇಳ್ಕೊಳ್ಳಿ, ಸುಮ್ಮನೆ ನೀವು ಒಬ್ಬರೇ ಯಾರು ಇರಬಾರ್ದು. ಇದ್ದಕ್ಕಿದ್ದಾಗೆ ನಿಮ್ಗೆ ಅನ್ಸುತ್ತೆ ನಾನು ಲತಾ ಮಂಗೇಶ್ಕರ್ಗಿಂತ ಬೆಸ್ಟ್, ಬಾಲಮುರುಳಿಯವ್ರು ಏನು ನನ್ನ ಮುಂದೆ, ಬಾತ್ರೂಮ್ ಸಿಂಗರ್ ಆದರೂ ಬಾಲಮುರುಳಿಗೆ ಸಡ್ಡು ಹೊಡೆಯುವ ಅಂತ ಹೇಳ್ತಾರೆ. ಯಾರು ಬಂದ್ಬಿಟ್ರೆ ಅಯ್ಯೋ ಬನ್ನಿ ಅಂದೆಲ್ಲ ಏಮಾ ಅಂತಾನೆ, ಸಂಕುಚಿತವಾಗಿ ಬಿಡ್ತಾನೆ. ವಿಶಾಲವಾದರೆ ಎಲ್ಲರೂ ಗಾಯಕರೇ, ಆದರೆ ನಾವು ತುಂಬ ಚಿಕ್ಕದಾಗಿರೋದ್ರಿಂದ ನಮ್ಮ ಅಭಿಪ್ರಾಯಗಳಲ್ಲಿ ಮುಳುಗಳಿದ್ರಿಂದ ಇಂಥ ಅನುಭವಗಳೆಲ್ಲ ಆಗುತ್ತೆ. ಆದರೆ ಅನುಭವಗಳೆಲ್ಲವೂ ಅದರ ವಿಯೋಗದಿಂದ, ಅದರ ವಿಯೋಗದಲ್ಲಿ, ಅದರ ಇಲ್ಲದೇ ಇರುವಾಗ, ಅದರ ಅಭಾವದಲ್ಲಿ ಮನುಷ್ಯನಾದವನು ಕೊಡ್ತಾನೆ, ಹೌದಲ್ವಾ? ನೀನಿದ್ರೇನೆ ನಂಗಿದೆಲ್ಲ, ನೀನು ಹೋದ್ರೆ ನನಗೆ ಸುಖ ಅಂತ ಅಕಸ್ಮಾತ್ ಗಂಡ ಹೆಂಡತಿಗೂ ಹೆಂಡತಿ ಗಂಡನಿಗೂ ಹೇಳಿದ್ರುವೆ, ಅದರ ಅಭಾವದಲ್ಲಿ ಅಯ್ಯೋ ಹೊಟ್ಟೆ ಹೋದ್ರು. ಅವಳಿದ್ರೆ ಬೈಬೋದಾಗಿತ್ತು ಕೊನೆ ಪಕ್ಷ, ಈಗ ಬೈಯೋಣ ಆದ್ರೂ ಅವಳಿಲ್ವಲ್ಲ, ಹಾಗಾದ್ರೆ ಹೆಂಗ್ ಮಾಡೋಣ? ಇನ್ನೊಂದು ಮುದ್ದೆ ಆಗುವ, ಬೈಯೋದಿಕ್ಕಾದ್ರೂ ಇನ್ನೊಂದು ಬೇಕಲ್ಲ, ಹೌದಾ?
ಪೀಡಿಸುವುದಕ್ಕೋ ಪ್ರೀತಿಸುವುದಕ್ಕೋ ಇನ್ನೊಂದು ಜೀವದ ಅವಶ್ಯಕತೆ ಈ ನರಜೀವಕ್ಕೆ ಸದಾ ಇರುತ್ತೆ. ಅದರಿಂದಲೇ ಈ ಗೋಳು ಏನು ಇಲ್ಲದೆ ಒಳಗಡೆ ಅನುಭವಿಸ್ತಾ ಇರ್ತಾನೆ. ಆದರೂ ಇದನ್ನ ಯಾರಿಗಾದ್ರೂ ಹೇಳೋಣ ಅಂತ ಒಂದು ಸೃಷ್ಟಿ ಮಾಡ್ಕೋತಾನೆ. ಹೌದಾ? ಇದು ನನಗಿರೋದು. ಹಾಗೆ ಪ್ರಕೃತಿಯಲ್ಲಿ ನೋಡ್ತೇವೆ ಎರಡನೇದು ಪ್ರಕೃತಿ ಕೋಪದ ಗುಡುಗು. ನೋಡಿ, ಪ್ರಕೃತಿ ಕೋಪಿಸ್ಕೊಂಡ್ರೆ ವಿಕೋಪಕ್ಕೆ ಹೋದ್ರೆ ಗುಡುಗನ್ನೆಲ್ಲ ನೋಡ್ತೀವಿ, ಗುಡುಗು ಮಿಂಚುಗಳನ್ನ. ಹೌದಲ್ವಾ? ಆ ಗುಡುಗುಗಳು ಇಲ್ಲದೆ ಇದ್ದಾಗಲೂ ಕೂಡ ಸಿನಿಮಾ ಗಿನ್ಮಾ ತೆಗೆಯುವಾಗ ಗುಡುಗೇನಿರಲ್ಲ, ಬಟ್ ದೇ ವಿಲ್ ಕ್ರಿಯೇಟ್. ಹೌದಾ? ಅಂದ್ರೆ ಗುಡುಗನ್ನು ನೋಡಿದ್ದಾರೆ, ಅದಿರುವ ಅಭಾವದ ಸಮಯದಲ್ಲೂ ಅದರ ನೆನಪಿನಿಂದ ಅದನ್ನು ಸೃಷ್ಟಿಸಿ ಬಿಡ್ತಾರೆ. ಹಾಗೆ ಸೃಷ್ಟಿಸಿದಾಗ ಅಂದ್ರೆ ಯಾರು ಸೃಷ್ಟಿಸಿದ್ದೋ? ಈ ಮನುಷ್ಯನೇ. ಮನುಷ್ಯನ ಅಂತಃಕರಣದಲ್ಲಿ ಆ ನೆನಪಿರುವುದರಿಂದ ಅವನದನ್ನು ಸೃಷ್ಟಿಸಬಲ್ಲ, ಆ ಚಿತ್ರವನ್ನು ಚಲನ ಮಾಡಿ ಬಿಡಬಲ್ಲ, ಅದನ್ನು ಚಲನಚಿತ್ರ ಎಂದು ಕರೆದು ಬೇರೆಯವರಿಗೂ ತೋರಿಸಬಲ್ಲ. ಹೌದಲ್ವೋ? ಆ ಗುಡುಗನ್ನ ಹಾಗೆ ನೀವು ನೆನೆದಾಗ ತಂಪು ಗಾಳಿ, ಕಪ್ಪು ಮೋಡ, ಅದರಲ್ಲಿ ಗುಡುಗು ಮಿಂಚುಗಳು, ಅದೆಲ್ಲವೂ ಕೂಡ ಪ್ರಕೃತಿಯ ವಿಕೋಪಗಳು ನಿಮಗೆ ಒಳಗಡೆ ಒಂದು ತಲ್ಲಣವನ್ನ, ಆ ತಲ್ಲಣದ ಅನುಭವವನ್ನ ಕೊಡೋದಿಲ್ವಾ? ಅದಿಲ್ಲದೆ ಇರುವಾಗಲೂ ಕೊಡೋದಿಲ್ವಾ? ಹೌದಾ? ಅದಕ್ಕೋಸ್ಕರ ಏನ್ ಆ ತರ ಕೋಪದಿಂದ ಗುಡುಗುತ್ತೀರಿ ಅಂತ ಯಜಮಾನರು ಹೇಳೋದು. ಗುಡುಗುತ್ತೀರಿ ಅಂದ್ರೆ ಪ್ರಕೃತಿ ಅವನಿಗೆ ವಿಕೋಪಕ್ಕೆ ಹೋಗಿದೆ ಅಂತ ಚಿತ್ತ ಭ್ರಮಣ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ ನೋಡಿ, ಆಹಾ, ಗೆಳೆಯನ ಒಲವು ಅಂದ್ರೆ ಸ್ನೇಹ. ಗೆಳೆಯ ಗೆಳತಿ ಯಾರು ಆಗ್ಬೋದು? ಜೀವಿ ಜೀವಿಗಳ ನಡುವೆ ಅಪ್ಪಟವಾಗಿರತಕ್ಕಂಥ ಪರಸ್ಪರ ಏನೂ ನಿರೀಕ್ಷೆ ಇಲ್ಲದೆ ಅಪ್ಪಿಕೊಂಡು ಒಪ್ಪಿಕೊಡುವ ಆ ಸಂಬಂಧ ಭಾವ ಏನಿದೆ ಅದು ಸ್ನೇಹ. ಸ್ನೇಹದಲ್ಲಿ ಯಾವುದೇ ನಿರೀಕ್ಷೆ ಇರುವುದಿಲ್ಲ, ಅಕಲುಷಿತ. ಸ್ನೇಹದಲ್ಲಿ ಯಾವುದೇ ಕಲುಷಿತ ಇರಲ್ಲ, ಆದರೆ ಪ್ರೇಮದಲ್ಲಾದರೂ ನಿರೀಕ್ಷೆ ಇರುತ್ತೆ, ಸ್ನೇಹದಲ್ಲಿ ಇರೋದಿಲ್ಲ. ಸ್ನೇಹ ಸಂಬಂಧವು ಹೆಚ್ಚು ಗಟ್ಟಿಯಾಗಿರುತ್ತೆ ಪ್ರೇಮ ಸಂಬಂಧಗಳಿಗಿಂತ. ಪ್ರೇಮ ಸೇತುವೆಗಿಂತ ಸ್ನೇಹ ಸೇತುವೆ ಅಚಲ ಗಟ್ಟಿ, ಸುಗ್ರೀವ ರಾಮನ ಹಾಗೆ. ಹೌದಲ್ವಾ? ಅಂತಹ ಗೆಳೆಯರೊಬ್ಬ ಇದ್ದ, ಗೆಳತಿಯೊಬ್ಬಳಿದ್ದಳು. ನಾನು ಓದ್ ಇವೆಲ್ಲ ನಾಪ್ಸ್ಕೊಳ್ಳಿ, ನೀವು ಯಾವಾಗಲೂ ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಓದುವಾಗ ನಿಮಗೆ ತುಂಬಾ ಆಪ್ತವಾಗಿರುವ ಒಬ್ಬ ಗೆಳೆಯ, ನಿಮ್ಮಂತೆಯೇ ನೀವು ಅವನನ್ನು ಇಷ್ಟಪಡತಕ್ಕಂತಹ ಒಬ್ಬ ಗೆಳೆಯನಿದ್ದರೆ, ಈಗ ಅವನು ಇಲ್ಲ ಅಂತ ಇಟ್ಕೊಳ್ಳಿ, ಎಲ್ಲೋ ಇರ್ಬೋದು, ಸತ್ತ ಹೋಗಿರ್ಬೋದು, ಆದ್ರೆ ಅವನ್ನ ಜ್ಞಾಪಿಸ್ಕೊಂಡ ತಕ್ಷಣ ಏನಾಗುತ್ತೆ ನಿಮಗೆ? ಅವನ ವಿಯೋಗದಲ್ಲಿ, ಅವನ ಅಭಾವದಲ್ಲಿ ಏನಾಗುತ್ತೆ? ಆಹಾ, ಅಂತ ಫ್ರೆಂಡ್ ಇನ್ನೊಂದು ಸತಿ ಸಿಗಲ್ಲ. ಅಂತಹ ಒಬ್ಬಳು ಪ್ರಿಯತಮೆ ಅಥವಾ ಪ್ರಿಯತಮ ಅಂತಹ ಒಂದು ಸ್ನೇಹ ಜೀವಿ ಸಿಗದಿಲ್ಲ. ಅಷ್ಟೊಂದು ಕೂಲಂಕುಷವಾಗಿ ನಿರ್ಮಲ ಮನಸ್ಸಿನಿಂದ ನನ್ನಲ್ಲಿ ಸ್ನೇಹಿತ ಇತ್ತು, ನಾವು ಆ ಸ್ನೇಹ ಭಾವ ಇತ್ತು, ಆ ಮೈತ್ರಿ ಇತ್ತಲ್ಲ, ಅದರ ನೆನಪೇ ಅದು ಇರುವುದಕ್ಕಿಂತ ಹೆಚ್ಚು ನಿಮಗೆ ಸಿಗತ್ತೆ ಅಲ್ವಾ? ಎಷ್ಟೋ ಜನ ನನಗೆ ಹೇಳ್ತಾರೆ, ಸರ್ ನೀವು ಜ್ಞಾಪಕ ಬರ್ತೀರಾ ಎಷ್ಟೊಂದು ಸತಿ? ಯಾಕೆ ಹಾಗೆ ಅಂದ್ರೆ ನಿಮ್ಮನ್ನ ಎದುರು ನೋಡೋಕ್ಕಿಂತ ಜ್ಞಾಪಿಸ್ಕೊಳ್ಳೋದೇ ವಾಸಿ ಅಂತ ಅಂತ ಸೂಚ್ಯವಾಗಿ ಹೇಳ್ತಾರೆ. ನಿಜ ನಿಜ ಏನ್ ಮಾಡೋಕ್ಕಾಗತ್ತೆ? ಕರ್ಮಾನುಸಾರೇಣ ಬುದ್ಧಿ ಹಿ ಜನ್ಮ. ಅದರಿಂದ ಎಲ್ಲಿವರೆಗೂ ಬಂಧನ ಇರುತ್ತೋ ಅದು ನಡೀತಾ ಇರುತ್ತೆ. ಹೌದಾ? ಅದಕ್ಕೆ ಗಳಸ್ಯ ಕಂಠಸ್ಯ ಎರಡು ಹೇಳಿರೋದು. ಗೆಳೆತನದಲ್ಲಿ ಗಳಸ್ಯ, ಕುತ್ತಿಗೆಗೆ ಬಂದಾಗ ಕಂಠಸ್ಯ. ಅದರಿಂದ ಈ ಸ್ನೇಹ ಭಾವ ಇದೆಯಲ್ಲ, ಆ ಸ್ನೇಹಕ್ಕೆ ತುಂಬಾ ಬೆಲೆ ಬರುವುದು ಯೋಚನೆ ಮಾಡಿ, ಅದರ ಅಭಾವದಲ್ಲೇ, ಅವನ ನೆನಪಲ್ಲೇ, ಅವಳ ನೆನಪಲ್ಲೇ, ಆ ವಿಯೋಗದಲ್ಲಿ ಇರತಕ್ಕಂಥದ್ದು ಯಾವ ಮಧುರತೆ ಇದೆ, ಪ್ರಫುಲ್ಲತೆ ಇದೆ, ಆ ತುಂಬು ಭಾವ ಇದೆ, ಅದು ಸಂಯೋಗದಲ್ಲಿರೋದಿಲ್ಲ. ಹೌದಲ್ವೋ? ನೀವು ಜಾಮೂನ ನಾಪಿಸ್ಕೊಳ್ಳಿ, ತುಂಬಾ ಮುದುರುವ ಬಾಯೆಲ್ಲ ಸಿಹಿಯಾಗಿ ತಿಂದೇ ಬಿಡಿ, ಸಾಕೊನ್ಸ್ಬಿಡುತ್ತೆ. ಹೌದಲ್ವಾ? ಅದೇನೋ ಲಾ ಡಿಮಿನಿಷಿಂಗ್ ಯುಟಿಲಿಟಿ. ನೀವು ಯಾವುದನ್ನಾದರೂ ನೆನೆಸ್ಕೊಂಡಾಗ ನಿಮ್ಗೆ ಆಗುವ ಭಾವ ಇದೆಯಲ್ಲ, ಆ ನಿಮಗೆ ಸ್ಪಂದನ ಇದೆಯಲ್ಲ, ಅದು ಬ್ಯೂಟಿಫುಲ್ ಯಾವಾಗಲೂ ಕೂಡ ನಿಮಗೆ. ಹೌದಲ್ವಾ? ಆಹಾ, ಎಲ್ಲೋ ಉದ್ಗಡ್ಡೆ ಹೆಚ್ಚಿದ್ದಾರೆ, ಯಾವುದೋ ಒಂದು ಘಮ ಘಮ. ನೀವೇ ದುಡ್ಡು ಕೊಟ್ಟಂದ್ರೆ ತಾನೆ ಸಂಕಟ? ಮುಫತ್ತಾಗಿದ್ರೆ ಅದೆಲ್ಲ ಬೇಷರತ್ತು, ಷರತ್ತಿಲ್ಲದ ಬದುಕು. ಅದರಿಂದನೇ ಮನುಷ್ಯನಾದವನು ಯಾವಾಗಲೂ ಕೂಡ ಪ್ರಕೃತಿಯಲ್ಲಿ ಆಗ್ರಹಿಸೋದು. ಯಾರದೋ ಮನೆಯ ಹೂವು ಘಮ್ಮೆಂದರೆ ಎಷ್ಟು ಸುಖ, ನೀವೇ ನೀರಿಡಿದು ಬೆಳೆಸಬೇಕಾದ್ರೆ ಅತಿಶಯ, ಯಾರು ಕಿತ್ಕೊಂಡು ಹೋದ್ರೆ ಅತಿಶಯ ದುಃಖ. ಅದರಿಂದ ಹೇಳ್ತಾ ಇದ್ದಾರೆ, ಈ ಮಧುರ ಭಾವಗಳೆಲ್ಲವೂ ಕೂಡ ವಿಯೋಗದಲ್ಲಿ ಉಂಟಾಗುತ್ತೆ, ಅಂದ್ರೆ ಆ ಸ್ನೇಹದಲ್ಲಿದೆ. ನೆಕ್ಸ್ಟ್, ನಲ್ಲೆಯ ವಿಯೋಗ ಅಲ್ವಾ? ಮೈಸೂರು ಮಲ್ಲಿಗೆ ಗೀತೆಗಳು ಎಲ್ಲವೂ ಕೂಡ ಯಾವುದು? ನಲ್ಲ ನಲ್ಲಯ್ಯರ ಪ್ರೇಮದ ವಿಯೋಗ ಗೀತೆಗಳು. ಹೌದಲ್ವಾ? ತವರು ಮನೆಗೆ ಹೋದ ಮಡದಿ, ಅಂದ್ರೆ ಮಡದಿಯ ಹಾಗಿರುವವಳು, ತವರು ಮನೆಗೆ ಹೋಗ ಮಡದಿಯನ್ನು ನಿಜವಾದ ಪತಿ ನೆನೆಸಿಕೊಳ್ಳುವ, ಅಥವಾ ಆ ತವರು ಮನೆಗೆ ಹೋದ ಮಡದಿ ಒಬ್ಬನೇ ಹೀಗಿದಾನಲ್ಲ, ಒಬ್ಬನೇ ಏನ್ ಮಾಡ್ಕೋತಾನೋ ಅಂತ ನೆನೆಸಿಕೊಳ್ಳುವ ರೀತಿಯಲ್ಲಿ ಆ ವಿಯೋಗದಲ್ಲಿ ಮಧುರ ಭಾವ ಇರುತ್ತೆ. ಅದು ಮೈಸೂರ ಮಲ್ಲಿಗೆಯ ಕಂಪಿನಂತೆಯೇ ವಿಯೋಗದಲ್ಲಿ ನಮಗೆ ಸ್ಪಂದನ ಕೊಡತಕ್ಕಂಥ ಮಧುರ ಭಾವಗಳು.
ಅದು ಅತಿಶಯವಾದದ್ದು, ಹೌದಲ್ವೋ? ಅದರಿಂದ ವಿಯೋಗ ಅಂತ ಏನಿದೆ ಆವಾಗಲೇ ಗೊತ್ತಾಗೋದು, ನಾನು ಹೋದ್ಮೇಲೆ ನಿನಗೆ ಗೊತ್ತಾಗೋದು ಅಂತ ಹೆದರ್ಸ್ತಾ ಇರ್ತಾರೆ ಯಜಮಾನರು ಮನೆಗಳಲ್ಲಿ, ಹೌದಲ್ವೋ? ಹೋಗಿ ನೋಡೋಣ ಏನಾಗುತ್ತೆ. ಇವನಿಗೆ ಹೋದ್ರೆ ಇವ್ರು ಸುಖವಾಗಿರ್ತಾರಲ್ಲ ಅಂತ ಅವ್ರು ಹೋಗದೇ ಇಲ್ಲ, ಏನ್ ಮಾಡಿದ್ರು ಹೋಗಲ್ಲ, ನಾನು ಹೋದ್ರೆ ಗೊತ್ತಾಗತ್ತೆ. ಸರಿ, ನಮಗೆ ಗೊತ್ತಾಗ್ಲಿ ಅಂತ ನಿಮ್ಗೆ ಏನಾದ್ರು ನಿಜವಾಗ್ಲು ಆಸೆ ಇದ್ರೆ ಸ್ವಾಮಿ ಇವತ್ತು ಹೋಗ್ಬಿಡಿ ಅಂತ ಹೇಳಿದ್ರು ಮನೆಯವರಲ್ಲ ಅಂತ ಸೇರ್ಕೊಳ್ಳಿ, ಒಂಥರ ಆಗ್ಬಿಡ್ತಾ ಅವನಿಗೆ. ಅಲ್ಲ, ನಾನು ಹೋಗ್ತೀನಿ ಅಂದ್ರೆ ಹೋಗೇ ಹೋಗ್ತೀನಿ ಅಂತಾನ? ಅಲ್ಲ, ಹಾಗಂದೆ ಇಲ್ಲ. ನಿಜವಾಗ್ಲೂ ಯಾರು ಇರುವುದಿಲ್ಲವೋ ಆಗ ಅವರ ಮಾತು ನೀವು ಬೇಕಾದ್ರೆ ಈ ಜಗತ್ತಿನಲ್ಲಿ ನೀವು ನೋಡಿ, ಯಾವಾಗಲೂ ನಾವು ಭಾವಚಿತ್ರವನ್ನು ಹಾಕಿ ಹೂವು ಹಾಕಿ ಊದ್ಗಡ್ಡೆ ಹೆಚ್ಚಿ ಕೈ ಮುಗಿಯುವುದು ಯಾವಾಗ? ಅವನು ಹೋದ್ಮೇಲೆ, ಅವನು ಹೊಗಳಿದ್ದೇನು ಮಾಡಿದ್ದೇನು ಇರುವಾಗ ಅವನಿಗೆ ಚೆನ್ನಾಗಿ ಅಪ್ಪನೇ ಆಗಿರ್ಬೋದು, ನಿಮ್ಮ ಮಗಕ್ಕೆ ನಂಗೆ ಆಸ್ತಿ ಮಾಡಲ ಅದು ಇದು ಎಲ್ಲ ಚೆನ್ನಾಗಿ ಬೈದ್ಬಿಡೋದು. ಹೋದ್ಮೇಲೆ ನೋಡ್ತಾರೆ ಟ್ರಂಕಲ್ಲಿ ಒಂದು 50,000 ಇರುತ್ತೆ, ಅವಾಗ ಏನು ಮಾಡೋದು? 15,000 ತಿಥಿ ಖರ್ಚು ಮಾಡೋದು, ಊನೆಲ್ಲ ಕರೆಯೋದು. ನಮ್ಮ ತಂದೆ ಎಷ್ಟು ಒಳ್ಳೆ ಗೊತ್ತೇನ್ರಿ ನೋಡಿ, ಅದಕ್ಕೋಸ್ಕರ ಶ್ರದ್ಧೆಯಿಂದ ನಾವು ಖರ್ಚು ಮಾಡಿ ತಿಥಿ ಮಾಡ್ತಾ ಇದ್ದೀವಿ. ಯಾರ್ದು ದುಡ್ಡು ಅದೇನಲ್ಲ, ಹೌದಲ್ವಾ? ಸೊ ಅವರ ವಿಯೋಗದಲ್ಲಿ ಅಪ್ಪ ಅಮ್ಮನನ್ನು ನೆನೆದು ಕಣ್ಣು ಸುರಿಸುವ ಈ ಕಪಟ ನಾಟಕ ಇದೆಯಲ್ಲ, ಈ ನರ ಜನ್ಮದಲ್ಲಿ ಇವನು ಮಾಡತಕ್ಕಂಥ ಬಹುದೊಡ್ಡವಾದಂಥ ಕೃತ್ರಿಮವಾದ ಬಯಲು ನಾಟಕ. ಇನ್ನೇನು ಹೇಳ ಇದಕ್ಕಿಂತ? ಆಮೇಲೆ ನಿಲ್ಲಿಸಿ ಮನದೋಟವನ್ನು ಮೂಕಗೊಳಿಪು ಎನ್ನೊಳದನಿಯದೊಂದರಿವು. ಆಹಾ, ಎಳದನಿಯ ಒಂದು ಅರಿವು ಆ ಅರಿವಿನಲ್ಲಿ ಇದೆಯಲ್ಲ ಅದು. ಅವಾಗ ನಿಲ್ಲಿಸಿ ಮನದೋಟವನು, ನನ್ನ ಮನಸ್ಸು ಬೇರೆ ಬೇರೆ ಯಾವುದೋ ವಿಚಾರಗಳಲ್ಲಿ ಹೋಗ್ತಾ ಇತ್ತಲ್ಲ, ಪದೇ ಪದೇ ಬದಲಾಯಿಸ್ತಿತ್ತಲ್ಲ, ಆ ಓಟವನ್ನು ನಿಲ್ಲಿಸಿ ನನ್ನ ಒಳಗಡೆಯೇ ತನ್ನಲ್ಲಿಯೇ ತಾನು ತಿಳಿಯಾಗಿ ಶುದ್ಧವಾಗಿ ಪರಿಶುದ್ಧವಾಗಿ ಆ ಮನಸ್ಸು ಅದರಲ್ಲಿಯೇ ನಿಂತು ಬಿಟ್ಟಿತ್ತಲ್ಲ, ಅಂದರೆ ಮಧುರವಾದ ನನ್ನ ಆ ಸವಿ ನೆನಪುಗಳಲ್ಲಿ ನಿಂತು ಬಿಟ್ಟಿತ್ತಲ್ಲ, ಅದು ಕಾರಣದಿಂದ ನನಗೆ ಅದರ ನಿಜವಾದ ಸತ್ಯವಾದಂಥ ಅನುಭವ ಆಯಿತು. ಅದರಂತೆಯೇ ನನ್ನನ್ನು ನಾನು ಮಾಡಿಕೊಳ್ಳಬೇಕಾದರೂ ಸ್ವಾನುಭವವೇ ಸ್ವಗತವೇ ಸ್ವರಾಜ್ಯವೇ ಮುಖ್ಯವಾದದ್ದು ಅನ್ನುವುದನ್ನು ಪ್ರತಿದಿನಿಸುತ್ತೆ. ಮುಂದಿಂದು ಮೇಲಿಂದ ನಕ್ಷತ್ರ ಜಯ ಘೋಷ ಸುತ್ತಣಿ, ಭೂಲೋಕದ ನಚು ಕೆಳಗಿ ಮೂಳೆಗಳು ಕೇಳ ಬರುತಿ ಮೂರು ಕೂಗೆನ್ನ ಹೃದಯದಲ್ಲಿ, ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ. ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನೋಡಿ. ಈ ಜಗತ್ತಿದೆಯಲ್ಲ, ಈ ಜಗತ್ತಿನಲ್ಲಿ ಜನ್ಮವೆತ್ತಿರುವ ಈ ಜೀವ ಮನುಷ್ಯ ಶರೀರವನ್ನು ಪಡೆದಿರುವಾಗ ಮೂರು ದೃಷ್ಟಿಗಳಲ್ಲಿ ಇದು ಸಂತೆಯಲ್ಲಿರುವವನಂತೆ ವರ್ತಿಸುತ್ತದೆ ಈ ಜೀವಭಾವ ಅಂತ ಹೇಳ್ತಾರೆ. ಮೂರು ರೀತಿಯಲ್ಲಿ ಹೇಳ್ತಾರೆ. ಹೇಗೆ ಮೂರು ಹೇಳ್ತಾರೆ? ಸಾಮಾನ್ಯವಾಗಿ ನಾವು ಸಂತೆಗೆ ಹೋದರೆ ಆ ಸಂತೆ ಅನ್ನೋದು ಯಾವಾಗಲೂ ಒಂದೇ ಥರ ಇರಲ್ಲ. ವಾರದಲ್ಲಿ ಯಾವತ್ತೋ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಶುರುವಾಗುತ್ತೆ, 6 ಗಂಟೆಗೆ ಅದನ್ನೇ ಸಂತೆ ಅಂತ ಕರೆದಿರೋದು. ಈ ಮಾಲೋಗಿಲು ಇದೆಲ್ಲ ಅಂಗಡಿ ಅಲ್ಲ, ಸಂತೆ ಅಂದ್ರೆ ಅರ್ಥ ಏನು? ಆ ಟೈಮಿಗೆ ಎಲ್ಲೆಲ್ಲಿಂದನೋ ಏನೇನೋ ಪದಾರ್ಥಗಳನ್ನು ತಂದು ಅಲ್ಲಿ ಇಟ್ಕೋತಾರೆ, ಸಾಲಿಗೆ ಇಟ್ಕೋತಾರೆ. ಅದೊಂದು ಮರಗಳೆಲ್ಲ ಇರುವ ಜಾಗ, ನೀವೆಲ್ಲ ಹಳ್ಳಿಗಳಲ್ಲಿ ಕಡೆ ನೋಡಿರ್ಬೋದು, ಸಂತೆ ಈಗಲೂ ಅಲ್ಲಿ ಇಲ್ಲಿ ನಡೆಯುತ್ತೆ ನೋಡ್ಬೋದು. ಅಥವಾ ನಂಜನಗೂಡಿಯಿಂದ ಬರ್ತಾ ಪ್ರತಿಷ್ಠೆ ಬಲಗಡೆ ತಿರುಗಿ ನೋಡಿ, ಮೈಸೂರಿಗೆ ಮುಂಚೆ ಬಲಗಡೆ ಯಾವ್ದಾದ್ರು ಶನಿವಾರವಾಗಿ ಇನ್ನೋರು ಯಾವ್ದಾದ್ರು ಹೋದ್ರೆ ಸಂತೆ ನಡೀತಾ ಇರುತ್ತೆ. ಆ ಅಲ್ಲೂ ನಡೆಯುತ್ತೆ, ನಂಜನಗೂಡಿಯಿಂದ ಬರುವ ಮಧ್ಯದಲ್ಲಿ ಒಂದು ನಡೆಯುತ್ತಲ್ಲ ಸಂತೆ, ಎಲ್ಲೋ ಒಂದ್ ಕಡೆ ಹೊಟ್ಟೆ ಸಂತೆ. ಆ ಸಂತೆಯಲ್ಲಿ ಏನು, ಒಂದು ಮೂಲಂಗಿ, ಒಂದು ಸೊಪ್ಪು, ಅದು ಇದು ಇರು ಎಲ್ಲ ತಂದಿಟ್ಕೊಂಡಿರ್ತಾನೆ. ಅವನಿಗೆ ಬೇಗ ಬೇಗ ಖರ್ಚಾಗ್ಬೋದು. ಯಾಕೆ? ಅವನು ಯಾವುದೋ ಒಂದು ಹಳ್ಳಿಯಿಂದ ಬಂದಿಯಾನೆ, ಹೌದಾ ಇಲ್ವೋ? ಎಲ್ಲಿಂದನೋ ಬಂದಿದ್ದಾನೆ, ಏನನ್ನೋ ತಂದಿದ್ದಾನೆ, ಏನನ್ನೋ ಇಟ್ಟುಕೊಂಡಿದ್ದಾನೆ, ಅದೊಂದು ಸಂತೆ. ಸ್ವಲ್ಪ ಕಾಲದ ನಂತರ ಅದು ಹೊಟ್ಟೋಗುತ್ತೆ, ಹೌದಾ ಇಲ್ವೋ? ಹಾಗಾದ್ರೆ ಏನಾಯ್ತು ಅಲ್ಲಿಗೆ? ಎಲ್ಲಿಂದಲೋ ಬಂದವನು ಏನೋ ಮಾಡುತ್ತಿದ್ದಾನೆ, ಎಲ್ಲಿಗೋ ಹೋಗುತ್ತಾನೆ, ಮೂರಾಯ್ತಾ? ಈಗ ನಾವು ನೋಡೋಣ, ಇಷ್ಟು ಚೆನ್ನಾಗಿದೆ ಇದು. ಇದು ನಮ್ಮ ಜನ್ಮದಲ್ಲಿ ಮನುಷ್ಯ ಯೋಚನೆ ಮಾಡಬೇಕಾದ್ದು. ತುಂಬ ವ್ಯಾಖ್ಯಾನಕಾರರು ಇದನ್ನು ಬೇರೆ ಥರ ಹೇಳ್ತಾರೆ, ಆದರೆ ಸತ್ಯವಾದ ದರ್ಶನದ ರೀತಿಯಲ್ಲಿ ನಾವಿದನ್ನು ಪರಮಾರ್ಥದಲ್ಲಿ ನೋಡೋಣ. ಏನಂತ ಹೇಳ್ತೀಯಾರೆ? ಮೇಲಿಂದ ನಕ್ಷತ್ರ ಜಯಘೋಷ. ಹಾ ಹಾ, ಇದು ಮೊದಲನೇದು. ಮೇಲಿಂದ ನಕ್ಷತ್ರ ಜಯಘೋಷ ಅಂದ್ರೆ ಅರ್ಥ ಏನು? ಸ್ವರ್ಗ, ಮರ್ತ್ಯ, ನರಕ, ಈ ಮೂರು ಮನುಷ್ಯನಿಗೆ ಯಾವಾಗಿದೆಲ್ಲ ಹೊಳೆಯೋದು? ಹುಟ್ಟಿದಾಗ, ಈ ಶರೀರದಲ್ಲಿ ಇರುವಾಗ, ಮರ್ತ್ಯಲೋಕದಲ್ಲಿ ಇರುವಾಗ, ಮಾನವನಾಗಿರುವಾಗ. ಹೌದಾ? ನಾವೇ ತಾನೇ ಹೇಳೋದು. ಯಾವ್ದಾದ್ರು ಪ್ರಾಣಿಗಳು ಹೇಳಿದ್ಯಾ, ಸ್ವರ್ಗ ನರಕ ಮೂರಿದೆ, ತ್ರಿಲೋಕಗಳಿದೆ, ಯಾರು ಮಾತಾಡ್ತಾರಾ? ಯಾರು ಮಾತಾಡೋದು? ಇವನೇ. ಯಾವುದೋ ತ್ರಿಲೋಕ, ಅದನ್ನು ಹೇಗೆ ಸಮನ್ವಯ ವ್ಯಾಸಭಾವ ಮಾಡಿದ್ದಾರೆ ಡಿ ವಿ ಜಿಯವರು ನೋಡಿ. ಮೇಲೆ ನೋಡೇ
ನಕ್ಷತ್ರ ಜಯಘೋಷ. ಮೇಲೆ ನೋಡಿ ಅಂದ್ರೆ ಜನ್ಮ ಅಂದ್ರೆ ಅರ್ಥ ಏನು? ಹುಟ್ಟಿದ ತಕ್ಷಣನೇ ಮಗುಗೆ ಏನ್ ಮಾಡ್ತಾರೆ? ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ? ಭರಣಿ ನಕ್ಷತ್ರ, ಜಯಘೋಷ. ಇವನು ಏನ್ ಮಾಡ್ತಾನೆ? ಧರಣಿನೇ ಆಳ್ತಾನಪ್ಪ, ಹುಷಾರಾಗಿರಿ ಅಂದ್ರು. ಬೆಳೆದ ಮೇಲೆ ಗೊತ್ತಾಗೋದು ಅದು ಕಂಸನೋ ಕೃಷ್ಣನೋ ಅಂತ. ತೊಟ್ಲಿಗೆ ಹಾಕುವಾಗ ಅಂದ್ರೆ ಅರ್ಥ ಏನು? ಜನ್ಮ, ಬದುಕು, ಸಾವು, ಅಥವಾ ವರ್ತಮಾನ ಏನಿದೆ ಅದು ಹಿಂದೆ ಇರೋದು ಭವಿಷ್ಯ, ವರ್ತಮಾನ, ಭೂತ, ಮೂರು ಕಾಲಗಳಿಗೆ ನೀವು ನೋಡಬೇಕು. ಅಥವಾ ಹುಟ್ಟು, ಬದುಕು, ಸಾವು, ಯಾವುದಕ್ಕಾರ ಸಮನ್ವಯ ಮಾಡಿ ಇದು ಜಯಘೋಷ. ಮೂರು ರೀತಿಯಲ್ಲಿ ಅರ್ಥ ಆಗುತ್ತೆ ಅಂದ್ರೆ, ನಾನು ಹುಟ್ಟುವುದಕ್ಕೆ ಮೊದಲು ಎಲ್ಲೋ ಇದ್ದೆ ಹೌದಲ್ವಾ? ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಪುಣ್ಯ ಕಾಲದಲ್ಲಿ ಸತ್ತರೆ ಅವರು ನಕ್ಷತ್ರವಾಗುತ್ತಾರಂತೆ ಹೇಳಿದಿರಲ್ಲ ನೀವೆಲ್ಲ. ಅಲ್ಲಿ ಮೂಲಲ್ಲಿ ಇದಲ್ಲ, ಹೊಳಿತಾ ಇದಲ್ಲ, ನಮ್ಮ ತಾತ ಗೊತ್ತಿದೆಯೋ ಇಲ್ಲ ಹೌದಾ? ಆ ನಕ್ಷತ್ರದಲ್ಲಿ ನಮ್ಮ ತಾತ ಅಲ್ಲಿದ್ದಾರೆ, ಧ್ರುವ ನಕ್ಷತ್ರದಲ್ಲಿ ಮನೆ ಮಾಡ್ಕೊಂಡ್ಯಾರೆ. ಯಾಕೆ ಮಾಡ್ಕೊಂಡ್ಯಾರೆ? ನೆಕ್ಸ್ಟ್ ನಾನು ಹೋಗಕ್ಕೆ ಬೇಕಲ್ಲ, ಅದಕ್ಕೆ ನಂಗೋಸ್ಕರ ಮಾಡ್ಯ ಹೌದಾ? ನಾವೆಲ್ಲರೂ ನಕ್ಷತ್ರಗಳೇ ಅಲ್ವಾ? ಇಲ್ಲಿ ನಕ್ಷತ್ರಿಕಗಳಾಗಿರ್ತೀವಿ ಇಲ್ಲಿ ಮಾತ್ರ ಹೌದಾ? ಎಲ್ಲರಿಗೂ ಒಂದು ನಕ್ಷತ್ರ ಇದೆ, ಜನ್ಮ ನಕ್ಷತ್ರ ಇದೆಯೋ ಇಲ್ವೋ? ಅಂದ್ರೆ ಅರ್ಥ ಜನ್ಮ ಮೊದಲನೇದು. ಅದಕ್ಕೋಸ್ಕರನ ಮೇಲಿಂದ ನಾ ಯಾವಾಗ್ಲೂ ನಾವು ಹೇಳ್ತೀವಿ ಮೇಲ್ ಲೋಕದಿಂದ ಇಳಿದಿದ್ದೀವಿ ಅದಲ್ವ? ಕ್ಷೀಣೆ ಪುಣ್ಯ ಮರ್ತೆ ಲೋಕ ವಿಶಂತಿ, ಮೊದಲಲ್ಲಿದ್ರೆ ವಿಶಾಲವಾದ ಸ್ವರ್ಗವೋ ಯಾವುದೋ ಒಂದ್ ಕಡೆ ಇದ್ವಿ ಕರ್ಮ ಫಲವನ್ನು ಅನುಭವಿಸೋದಕ್ಕೆ. ಅದನ್ನ ಹೇಳ್ತಾ ಇದ್ದಾರೆ ಸ್ವರ್ಗಲೋಕ ಮೇಲಿನದು. ಆ ಮೇಲಿದು ಅನ್ನೋದಕ್ಕೆ ಕುರು ಹಾಗೆ ಸಂಕೇತವಾಗಿ ಹೇಳಿದ್ದಾರೆ ನಕ್ಷತ್ರ ಜಯಘೋಷ ಮೇಲ್ಗಡೆ ಹೌದಾ? ಸ್ವರ್ಗಲೋಕ ಆಯ್ತು, ಇಳಿದು ಬಂದ್ವಿ ನಾವು ಅವತಾರ. ಇವನಿದ್ದ ಈ ಜೀವ ಇದೆಯಲ್ಲ ಮನುಷ್ಯ ಶರೀರ ತಗೊಂಡು ಶರೀರ ಅವತಾರ, ಜೀವಾವತಾರ, ಮಾನವಾವತಾರ, ಈ ಜೀವ ಇದಳು ಬಂತು. ಏನಕ್ಕೆ ಬಂತು? ಎರಡನೇ ನೋಡಿ, ಸುತ್ತಣಿ ಭೂಲೋಕದ ಅರಚು. ಭೂಲೋಕದ ಅಂಚು ಹೌದಾ? ಅರಸು ಅರಚು, ಭೂಲೋಕದ ಅರಚು. ಭೂಲೋಕದ ಅರಚು ಅಂದ್ರೆ ಅರ್ಥ ಈ ಭೂಲೋಕದಲ್ಲಿ ಇರ್ತಕ್ಕಂಥ ಆರ್ತನಾದಗಳು ಅಲ್ಲ. ಈ ಭೂಲೋಕದಲ್ಲಿ ಬರೀ ಶಬ್ದವೇ ಎಲ್ಲದಕ್ಕೂ ಪ್ರಮಾಣ. ಮಾತು 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 ಆಡ್ತಾನೆ ಇದೀವಲ್ಲ ಭೂಲೋಕದಲ್ಲಿ. ಎಲ್ಲೆಲ್ಲಿ ನೋಡಿದ್ರು ಈ ಭೂಲೋಕದಲ್ಲಿ ತುಂಬಿರುವುದೆಲ್ಲವೂ ಜೀವಿಗಳೇ, ಭೂತಿಗಳೇ ಹೌದಲ್ವೋ? ಒಂದೊಂದಕ್ಕೆ ಒಂದೊಂದು ದನಿ, ಒಂದೊಂದಕ್ಕೆ ಒಂದೊಂದು ರೀತಿ. ಯಂತ್ರಗಳಾಗ್ಬೋದು, ಮನುಷ್ಯ ಮಾತಾಡೋದು, ಬೇರೆ ಪಶು ಪಕ್ಷಿಗಳು ಮಾತಾಡೋದು, ಎಲ್ಲವೂ ಕೂಡ ಅಲ್ವೇ ಅರಚು ಶಬ್ದಗಳ ಸಂತೆ. ಒಂದು ಸಂತೆಗೆ ಹೋದ್ರೆ ಏನ್ ಕಾಣುತ್ತೆ? ಅಲ್ಲಿ ಅವನು ಒಬ್ಬ ಹಸುಗರು ವ್ಯಾಪಾರ ಮಾಡ್ತಿರ್ತಾನೆ, ಜೋರ ಒಬ್ರು ಮಾತೊಬ್ರು ಕೇಳಲ್ಲ ಹೌದಲ್ವಾ? ಆದ್ರೆ ಒಬ್ಬ ಮಾತ್ರ ಹೇಳ್ತಾನಂತೆ. ಇದಕ್ಕೆ ಹಿಂದೆ ಒಂದು ಕಥೆಗಳು ಗೊತ್ತಾ ಇತ್ತು. ಸಂತೆಯಲ್ಲಿ ನಿಂತವನೊಬ್ಬ 12 ಆಯಿತು ಗಂಟೆ ಎಂದನಂತೆ. ಆದ್ರೆ ಆ ಸಂತೆ ಬಂದಿರೋರು ಯಾರು ವಾಚ್ ಕಟ್ಕೊಳ್ಳೋರಲ್ಲ, ಯಾವಾಗ ಬಂದು ಯಾವಾಗ ಹೋದ್ವಿ ಎಲ್ಲ ಹಳ್ಳಿಯವ್ರ ತರ ಅವ್ರಿಗೆ ವಾಚು ಗೀಚು ಕಾಲ ಎಲ್ಲ ಗಮನ ಇಲ್ಲ. ಆದ್ರೆ ಯಾವನೋ ಒಬ್ಬ ಹೇಳಿದನಂತೆ 12 ಗಂಟೆ ಆಯ್ತು. ಅದು ಹೇಗೆ ಆಯ್ತು ಅಂತ ಹೇಳಿದೆ ನೀನು ಅಂತ ಕೇಳಿದ್ರೆ ಹೇಳಿದಂತೆ, ನೀವೆಲ್ಲ ಗಲಾಟೆಯಲ್ಲಿ ಮುಳುಗಿದ್ದೀರಿ, ನಾನು ಗಲಾಟೆಯಲ್ಲೆಲ್ಲ ಮರೆತು ಒಂದು ತನ್ಮಯನಾಗಿ ನೋಡುತ್ತಿದ್ದೆ. ಆ ಗುಡ್ಡದ ಮೇಲಿರತಕ್ಕಂಥ ದೇವಸ್ಥಾನದಲ್ಲಿ 12 ಗಂಟೆ ಮಹಾಮಂಗಳಾರತಿ ಆಗ್ತಾ ಇದೆ, ಅದರಿಂದ 12 ಗಂಟೆ ಆಯ್ತು ಅಂತ ನನಗೆ ಗೊತ್ತು. ಅದು ಅರ್ಥ ಏನು? ಈ ಶಬ್ದಗಳ ನಡುವೆಯೂ ಒಬ್ಬನು ನಿಶ್ಶಬ್ದತೆಯನ್ನು ಹಾದಿ ಹಿಡಿದು ಹೋದಾಗ ಆ ಗಂಟಾನಾದ ಅವನಿಗೆ ಕಿವಿಗೆ ಬಿದ್ದಿತ್ತಲ್ಲ, ಹಾಗೆಯೇ ನಮ್ಮ ಸುತ್ತಲೂ ಅರಚುಗಳು, ಶಬ್ದಗಳು, ಎಷ್ಟೊಂದು ಗಲಾಟೆಗಳ ನಡುವೆ ಇದೆ. ಯಾಕೆ ಗಲಾಟೆ? ಅದಕ್ಕೋಸ್ಕರ ಸಂತೆ ಅಂತ ಕರೆದಿರೋದು. ಸಂತೆಯಲ್ಲಿ ಗಲಾಟೆನೆ. ಹಾ, ಎಷ್ಟು ಹೇಳಿದೆ ರೇಟು? ಇವನು ಪಕ್ಕದಲ್ಲೂ ಕಿರ್ತಾ ಇರ್ತಾನಲ್ಲ ಹೌದಾ ಇಲ್ವಾ? ಗೊತ್ತಾಗದೇ ಇದ್ರೆ ಅವ್ನು 2 ಮೂಲಂಗಿ ಜಾಸ್ತಿ ಹಾಕೊಂಡ್ಬಿಡ್ತಾನೆ. ಏನೋ ಒಂದು ಮೋಸದ ಆಟದಲ್ಲಿ ಗದ್ದಲವೇ ಜಾಸ್ತಿ. ನಮ್ಮ ರಿಲೇಟಿವ್ ಒಬ್ರು ಇದ್ರಂತೆ, ರಾಜೇಂದ್ರದಲ್ಲೇ ಇದ್ರಂತೆ, ಅವರು ಈ ಮಾವನಣ್ಣ ಕಾಲದಲ್ಲಿ ಮನೆ ಮುಂದೆ ಬುಟ್ಟಿ ತುಂಬ ಮಾವನಣ್ಣ ಇಟ್ಕೊಂಡು ಬರೋಣ. ಇವರು ಅವನಿಗೆ ವ್ಯಾಪಾರ ಮಾಡಿ ಅದು ಮಾಡಿ ಮಾಡಬೇಕಾದ್ರೆ ಅಂದರೆ ತಮಾಷೆಯಿಂದ ಇವ್ರು ಮಾಡ್ತಿದ್ದು ಮೋಸ ಅನ್ಬೇಕಾದ್ರೆ ಹೇಳ್ಬೋದು. ಅವನು ಇದು ಹೇಗೆ ರೇಟು, ಅದು ಹೇಗೆ, ಇದು ಹೇಗೆ ಅಂತ ಕೇಳ್ತಾರೆ. ಎಷ್ಟು ಹಣ್ಣಿದ ಅವ್ನು ಎಷ್ಟೋ ಮಾಡ್ಕೊಂಡ್ಬಂದಿದ್ದು ಎಣಿಸ್ಕೊಂಡಿರಲ್ಲ, ಎಷ್ಟೋ ತಂದಿರ್ತಾನೆ, ಎಷ್ಟೋ ಮಾಡಿರ್ತಾನೆ, ಅದೆಷ್ಟೋ ಇದು ಸಮಯ. ಏನಯ್ಯ ಈ ಬಿಸಿಲು, ಮಜ್ಜಿಗೆ ನೀರು ಮಜ್ಜಿಗೆ ಕುಡಿಯಯ್ಯ ಅಂತ ಅವನಿಗೆ ಮಜ್ಜಿಗೆ ಕೊಡೋದು. ಮಜ್ಜಿಗೆ ಕುಡಿತಾನೆ, ತಲೆ ನೋಯ್ತು. ಹ್ಞೂ ಸ್ವಾಮಿ, ಏನೋ ಒಂಥರ ತಲೆ ಹಸು, ಅವನಿಗೆ ಬರ್ತ್ ಇಲ್ಲದೆ ಇರುತ್ತಲ್ಲ ಅವನ ಹೇಳಿ ತರ್ಸೋದು. ಅವನು ತುಂಬ ಹೊಡಿತಾ ಇದ್ದ, ನೋಡ ಸ್ವಲ್ಪ ರೆಸ್ಟ್ ತಗೋ, ಒಳಗಡೆ ಅಮೃತ ಇರತ್ತರದು ಬಾಯಲ್ಲಿ ನಾನೇ ಹಚ್ತೀನಿ, ಹಣೆಗೆಲ್ಲ ಹಚ್ಚಿಬಿಟ್ಟು ಕಣ್ಗೂ ಹಚ್ಚಿಬಿಡೋದು. ಅವನು ಕಣ್ಬಿಡೋಕ್ಕಾಲ, ಹಣ್ಣು ಎತ್ತು ಬಿಡೋದು. ನಾನು ಮಾತಾಡಿಸ್ತಾ ಮಾತಾಡಿಸ್ತಾ ಗೌಡರ ಹೊಲದಲ್ಲಿ ಮಾತಾಡ್ತಾ ಮಾತಾಡ್ತಾ ಅವರೇಕಾಯಿ ಕುಯ್ದೇ ಬಿಟ್ಟ ಅಂತ ಗಾದೆ ಇದೆಯಲ್ಲ ಹಾಗೆ, ಮಾತಾಡ್ತಾ ಮಾತಾಡ್ತಾ ಅಂತ ಹೇಳಿರೋದೇ ಅರುಚು, ಜಗತ್ತಿನ ಅರುಚು.
ಪ್ರತಿಯೊಬ್ಬರೂ ಕೂಡ ದೇ ವಿಲ್ ಟ್ರೈ ಟು ಕನ್ವಿನ್ಸ್ ಯು ಥ್ರೂ ದೇರ್ ವರ್ಡ್ಸ್ ಬೈ ದೇರ್ ಮೇ ನಾಟ್ ಬಿ ಅನ್ ಎಕ್ಸ್ಪೀರಿಯನ್ಸ್ ಬೈ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಟೆಕ್ಸ್ಟ್ ಬೈ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಲೈಫ್ ಬೈ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಅದರ್ಸ್ ಆವಾಗ ಬೇರೆಯವರನ್ನ ಒಪ್ಪಿಸ್ಬಿಟ್ಟೆ ಅಂತ ವಾದಕ್ಕಾಗಿ ವಾದ ಮಾಡುತ್ತಿರುವುದೇ ಈ ಬದುಕಿನ ಸಂತೆ. ನೀವು ನೋಡಿ ಬೆಳಗಾಗಿದ್ದು ಯಾರ ಮನೆಯೂ ನಿಶಬ್ದವಾಗಿರಲ್ಲ, ಹೌದಾ? ಇಬ್ಬರಿದ್ರೆ ಸಾಕು, ಡಟಾ ಬಡ ಲಟಾ ಪಟ ಅದು ಇದು, ಕುಕ್ಕರ್ ಕೂಗೋದು, ಮಿಕ್ಸಿ ಗ್ರಿರೋದು, ನಂಗೆ ಗೊತ್ತಾಯ್ತು ಅಂತ ಯಾರೋ ಕಿರ್ತಾ ಇರೋದು, ಬಾಗತ್ತೆಗೆ ಇನ್ನೂ ಬಟ್ಲಮಲ್ಲಿ ನೀರೇ ಇದೆ ಅಂತ ಇನ್ಯಾರೋ ಅನ್ನೋದು, ಇದೆಲ್ಲ ನೀವು ಈ ಬದುಕಿನಲ್ಲಿ ನೋಡ್ಬೋದು. ಅದೇ ಸಂತೆ, ಹೌದಲ್ವಾ? ಹೀಗೆ ಸಂತೆ ಇದೆ. ಇದರ ಮುಂದಕ್ಕೆ ಹೋದ್ರೆ ನಾಳೆಗಳನ್ನ ಜ್ಞಾಪಿಸಿಕೊಂಡರೆ ಕೆಳಗಿನ ಮೂಳೆ, ಹೌದಲ್ವಾ? ಅಂದ್ರೆ ಸ್ವರ್ಗ ಮೇಲೆ ಸ್ವರ್ಗ ಕೆಳಗೆ ನರಕ, ಮೂಳೆ ಅಂದ್ರೆ ಅರ್ಥ ಏನು? ಕೊನೆಯಲ್ಲಿ ಉಳಿಯೋ ಪಳಿ ಉಳಿಕೆ. ಈ ಶರೀರದಲ್ಲಿ ನೀವೇನೇ ಕೂಗಾಡಿದರು ಎಷ್ಟೇ ಆದರೂ ಸಂತೆಯಲ್ಲಿ ಕೊನೆಯಲ್ಲಿ ಉಳಿಯುವುದೇನು? ಕಸಕಡ್ಡಿಗಳು. ಎಲ್ಲರೂ ಸಂತೆ ಮುಗಿಸ್ಕೊಂಡು ಹೊಟ್ಟೋದ್ಮೇಲೆ ಏನಿರುತ್ತಲ್ಲೆ? ಎಲ್ಲ ಅದು ಇದು ತಿಂದಿರ್ತಾರೆ, ಐಸ್ ಕ್ರೀಮ್ ಚಿಪ್ಪುಟ್ ಕಡ್ಡಿ ಬಿಸಾಕಿರ್ತಾರೆ, ಹೌದಲ್ವಾ? ಪಳಿ ಉಳಿಕೆಗಳು. ಅದನ್ನ ಇಲ್ಲಿ ಏನಂತ ಕರೆದಿದ್ದಾರೆ? ಮೂಳೆಗಳು. ಇಲ್ಲಿ ಉಳಿಯೋದು ಏನು ಇಲ್ಲ ಅಂತ ಅರ್ಥ, ಹೌದಲ್ವಾ? ಅಸ್ಥಿ ಪಂಜರ. ಆ ಪಂಜರವನ್ನು ಅಸ್ಥಿ ಹಾಕಿದೆ, ಅದನ್ನ ತಗೊಂಡು ಹೋಗ್ತಾರೆ ಶ್ರೀರಂಗಪಟ್ಟಣಕ್ಕೆ. ಏನ್ ಮಾಡಕ್ಕೆ? ಅಸ್ಥಿ ಸಂಚಯನ, ಬಿಡುವುದಕ್ಕೆ. ಬಿಡುವುದಕ್ಕೆ ಉಳಿದಿರೋದೇನು? ಮೂಳೆಯೇ, ಹೌದಲ್ವಾ? ಹಾಗಾದ್ರೆ ಈ ಮನುಷ್ಯನಲ್ಲಿ ಇರತಕ್ಕಂತಹ ಸ್ವರ್ಗಭಾವ, ಈ ನರಕ ಭಾವ, ಈ ಮರ್ತ್ಯಲೋಕದಲ್ಲಿ ಮಾಡತಕ್ಕಂಥ ಗದ್ದಲ, ಈ ಮೂರು ಕೂಡ ಮೂರು ಕೂಗಿನಂತೆ ಸದಾ ಮನುಷ್ಯ ಯೋಚನೆ ಮಾಡ್ತಾನೆ. ಅಂದ್ರೆ ನಮ್ಮ ಹಿಂದಿನ ಪುರಾಣ ಗ್ರಂಥಗಳಲ್ಲಿ ಮನುಷ್ಯ ಇಲ್ಲಿ ಕರ್ಮವನ್ನು ಮಾಡೋದು ಸ್ವರ್ಗವನ್ನು ಸೇರೋದಕ್ಕೆ ಅಥವಾ ನರಕದಿಂದ ಪಾರಾಗುವುದಕ್ಕೆ ಏನೇನೋ ಮಾಡುತ್ತಾನೆ. ಯಾಗ ಯಜ್ಞಾದಿಗಳನ್ನು ಬೇಕಾದಷ್ಟು ಮಾಡ್ತಾನೆ, ದಾನ ಧರ್ಮಗಳನ್ನು ಮಾಡ್ತಾನೆ. ಯಜ್ಞ ದಾನ ತಪಃ ಇತಿ ಕರ್ಮ. ಈ ಜಗತ್ತಿನಲ್ಲಿ ಮನುಷ್ಯ ಮಾಡೋದು ಮೂರೇ ಕರ್ಮ, ಯಜ್ಞ ದಾನ ತಪಸ್ಸು, ಇದು ಮೂರು ಕರ್ಮ. ಈ ಕರ್ಮವೆಲ್ಲವೂ ಮಾಡುತ್ತಾ ಮಾಡುತ್ತಾ ಅಂತಃಕರಣ ಮನಸ್ಸು ಶುದ್ಧವಾಗಬೇಕು, ತಿಳಿ ಮನದಲ್ಲಿ ಇದೆಲ್ಲವೂ ಗೊತ್ತಾಗುತ್ತೆ. ಅದಕ್ಕೆ ಈ ಮೂರು ಕೂಗುಗಳಿದೆ. ಈ ಕೂಗುಗಳಲ್ಲಿ ಇವನು ನೋಡ್ತಾ ಇರ್ತಾನೆ. ಅದರಿಂದ ಏನಾಗುತ್ತೆ? ನನ್ನ ಹೃದಯ ಮೇಳೈಸುತ್ತಿದೆ ಸಂತೆ. ಅಂದ್ರೆ ಅರ್ಥ ಏನು ಅಂದ್ರೆ, ಈಗ ನಾವು ಒಂದು ಮೆಲ್ಲಗೆ ಒಂದು ಗುರಿಯಾಗಿ ಬಂದಿದ್ದೀವಿ, ಅಂದ್ರೆ ಗುರಿ ತೋರಿಸ್ತಾ ಇದ್ದಾರೆ. ಈಗ ನಾನು ಎಲ್ಲಿಂದ ಬಂದೆ ಅಂತ ಗೊತ್ತಾಗಬೇಕಾದ್ರೆ ಹಿಂದಿನ ನಾಮಸ್ಕೋಬೇಕು, ಹೊತ್ತಾನೆ. ಎಲ್ಲಿಗೆ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಮುಂದಿನ ನಾಮಸ್ಕೋಬೇಕು. ಅಂದ್ರೆ ಅರ್ಥ ಏನು? ಅದೆರಡನ್ನು ಜ್ಞಾಪಿಸ್ಕೊಳ್ಬೇಕಾದ್ರೆ ವರ್ತಮಾನದಲ್ಲಿ ನಾನಿರಬೇಕು. ದಿ ಲೈಫ್ ಈಸ್ ಆಲ್ ಅಬೌಟ್ ಟುಡೇ, ಲೈಫ್ ಈಸ್ ನಾಟ್ ಎಸ್ಟರ್ಡೇ, ಲೈಫ್ ಈಸ್ ನಾಟ್ ಟುಮಾರೋ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಎಸ್ಟರ್ಡೇ ಇಸ್ ಎ ಹಿಸ್ಟ್ರಿ ಫಾರ್ ಯುವರ್ ಲೈಫ್, ಟುಮಾರೋ ಇಸ್ ಎ ಮಿಸ್ಟ್ರಿ, ಇಟ್ ಹಸ್ ನಾಟ್ ಇಟ್ ಕಮ್. ಮೇಕ್ ಎ ಸಿಮಿಟ್ರಿ ಇನ್ ಬಿಟ್ವೀನ್, ದಟ್ ಈಸ್ ಯುವರ್ ಲೈಫ್. ದಿ ಮ್ಯಾನ್ ಹೂ ಇಸ್ ಲಿವಿಂಗ್ ಟುಡೇ ಏನೋ ಆಲ್ವೇಸ್ ಬಿ ಹ್ಯಾಪಿ. ದಿ ಪೀಪಲ್ ಹೂ ಆರ್ ಲಿವಿಂಗ್ ಎಸ್ಟರ್ಡೇ ಆರ್ ಟುಮಾರೋ, ಎವ್ರಿ ಡೇ ಹೀ ಈಸ್ ಎ ಸಾರೋಫುಲ್ ಮ್ಯಾನ್. ಅರ್ಥ ಮಾಡ್ಕೊಳ್ಳಿ. ಲೈಫ್ ಈಸ್ ಆಲ್ ಅಬೌಟ್ ಟುಡೇ. ವರ್ತಮಾನದಲ್ಲಿ ಬದುಕಿ. ವರ್ತಮಾನದಲ್ಲಿ ಬದುಕಿ ಅಂದ್ರೆ ಏನರ್ಥ? ನೆನ್ನೆಯನ್ನ ನೆನೆಯುತ್ತ, ನಾಳೆಗಳನ್ನ ನೆನೆಯುತ್ತ, ಶೋಕ ಭಯಗಳಲ್ಲಿ ಮುಳುಗುತ್ತ ಇವತ್ತು ಬದುಕುವುದು ಮಾನವನ ದುರಂತ. ಅದೇ ನರಕ. ಸ್ವರ್ಗ ನರಕಗಳೆಂಬುದು ಬೇರಿಲ್ಲ ಕಾಣಿರೋ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ಆ ಎಲವೋ ಅಯ್ಯ ಎರಡು ಬೇರೆ ಯಾರು ಅಲ್ಲ, ನಾನೇ ನಾನೇ ಅಂದ್ರೆ ಮನುಷ್ಯನೇ. ಮನುಷ್ಯನಾದವನು ಎಲವೋ ಅನ್ನೋದು ಸಿಟ್ಟು ಬಂದಾಗ ಅಲ್ವಾ, ಅಯ್ಯ ಎನ್ನುವುದು ಮನಸ್ಸಿನಲ್ಲಿ ನಿರ್ಮಲ ಭಾವ ಇದ್ದಾಗ, ತನ್ನಂತ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣ. ಇದು ಭಿನ್ನಡವಕ್ಕು ಸರ್ವಜ್ಞ, ಭಿನ್ನಾಣ ಅಲ್ಲ, ಭಿನ್ನಾಣ ಅನ್ಬಾರ್ದು, ಭಿನ್ನಡವಕ್ಕು ಸರ್ವಜ್ಞ. ಅದು ಭಿನ್ನಾಣ ಅಂದ್ರೆ ಅದೇ ಮೋಸ ಮಾಡೋದು. ಭಿನ್ನಾಣ ಮಾಡ್ಕೊಂಡು ಬಂದ್ಲು ಅಂದ್ರೆ ಟೋಪಿ ಹಾಕಿದ್ರು ಅಂತ ಅರ್ಥ. ಭಿನ್ನಾಣ ಒಕ್ಕು ಅಂತಲ್ಲ, ತಪ್ಪು ತಪ್ಪದು ತಪ್ಪು. ಭಿನ್ನಡವಕ್ಕು ಸರ್ವಜ್ಞ ಇಷ್ಟೇ ಇರೋದು ಅಂತ, ಹೌದಲ್ವಾ? ಆಮೇಲೆ ಹಿಂದಿಂದೆಲ್ಲ ಬೇರೆ ಬೇರೆ. ಭಿನ್ನಣವಕ್ಕು ಯಾವಾಗ? ಎಲ್ಲ ಬೇಕಾದ್ದೆಲ್ಲ ಆದಾಗ, ಹೌದಲ್ವಾ? ಇಲ್ಲದೇ ಇದ್ರೆ ಬರೀ ಭಿನ್ನಾಣವೇ, ಹೌದಲ್ವಾ? ಯಾವ ಪಕ್ಕದ ಮನೆಯವ್ರಿಗೆ ಕೇಳಿಸ್ಲಿ ಅಂತ ಹೆಂಡತಿ ನೀರು ಬಜ್ಜಿಗೆ ಬಿಡಿಸಿದಾಗ ಗಂಡ ಜೋರಾಗಿ ಕೂಗಣತ್ತೆ, ನನಗೆ ಮೊಸರು ಆಗಲ್ಲ ಅಂತ ಗೊತ್ತಿಲ್ವ ನಿಮಗೆ? ಯಾಕೆ ಅಷ್ಟೊಂದು ಮೊಸರು ದುಡಿತ್ಯ? ತಿಂತ ಇರೋದು ಆದ್ರೆ ಬೇರೆಯವ್ರಿಗೆ ಗೊತ್ತಾಗಬೇಕು ಅಂತ ಮನಸ್ಸಲ್ಲಿ ಆಸೆ ಇರೋದು ಮೊಸರು. ತುಪ್ಪ ಬ್ಯಾಡ ಅಂತೀನಪ್ಪ, ಅದೇನು ಸೌಟಲ್ಲಿ ಬಿಡಿಸ್ತೀಯೋ ಏನೋ, ನೀನು ತುಪ್ಪನೇ ತಂದಿಲ್ಲ ಮನೆಗೆ, ಸೌಟಲ್ಲಿ ಚಮಚ ಇರೋದೇ ಕಷ್ಟ. ಇವನ್ ಕೂಗ್ತಾನೆ ಜೋರಾಗಿ,
ಆಮೇಲೆ ಮಧ್ಯಾಹ್ನ ಅವರಿಬ್ರು ಮಹಿಳೆಯರು ಮಾತಾಡ್ತಾರೆ, ನಿಮ್ಮ ಯಜಮಾನ್ ಏನಪ್ಪ ನೀವು ತುಂಬಾ ಪ್ರೀತಿನ ಕಾಣುತ್ತೆ ನಿಮ್ಗೆ, ಯಜಮಾನ್ರಿಗೆ ಸೌಟಲ್ ಬಡಿಸ್ತಾ ಇದ್ದೀರ ತುಪ್ಪನ. ಇವಳು ಅಯ್ಯೋ ನಮ್ಮ ಯಜಮಾನ್ರು ಸೌಟೆ ನಮ್ಮಲ್ಲಿಲ್ಲ, ಸಾರನ್ನೇ ನಾವು ಸ್ಪೂನಲ್ಲಿ ಬಡಿಸ್ಕೊತಾ ಇದ್ದೀವಿ ಅನ್ನಕ್ಕೆ ಒಂಥರ. ಅಂದ್ರೆ ನಾವು ಎಷ್ಟೊಂದು ಈಗೋನಲ್ಲಿ ಬದುಕ್ತಾ ಇದ್ದೀವಿ, ಎಷ್ಟೊಂದು ಇಲ್ಲಿ ಇರಬಾರದ ಇರದ ಪ್ರತಿಷ್ಠೆಗಳಲ್ಲಿ ನಾವು ಬೆಳಗಲು ಪ್ರಯತ್ನ ಪಡ್ತೇವೆ. ವೈ ವಿ ಆರ್ ನಾಟ್ ಪ್ಲೈನ್ ಎನಫ್. ಅಂದ್ರೆ ವರ್ತಮಾನದಲ್ಲಿ ಯಾವುದು ಹೇಗಿದೆಯೋ ಹೇಗಿರುತ್ತದೆಯೋ ಅದನ್ನ ಯಥಾರ್ಥವಾಗಿ ನೋಡುವ ಪರಮಾರ್ಥವೇ ಯಥಾರ್ಥ ಜ್ಞಾನ, ಅದನ್ನ ನೋಡತಕ್ಕದ್ದು. ಆದ್ದರಿಂದ ನೆನ್ನೆ ನಾಳೆಗಳನ್ನ ನಾವು ಇಂದು ಎಳೆದು ತರದೆ ಅಂದು ಅಂದಿಗೆ ಬರಕು ಬರಕು ಬದುಕು ಇರಲಿ ನಾಳೆಯೋ ನಾಳೆಗೆ ಅಂತ ಏನು ಕವನ ಬರೆದಿದ್ದಾರೆ ಅದನ್ನು ನಾವು ಮನಗಾಣಬೇಕು ಅಂತ ಹೇಳ್ತಾ ಇದರ ವಿಸ್ತಾರವನ್ನು ಮುಂದೇನೂ ಇದೆ. ಐದೈದು ಕಗ್ಗಗಳನ್ನೇ ತಗೊಂಡಾಗ ಅದಕ್ಕೊಂದು ಶೀರ್ಷಿಕೆಯನ್ನು ಕೊಟ್ಟು ಮಾಡ್ತೀವಿ. ಈಗ ಇಲ್ಲಿ ನಾವು ನೋಡಿರೋದೇನೋ, ಈ ಮನುಷ್ಯ ಈಗ ಬದುಕುತ್ತಿರುವಾಗ ಈಗ ಇವನು ಎಲ್ಲ ಚಿಂತನೆ ಮಾಡ್ತಾನೆ, ಸ್ವರ್ಗದ್ದು ನರಕದ್ದು ಎಲ್ಲನೂ ಅಲ್ವಾ. ಹಾಗೆ ಮಾಡುವಾಗ ಈಗ ನಾನು ಏನು ಮಾಡಿದರೆ ಅದೆಲ್ಲದರ ಜ್ಞಾನವು ಬಂದು ನಾನು ಸ್ವಂತಿಕೆಯಾಗಿ ಸ್ವಗತದಲ್ಲಿ ನಿಲ್ಲುತ್ತೇನೆ ಅನ್ನೋ ಒಂದು ಕಾಂಕ್ರೀಟ್ ತೀರ್ಮಾನಕ್ಕೆ ಬರಬೇಕಾಗಿದೆ. ಈ ದೇಹ ಸವೆಯುವ ಮುನ್ನ, ಈ ಬದುಕು ಮುಗಿಯುವ ಮುನ್ನ, ಜೀವವು ಶರೀರದಿಂದ ಹಾರುವ ಮುನ್ನ, ಹೌದಲ್ವ? ಅದರಿಂದ ಜೀವನ್ ಮುಕ್ತವಾಗಿರುವಾಗಲೇ ನಮ್ಗೆ ಅನುಭವ ಬರಬೇಕೋ ಬೇಡುವ, ಇಲ್ದೇನೆ ಮಾನವ ಜೀವನ ವ್ಯರ್ಥ. ಅದನ್ನ ಪರಮ ಪೂಜ್ಯ ಡಿ ವಿ ಜಿಯವರು ನಮಗೆ ಈ ಕಗ್ಗದಲ್ಲಿ ನಮ್ಮ ಕಥೆಯನ್ನ ಮೆಲ್ಲ ಮೆಲ್ಲಗೆ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮುಂದಿನ